ಗೋಪಿ, ಅಮ್ಮ ನಿನ್ ಹತ್ರ ಗುಟ್ಟ ಕರೆದು ಏನೋ ಹೇಳ್ತಿದ್ರಲ್ಲ, ಏನದು? ಏನ ಕಾರ್ಕಳಿಗೆ ನಾನು ಹೇಳ್ತಿದ್ನಲ್ಲ ಗುಟ್ಟು, ಅದ್ರ ವಿಚಾರ ಅಲ್ಲ. ಅಕ್ಕ ನಿನ್ನ ಹತ್ರ ಹೇಳೋಗಿದ್ದಿದ್ರೆ ನಿನ್ನ ಎದುರಿಗೆ ಹೇಳ್ತಾ ಇದ್ರು. ನನ್ನ ಹತ್ರನು ಗುಟ್ಟೆ? ನನ್ನ ಗುಟ್ಟೆಲ್ಲ ನಿನ್ನ ಹತ್ರನೇ. ನನಗ್ ಕೋಪ ಬರುತ್ತೆ ನೋಡು. ಎಲ್ಲಪ್ಪ ಬರುತ್ತೆ ಮುಖದಲ್ಲಿ ಅಷ್ಟೇ ತಾನೆ. ನಾಳೆ ಶ್ರಾವಣ ಮಾಸದಲ್ಲಿ. ಶ್ರಾವಣ ಮಾಸದಲ್ಲಿ ಯಾಕೆ ಇಷ್ಟೊಂದು ಅರ್ಜೆಂಟು? ಸ್ವಲ್ಪ ತಡ್ಕೊ. ನಾಳೆ ಶ್ರಾವಣ ಮಾಸದಲ್ಲಿ. ನಾಳೆ ಶ್ರಾವಣ ಮಾಸ. ಬೇಗ ಹೇಳ. ಶ್ರಾವಣ ಮಾಸದಲ್ಲಿ ಏನು? ನನ್ನ ಚೆಲ್ತೀಯ. ಓಹೋ, ನಾನು ಹೇಳ್ಬೇಕಲ್ಲ. ನಾಳೆ ಶ್ರಾವಣ ಮಾಸದಲ್ಲಿ ಈ ಗೋಪಿಗೂ ಈ ಸುಧಾಗೂ ಹೇಳಲ್ಲ ಮದುವೆನಂತೆ. ವೆರಿ ಗುಡ್. ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದೆ. ಯಾಕೋ ಸುಧಾ, ಲವ್ ನಲ್ಲಿರೋ ಸುಖ ಸಂತೋಷ ಆನಂದ ಮದುವೆ ಆದ್ಮೇಲೆ ಖಂಡಿತ ಇರೋದಿಲ್ಲ ಕಣೆ. ಯಾಕಿರಲ್ಲ, ಎಲ್ಲ ಇರುತ್ತೆ. ಎಲ್ಲ ಇರುತ್ತಾ? ಅದಕ್ಕೆ ನಿನ್ನ ಮಂಕದಿಂಡೆ ಎನ್ನುವುದು ಪ್ರೇಮದ ಮುಕ್ತ ಇವ ಮದುವೆ ಅಲ್ಲವೇನೆ. ಸುಧಾ, ನನಗೇನು ಬೆಳಿಗ್ಗೆ ಆಗ್ತಾ ಇದ್ದಾಗೇನೆ ನನ್ನ ಸುಧಾ ನೋಡಬೇಕು, ನನ್ನ ಸುಧಾ ನೋಡಬೇಕು ಅನ್ನಿಸ್ತಾ ಇರಬೇಕು. ಮನೆಯವರ ಕಣ್ಣು ತಪ್ಪಿಸಿ ಗುಟ್ಟಾಗಿ ನಿನ್ನ ಕರೆದು ಇಂಥ ಪ್ರಶಾಂತವಾದ ವಾತಾವರಣದಲ್ಲಿ ನಿನ್ನ ಜೊತೆಯಲ್ಲಿ ಸಿಹಿಯಾಗಿ ಮಾತಾಡ್ತಾ ಇರಬೇಕು. ಹೀಗೆ ತಪ್ಪಿಸ್ಕೊಂಡು ಓಡೋದಕ್ಕೆ ಪ್ರಯತ್ನಿಸಿದ್ರೆ ನನ್ನ ತೋಳುಗಳಿಂದ ನಿನ್ನ ಸೆರೆ ಹಿಡಿದು ಹೀಗೆ ಬಲವಾಗಿ ತಬ್ಬಿ ನಿನ್ನ ಟೊಮೆಟೋ ಹಣ್ಣಾಗಿರೋ ಕೆನ್ನೆ ಮೇಲೆ ನನ್ನ ಕೆನ್ನೆ ಇಟ್ಟು. ತುಂಬಾ ಬೆಲೆ ಬಾಳ ವಜ್ರ ರತ್ನಗಳು ಸ್ವಾಮಿ. ಪದಕದ ಮಧ್ಯದಲ್ಲಿ ವಜ್ರ ಇಂಡಿಯಾದಲ್ಲಿ ಎಲ್ಲೂ ಸಿಗದೇ ಇರುವಂತಹದ್ದು. ಹುಂಡಿ ಹಣಗಿನ ಎಲ್ಲ ಸರಿಯಾಗಿ ಇದೆ ತಾನೆ? ಎಲ್ಲ ಹಾಗೆ ಇದೆ. ಯಾರೋ ಅದ್ರ ಬೆಲೆ ತಿಳಿದಿರೋರೇ ಮಾಡಿರ್ಬೇಕು. 41, 42 ನೀವಿಬ್ರು ಇಲ್ಲೇ ಇದ್ದು ಬಂದು ಹೋಗೋರ ಮೇಲೆ ಒಂದು ನಿಗಾ ಇಟ್ಟಿರಿ, ಗೊತ್ತಾಯ್ತಾ? ನೀವು ಸ್ಟೇಷನ್ ಬಂದು ಒಂದು ಸ್ಟೇಟ್ಮೆಂಟ್ ಬರ್ಕೊಡಿ ಬನ್ನಿ. ಆಗ್ಲಿ ಸರ್. ಬಾಬೇಗ ಮನ ಮೋಹಿನಿ, ಬಾಬೇಗ ಮನ ಮೋಹಿನಿ, ರಮಣಿ ಬಾಬೇಗ ಮನ ಮೋಹಿನಿ, ವೈಯಾರವನು ತೋರಿ ನಸು ನಗೆಯನು ಬೀರಿ ಬಾಬೇಗ ಬಳಿಕಾಮಿನಿ, ಬಾಬೇಗ ಮನ ಮೋಹಿನಿ. ಮೋಡದ ತೆರೆಯಿಂದ ಜಲ್ದಿರ ನೋಡುವಂತೆ, ಮೋಡದ ತೆರೆಯಿಂದ ಜಲ್ದಿರ ನೋಡುವಂತೆ, ಬಾಗಿಲ ಮರೆಯಿಂದ ಹೀಗೇಕೆ ಕಾಡುವೆ ಕಾವೇರಿ. ಮೋಡದ ತೆರೆಯಿಂದ ಜಲ್ದಿರ ನೋಡುವಂತೆ, ಬಾಗಿಲ ಮರೆಯಿಂದ ಹೀಗೇಕೆ ಕಾಡುವೆ. ನಿನ್ನ ಆ ವಯಸ್ಸು ನೆನೆಯುತ್ತ ಹಳೆಯ ಚೆಲ್ಲಾಟ ಆಡುತ್ತಾ, ನಿನ್ನ ಆ ವಯಸ್ಸು ನೆನೆಯುತ್ತ ಹಳೆಯ ಚೆಲ್ಲಾಟ ಆಡುತ್ತಾ, ಕುಲುಕುತ ಬಳುಕುತ ಮೇಲುನಡೆ ನಡೆಯುತ್ತ, ತನುವ ಕುಣಿಸಿ ಮನವ ನಲಿಸಿ ಒಲಿಯುತ್ತ ಬಾಯಾರಿ. ಅಲ್ಲ ಅಲ್ಲ, ಕಾವ್ಯೇರಿ ಮನ ಮೋಹಿ. ಮಾ
ಮದನನ ಬಾಣವು ನಾಟಿದ ಜದೆಯಲಿ ಮದನನ ಬಾಣವು ನಾಟಿದ ಜದೆಯಲಿ ಮನದನ್ನೇ ಈ ನೋವ ನಾ ಹೇಗೆ ತಾಳಲಿ ಕಾವೇರಿ ಮದನನ ಬಾಣವು ನಾಟಿದ ಜದೆಯಲಿ ಮನದನ್ನೇ ಈ ನೋವ ನಾ ಹೇಗೆ ತಾಳಲಿ ವಿರಹ ತಾಪದಲ್ಲಿ ಬೇಯುತ್ತ ಪ್ರಣಯ ಭಾರದಲ್ಲಿ ಕುಸಿಯುತ್ತ ವಿರಹ ತಾಪದಲ್ಲಿ ಬೇಯುತ್ತ ಪ್ರಣಯ ಭಾರದಲ್ಲಿ ಕುಸಿಯುತ್ತ ಚೆಲುವಿನ ಮಗವನ್ನು ನೆನೆಯುತ್ತ ಬಳಲಿದೆ ಮನವ ಗೆಲುವ ಸುಖವ ಪಡೆವ ಆಸೆಯು ಬಾಜಾರಿ ಕಾವ್ಯೇರಿ ಮನಮೋಹಿನಿ ಪಾವೇಗ ಮನಮೋಹಿನಿ ಮೋಹಿನಿ ಮೋಹಿನಿ ನಮಸ್ಕಾರ ಐರಾಯರೇ. ಏನು ಐರಾಯರೇ? ನಾನೇನು ಕುದುರೆ ಹೈವದ್ರಾಯರೇ ಅಂತ ಪಾಯಿಸಿ ಪೋಯ ಹೋಗ್ತಾರೇನೆ ನಿನ್ಗೆ? ನಾವು ಮನೇಲಿ ಇಲ್ವೇನು ಅನ್ಕೊಂಡೆ. ಇಲ್ದೇನೆ ಬಂದು ಪಾಲ್ಗೊಂತ. ಏನು ಬಂದಿದ್ದು? ಹಾ ಬೇಗ ಹೇಳು. ಅದೇ ನೆನ್ನೆ ಹೇಳದ್ನಲ್ಲ. ಅದು ನೋಡು, ತಿಂಗಳು ತಿಂಗಳಿಗೆ ಸರಿಯಾಗಿ ಬಡ್ಡಿ ಕೊಟ್ಬಿಡ್ಬೇಕು. ವ್ಯವಹಾರದಲ್ಲಿ ನಾನು ಬಿಚ್ಚಿಗತ್ತಿಯಂತ ಮನುಷ್ಯ ನಿನಗೆ ಗೊತ್ತಿದೆ ತಾನೆ? ಸರಿ ಲೈರೆ, ಹಿಡಿ ಒಂದು ತಿಂಗಳ ಬಡ್ಡಿ ಜಾತ ಉಳಿದು ಚಿಲ್ರೆ ನೀನು ಮೊದಲೇ ತರಲೆ ಸರಿಯಾಗಿ ಎಣಿಸ್ಕೊ. ಆಲೇ ಸುಮ್ಮನಿರೆ. ಆಯ್ತಾ? ಆಯ್ತು ಬಿಡು ಗಾಡಿ, ಬರ್ತಿದ್ದಾರೆ. ಯಾಕ್ರಿ ಅವನ್ ಮುಖ ಮುರಿದ ಕಳಿಸಿದ್ರೆ? ನೀನ್ ಸುಮ್ಮನೆ ದೀಪ ಹೋಗ್ಯ. ಕಾವು ದೀಪ ಹಚ್ಚಿದ ಮೇಲೆ ಯಾರಿಗೂ ದುಡ್ಡು ಕೊಡಬಾರ್ದು ಕಣೆ. ಲಕ್ಷ್ಮಿ ಕೈ ಹಾಕಲ್ಲ, ಅದಕ್ಕೆ ನಾನ್ ನಿಮ್ಗೆ ಹೇಳಿ. ಎಲ್ಲಿ ನಿನ್ ಮುದ್ದು ಮಗಳು ಪತ್ತೆ ಇಲ್ಲ? ಬಗ್ಲಿ ಬಿಡಿ, ಏನ್ ಅವಸರ? ಏನೇ ವಯಸ್ಸಿ ಬಂದ ಹುಡುಗಿ ಹೊರಗೋಗಿದ್ದಾಳೆ, ಕತ್ಲಾಗಿದೆ. ಸ್ನೇಹಿತೆ ಜೊತೆಲಿ ಸಿನಿಮಾಗ ಹೋಗಿರ್ಬೇಕು. ಲೇ ನಿಜ ಹೇಳ, ಎಲ್ಗ ಹೋಗಿದ್ದಾಳೆ? ಹೇಳಿದ್ನಲ್ಲ ಪಂಕಜನ್ ಮನೆಗೆ ಅಂತ. ನನ್ನಾಣೆಗೂ ಹೇಳೇ, ನನ್ನಾಣೆಗೂ ನಿಜ ಹೇಳೇ. ಇಲ್ಲ ನನಗ್ ಗೊತ್ತೇ, ಕತ್ಲಾದ್ರೂ ನೀನ್ ಯಾವಾಗ ನಿರಾತಂಕವಾಗಿದ್ಯೋ ಆಗ್ಲೇ ಗೊತ್ತು. ಅವಳ ಗೋಪಿ ಜೊತೆಲೇ ಅಲಿಯೋಕ್ ಹೋಗಿದ್ದಾಳೆ ಅಂತ. ಹೌದು, ಸೋದ್ರ ಮಾವನ್ ಜೊತೆಲಿ ತಾನೇ ಹೋಗಿರೋದು, ಇದ್ರಲ್ಲಿ ತಪ್ಪೇನು? ಏನಂದೆ, ಇದ್ರಲ್ಲೇನು ತಪ್ಪಿಲ್ವೇ? ಏ ಮಂಕದಿಣ್ಣೆ, ನಾಳೆ ಇನ್ನೇನಾದ್ರೂ ಅವಿವೇಕಾದ್ರೆ? ಅವಿವೇಕ ಏನಾಗುತ್ತೆ, ಮದುವೆ ಆಗುತ್ತೆ. ಮದುವೆ ಸುಧಾಗೂ ಗೋಪಿಗೂ? ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಯಾಕೆ? ಮಂಗನ ಕೈಗೆ ಮಾಣಿಕ್ಯ ಕೊಡುವಂತ ಮಂಕದಿಣ್ಣೆ ಅಲ್ಲ ಕಣ ಯಾರಿಬೋದನ? ಅವನ್ಯಾಕ್ ಮಂಗ ಆಗ್ತಾನೆ, ಗೋಪಿ ರಾಜನಾಗಿದ್ದಾನೆ. ಅವನು ಚಕ್ರವರ್ತಿನಿ ಆಗಿರ್ಲಿ ಕಣೆ, ನನ್ನ ಮಗಳನ್ನ ಕೊಡಲ್ಲ. ಅದನ್ನೇ ಕೇಳ್ತಿರೋದು, ಯಾಕೆ ಅಂತ? ನನ್ನ ಅಳಿನಾಗೋ ಯೋಗ್ಯತೆ ಅವನಿಗೆ ಇಲ್ಲ ಅಂತ. ನಿಮ್ಮ ಅಳಿನಾಗ್ಬೇಕಾದ್ರೆ ಏನ್ ರೆಕ್ಕೆ ಇರ್ಬೇಕೇನು? ಹೌದೇ, ಬಿಗಿಲ MBBS ಅನ್ನೋ ರೆಕ್ಕೆ ಇದ್ರೇನೆ ಕಣೆ ಬೆಲೆ. ಏನ್ ಮಹಾ, ಗೋಪಿನೂ ಓದ್ತಾನೆ? ಓದೋ ಮೂತಿ, BSc ಥರ್ಡ್ ಪಾರ್ಟ್ ಅನ್ನೇ ಮೂರ್ ಸಲ ಮುಗ್ಗಿಸಿ ಮೂತಿ ಹೊಡ್ಕೊತಿದ್ದಾನೆ. ಇನ್ನಿವನು ಡಾಕ್ಟರ್ ಇಂಜಿನಿಯರ್ ಓದ್ದಾಗೇನೆ. ಲೇ ಬಿ ಅಂತಂದ್ರೆ ದ್ವಾಸೆ ತಿನ್ನೋದಲ್ಲ. ಅದೇನು, ಯಾರು ಮಾಡದೇ ಇರೋ ಬ್ರಹ್ಮವಿದ್ಯೇನು? ನಿನ್ನ ಹತ್ರ ಏನೇ ಜಗಳ, ನಮ್ಮ ಸುಧಾನ ಮದುವೆ ಆಗೋನು ಡಾಕ್ಟ್ರು ಇಂಜಿನಿಯರು ಆಗಿರ್ಲೇಬೇಕು, ಜತೆಗೆ 5-6 ಲಕ್ಷ ರೂಪಾಯಿ ಆಸ್ತಿ ಇರ್ಲೇಬೇಕು. ಲೇ ನಿನ್ ತಮ್ಮನಿಗೆ ಏನಿದೆ? ನೀವಿಷ್ಟೊಂದು ಸಂಪಾದನೆ ಮಾಡಿಟ್ಟಿದ್ದೀರಲ್ಲ, ಇದೆಲ್ಲ ಅವನಗಳದೇ, ಬೇರೆ ಇನ್ಯಾರಿಗೆ? ನಿಮ್ಮ ಅಪ್ಪನ ಮನೆ ಗಂಟಲ್ಲ ಇದು. ಯಾವದನ್ನ ಬೆವರು ಸುರಿಸಿ ಸಂಪಾದಿಸಿರೋದು ಕಣೆ, ಅವನ್ನ ಮನೆಯಲ್ಲಿ ಇಟ್ಕೊಂಡು ಊಟ ಹಾಕಿ ಸಾಕ್ತಿರೋದು ಅಲ್ಲದೆ ಆಸ್ತಿನೂ ಕೊಟ್ಟು ಮಗಳನ್ನೂ ಕೊಟ್ಟು ತೃಪ್ತಿಗೆ ಮುಡಿ ತೆತ್ತು ಮೇಲ್ಕೋಟೆ ನಾಮ ಹೊತ್ತು ನಂಜನಗೂಡು ಕಪಿಲಾ ನದಿಲಿ ಮುಳುಗ ಹಾಕುತ್ತೇನೆ ನನ್ನ. ಬಿಡ್ತಾನೆ, ಸಂಜೆ ಹೊತ್ತಿನಲ್ಲಿ ಎಂಥ ಮಾತಾಡ್ತಿದ್ದೆ, ಏನು ಮಗು ಇಷ್ಟಪಡುತ್ತಲ್ಲ ಅಂತ ಹೇಳಿದೆ. ಯಾರೇ ಮಗು? ನಿನ್ನ ಮಗಳ? ಹೌದೌದು. ಲೇ ನಿನ್ನ ಮಗಳ ವಯಸ್ಸಲ್ಲಿ ನಿನ್ ತಾಯಿ ಆಗಿದ್ದಲ್ಲಿ ಆಗ ನನ್ಗೀಗಷ್ಟು ಬುದ್ಧಿ ಇರ್ಲಿಲ್ಲ, ನಿಮ್ಗೀಗಷ್ಟು ತಾಳ್ಮೆ ಇರ್ಲಿಲ್ಲ. ಕರೆಕ್ಟ್ ಆಗಿ ಹೇಳಿದೆ ಅಕ್ಕ, ಭಾವನೆಗೂ ತಾಳ್ಮೆಗೂ ಬಲು ದೂರ. ಯಾಕೋ ನಾನೇನು ನಿನಗ್ ಮಾಡಿದೆ? ನನಗ್ ಮಾಡಿದ್ರೆ ನಮ್ಮ ಅಪ್ಪನಿಗೆ ಮಾಡಿದ್ರೆ? ನಮ್ಮ ಮಕ್ಕನ ಮದುವೆಯಲ್ಲಿ ಪೇಟಕ್ಕೆ ಜರಿ ಸಾಲದು ಅಂತ ಹಸೆ ಮನೆ ಹತ್ತೋಕ್ ತಕರಾರು ಮಾಡಿದ್ ನನಗ್ ಗೊತ್ತಿಲ್ವಾ? ಪಾಯಸಕ್ಕೆ ಸಿಹಿ ಸಾಲದು ಅಂತ ಭೂಮಿದೆಲೆ ಪಕ್ಕಕ್ಕೆ ಸರಿಸಿ
ಬಟ್ಲು ಹೋಟ್ಲಿಂದ ಹಳಸಿದ ಮಸಾಲ ದೋಸೆ ತರಿಸಿದ ನನಗೆ ಗೊತ್ತಿಲ್ವಾ? ಏನಕ್ಕ ಇದೆಲ್ಲ ಯಾರು ಇವನಿಗೆ ಹೇಳಿದ್ದು? ನಗಿ ಇನ್ನೂ ನಗಿ, ಚೆನ್ನಾಗಿ ನೋಡಿ. ನಿಮ್ಮ ನಿಮ್ಮ ಯೋಗ್ಯತೆಗೆ ಮನೆ ಯಜಮಾನ ಮರ್ಯಾದೆ ಕೊಡ್ದ ಎಲ್ಲ ಹತ್ಯೆ ಮಾಡ್ತಾ ಇದ್ರ. ಹೋಗಿ ನೋಡಿ, ಹೋಗಿ ನೋಡೋಗ, ಕೋಸಿ ಕುಡಿತಾ ಇದ್ದೇನೆ. ಹೋಗ ಹೋಗ ಅಂದ್ರೆ ಹೋಗ್ಲ ಹೋಗ. ಕಮಂಗಿಗಳು ಕಮಂಗಿಗಳು. ಏ ಪಾಪಿ ಬಾಯ್ ಬಾರ ಇಲ್ಲಿ. ಕೂತ್ಕೋ. ಸುಧಾ ಎಷ್ಟೋ ವಯಸ್ಸು ಸುಂದರಿ ಭವನ. ಎಷ್ಟು ವಯಸ್ಸು? 18 + 3 ಕಾಣಿಸತ್ತೆ. ಕಾಣಿಸುತ್ತೆ ತಾನೆ. ಆ ಬೆಳೆದ ಹುಡುಗಿಗೆ ಎಲ್ರ ಹಾಗೆ ನಾನು ಮದುವೆ ಮಾಡಬೇಕು ತಾನೆ. ಅವಳು ಮಾನ ಮರ್ಯಾದೆಯಿಂದ ಸಂಸಾರ ಮಾಡ್ಕೊಂಡಿರ್ಬೇಕು ತಾನೆ. ಈ ಆಸೆ ನಿನಗೂ ಇದೆ ತಾನೆ? ಇದೆ ಬಾಬಾ. ಇದ್ದ ಮೇಲೆ ಅವಳನ್ನ ಕರ್ಕೊಂಡು ಹೊತ್ತು ಗೊತ್ತು ಇದ್ದೆ ಬೀದಿ ಬೀದಿ ಅಲಿಯೋದು ಯಾಕೋ ನೀ. ನೋ ನಿನ್ನ ಜೊತೆಲಿ ನಾಟಕ ಸಿನಿಮಾ ಅಂತ ಅಲಿತಾ ಇದ್ರೆ ಅವಳನ್ನ ನಾಳೆ ಯಾರು ಕಟ್ಕೋತಾರೆ? ನಾನು ಬಾಬಾ. ನೀನು? ಏನು ಸುಧಾನ? ನಮ್ಮ ಸುಧಾನ ಮದುವೆ ಆಗ್ತೀಯ? ಭವ ನೀನು ಅಕ್ಕನ್ನ ನಮ್ಮಕ್ಕನ ಮದುವೆ ಆಗ್ಲಿಲ್ವಾ? ನಿನ್ನ ಮಗಳು ನಾನ್ ಮದುವೆ ಆಗ್ಬಾರ್ದಕ್ಕೆ? ಲೋ ನಿಮ್ಮಪ್ಪ ಬಂದು ಹಲ್ಲಿ ಗಿಂಜಿತ ಕಾಲಿಡ್ಕೊಂಡು ಕನ್ಯಾಸರೇ ಬಿಡಿಸಿ ಅಂತ ಬೇಡ್ಕೊಂಡ ವಿಧಿ ಇಲ್ಲದೆ ಕಟ್ಕೊಂಡೆ ಕಣು. ನಮ್ಮಪ್ಪನಿಗೆ ಏನ್ ತಲೆ ಕೆಟ್ಟಿರ್ಲಿಲ್ಲ ನಿಮ್ ಮುದ್ದು ಮುಖ ನೋಡಿ ಬೇಡ್ಕೊಳ್ಳೋದಿಕ್ಕೆ. ನೀವು ಮಾವನವ್ರು ಊಟಕ್ಕೆ ಬಂದರು, ನಿಮ್ ಮನೆ ಹುಡುಗಿ ನಮ್ ಮನೆ ಕೊಡೋ ಹಾಗಿದ್ರೆ ಊಟ ಮಾಡ್ತೀವಿ, ಇಲ್ದೇ ಇದ್ರೆ ಉಪವಾಸ ಹೋಗ್ತೀವಿ ಅಂತ ಎಲೆ ಮುಂದೆ ರಾಜಾಂತ ಮಾಡಿದ್ರಿ. ಬಾಬಾ ಮೈದಂದ್ರ ಮಧ್ಯೆ ನಿಂಗೇನೆ ಟೀಕೆ? ಎಷ್ಟೇ ಸೊಕ್ಕು ನಿನಗೆ, ಗೆಟ್ ಔಟ್ ಗೆಟ್ ಔಟ್ ಔಟ್ ಔಟ್. ಶಾಂತಿ ಶಾಂತಿ ಗೋಪಿ, ನಾನೀಗ ಏನ್ ಹೇಳ್ದೆ? ನೀನು ಗೋಪಿ ಸುಧಾ ನೀನೇ ಮದುವೆ ಆಗು ಅಂತ ಹೇಳ್ಕೊಂಡು. ಸುಧಾ ನೀನ್ ಮದುವೆ ಮಾಡ್ಕೊಂಡು ಸರಿ? ನಾನೆಲ್ಲಿ ಮದುವೆ ಮಾಡ್ಕೊಂತ ಹೇಳ್ದು? ಅದು ಸಾಧ್ಯವಿಲ್ಲ ಅಂತ ಹೇಳ್ದೆ. ಯಾಕೆ ಸಾಧ್ಯವಿಲ್ಲ? ಲೇ BSc ಪಾಸ್ ಮಾಡೋಕೆ ಯೋಗ್ಯತೆ ಇಲ್ಲ ಅವನಿಗೆ ಮದುವೆ ಬೇರೆ ಕೇಳು. SLC 3 ಸಲ ಫೇಲ್ ಆಗಿ ನೀನೇ ಮದುವೆ ಆಗಿದ್ಯಾ? ಲೇ ನನಗ ಆಸ್ತಿ ಇತ್ತು ಕಣೋ, ನಮ್ಮಪ್ಪ ಸಂಪಾದ 40 ಎಕರೆ ಭೂಮಿ ಇತ್ತು ಕಣೋ, ನಾನ್ ಕಟ್ಸಿದ ಬಂಗ್ಲೆ ಇತ್ತು ಕಣೋ, ಇನ್ನು ಸಂಪಾದನೆ ಮಾಡ್ತೀನಿ ಇನ್ನು ಧೈರ್ಯ ಇತ್ತು ಕಣೋ. ಯಾಕ್ರಿ ಹೀಗ್ ಹೋಗಾಡ್ತಾ ಇದ್ದೀರಿ? ಸಂಜೆ ಹೋಟ್ಲಲ್ಲಿ ಕುಡಿದಿದ್ ಕಾಸು ತಾನೆ? ಅಲ್ಲ ಲೇ ಎಷ್ಟೇ ನಿಂದು ತಲಾಟೆ, ಇದು ಯಜಮಾನ ಅವಳ ಮನೆ ಕಣ ಇದು. ಲೋ ಗೋಪಿ ನೀನು ನಿಮ್ಮಕ್ಕ ಸೇರ್ಕೊಂಡು ಆಕಾಶ ಭೂಮಿ ಒಂದು ಮಾಡಿ ಹಾರಾಡಿದ್ರು ನನ್ನ ಮಗಳನ್ನ ನಿನಗೆ ಕೊಡೋಲ್ಲ ಕಣೋ. ಸುಮ್ಮನೆ ಆಗದೆ ಇರೋದು ಒದ್ದಾಡ್ದೆ ಈ ವರ್ಷವಾದ್ರೂ ಪಾಸ್ ಮಾಡ್ಕೊಂಡು ಬದುಕೋದಾರಿ ನೋಡ್ಕೊ. ಹೋ ಭವ ನೀನು ಖಡಾಖಂಡಿತವಾಗಿ ಹೇಳ್ಬಿಟ್ಟೆ, ನಾನು ನಿಜಾಂಶ ಹೇಳ್ಬಿಡ್ತೀನಿ. ನಿನ್ನ ಮಗಳ ಸುಧಾರದೆ ಬೇರೆ ಯಾರನ್ನು ನಾನು ಮದುವೆ ಆಗೋದಿಲ್ಲ. ಲೇ ಅವಳು ನಮ್ಮ ಹತ್ರನೇ ಕಣೋ, ನಿನಗೆ ಮನೇಲಿ ಜಾಗ ಇಲ್ದೆ ಹೋದ್ರೆ? ಜಾಗ ಇಲ್ಲ, ನಿನ್ನ ಮಗಳ ಮರೆಯಕ್ಕೆ ಸಾಧ್ಯವಿಲ್ಲ. ಬಾಗಿಲು ತೆಗೆದಿದ್ದೆ, ಕಾಣಿಸ್ತಾ ಇದೆ. ಬಿಡುಗಾಡಿ ಗೋಪಿ, ಗೋಪಿ ಬಿಡ ಕೈನ. ಅಮ್ಮ ಗೋಪಿ ಅವ್ರಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನೀನ್ಯಾಕೆ ಹೀಗೆ ಆಡ್ತಾ ಇದ್ದೀನಿ? ನಡಿ ಒಳಗೆ ನಡಿಯೋ. ಯೋಚನೆ ಮಾಡ್ಬೇಡ ಅಕ್ಕ, ಈಗ ಹಾರಾಡ್ತಾರೋ ಭಾವ, ನಾಳೆ ನನ್ನ ಪಾದ ತೊಳಿ ಹಾಗೆ ಮಾಡಿಲ್ಲ. ನನ್ನ ಹೆಸರು ಗೋಪಿ ಅಲ್ಲ, ಏನಂದ್ಯೋ ವರಪೂಜೆ? ಆ ಈ ಮೂತಿ ವಾರ ಪೂಜೆ ಬೇರೆ ಕೇಳು. ಲೋ ನಿನ್ನಂತ ಮಂಕು ತಿನ್ನಿಗಳಿಗೆ ಮನೆ ಹಾಕಿ ಮುಟ್ಟಾಡ್ನಲ್ಲೋ ನಾನು. ಇಷ್ಟು ವಯಸ್ಸಾದ್ರೂ ಗೋಲಿ ಆಡೋ ಪೋಲಿ ಹುಡುಗರ ತರ ರೇಗಾಡ್ತೀಯಲ್ಲ ಭಾವ. ಇರ್ಲಿ ಹೋಗ, ಸರಿ ಹೋಗ್ತೀನಿ ಅಕ್ಕ. ಸುಧಾ ಟಾಟಾ. ಈಡದೇ ಬಂದ್ರು ಜನ ಸೇರ್ಲಿಲ್ವಲ್ಲ, ಪಸಬಾರ್ಡ್ ಆಗ್ತಾ ಇದೀವಿ ಏನು ಅಂತ ವಿಚಾರಿಸ್ಕೊಳ್ಳೋ ಕುತೂಹಲ ಬೇಡ ನಮ್ ಜನಕ್ಕೆ. ನಾವು ಮೈಕಿ ಕಿತ್ತಿ ಸೀನ ಸುಬ್ಬು ಸುಬ್ಬು ಸೀನು ಸೀನ ಸುಬ್ಬು ಸುಬ್ಬು ಸೀನು ಅಂತ ರೆಕಾರ್ಡ್ ಹಾಕಿದ್ರೆ ಜನ ಸೇರ್ತಿದ್ರು. ಹಲೋ ನಿಂತ್ಕೊಳ್ಳೋ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಬನ್ನಿಯಪ್ಪ ಬನ್ನಿ ಅಮ್ಮ, ನಮ್ಮನ್ನ ಉದ್ಧಾರ ಮಾಡಿ ನಮ್ಗೆ ಹಟ್ಕೊಂಡ್ ದಾರಿ ಮಾಡಿ ತ ಬಡ್ಕೊಳ. ಯೋಗ್ಯತೆಗೆ ಇನ್ನು ಐಸ್ ಕ್ರೀಮ್ ಮಾಡೋ ಬುದ್ಧಿ ಹೋಗ್ಲಿಲ್ವಾ ನಿನಗೆ? ಆಗಿದೆ. ವೆರಿ ಗುಡ್ ವೆರಿ ಗುಡ್ ವಂಡರ್ಫುಲ್. ಯಾವ ಫುಲು? ಇಡಿಯಟ್. ನಿಮ್ಮಪ್ಪ ಇಡಿಯಟ್. ನಿಮ್ಮಪ್ಪ ಇಡಿಯಟ್. ನಮ್ಮಪ್ಪನ ಸುದ್ದಿ ಎತ್ತಿದ್ರೆ 70 ಸಾರಿ ಒದಿತೀನಿ ನೋಡು. ಒದಿತೇನ? ಒದಿಯೋ ಒದಿತೀನ? ಒದಿಯೋ ಒದ್ದೆ ಬಿಡ್ತೀರೋ? ಅದೇ
ಮಹನೀಯರೇ ಮಹಿಳೆಯರೇ ನೀವು ಅದೇನೇನು ಬಂತು ಮಕ್ಕಳೇ ನಾವಿಬ್ರು ಆಡ್ತಾ ಇದ್ದದ್ದು ಜಗಳ ಅಲ್ಲ ಪಬ್ಲಿಕ್ ನ ಆಕರ್ಷಣೆ ಮಾಡೋ ವಿಧಾನ ಒಳ್ಳೆಯವರು ಕಲದೇ ಇದ್ರು ಇಬ್ರು ಜಗಳ ಆಡ್ತಾ ಇದ್ರೆ ನೋಡಿ ಆನಂದ ಪಡೋ ಜನ ನೀವು ಸಾರಿ ನಾವು ಇವತ್ತು ಈ ಶುಭ ಕರ್ಕಾಟಕ ಲಗ್ನದಲ್ಲಿ ಇಷ್ಟ ಗ್ರಹಗಳು ಕಷ್ಟಪಡ್ತಾ ಇದ್ರು ಈ ಮ್ಯಾರೇಜ್ ಮೇಕಿಂಗ್ ಕಂಪನಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನು ಪ್ರಾರಂಭಿಸ್ತಾ ಇದ್ದೇವೆ ಹೆಣ್ಣುಗಳಿಗೆ ಗಂಡುಗಳನ್ನು ಗಂಡುಗಳಿಗೆ ಹೆಣ್ಣುಗಳನ್ನು ಒದಗಿಸಿಕೊಟ್ಟು ಗೃಹಸ್ಥಾಶ್ರಮ ಧರ್ಮವನ್ನು ಪ್ರಚಾರ ಮಾಡೋದೇ ನಮ್ಮ ಕಂಪನಿಯ ಮುಖ್ಯ ಉದ್ದೇಶ ಬೆಳಗಾಗಿದ್ದು ನೀನೇನೆಯ ನೀನು ಮಗನೇ ಒಂದೇ ಒಂದು ಅಡಚಣೆ ನೆನ್ನೆ ರಾತ್ರಿಯೇ ಅದು ನಿವಾರಣೆಯಾಗಿ ಹೋಯಿತು ಇನ್ನು ನಿನ್ನ ಸಂಕಲ್ಪಕ್ಕೆ ನಿರಾತಂಕ ಮಗನೇ ಸತ್ಯಸ್ವಾಮಿ ಸತ್ಯಪ್ಪ ಮಗನೇ ಚಿಂತೆ ಚಿಂತೆ ಬಿಡು ಚಿಂತೆ ಶ್ರೀಮಂತ ಗಂಡಿಗೇನಂತೆ ಮನಸ್ಸಿದ್ದರೆ ಮಹಾದೇವನಂತೆ ಕಂಕಣ ಕೂಡಿ ಬಂದರೆ ಕಲ್ಯಾಣವಂತೆ ಇದೇ ಶುಭ ಸೂಚನೆಯಂತೆ ಕನ್ಯಾದಾನವಾದರೆ ನಿನಗೆ ನಿಶ್ಚಿಂತೆ ನಿಶ್ಚಿಂತೆ ಸ್ವಾಮಿ ದೇವ ತಾವು ಯಾರು ಅನ್ನೋದು ನನಗೆ ಗೊತ್ತಾಗ್ತಿಲ್ವಲ್ಲ ಜಯ ಚಪಲಾನಂದ ಗೌರಿ ಶಂಕರದಿಂದ ಆಗಮಿಸಿದವು ನಿನ್ನಂತ ಸದ್ಗೃಹಸ್ಥರ ದುಃಖ ನಿವಾರಣೆಯೇ ನಮ್ಮ ಪರಮ ಉದ್ದೇಶ ದಯ ಮಾಡಿಸ್ಬೇಕು ದಯ ಮಾಡಿಸ್ಬೇಕು ತಮ್ಮ ಪಾದ ಧೂಳಿಯಿಂದ ಈ ಬಡವನ ಕುಟೀರನ ಪಾವನ ಮಾಡಬೇಕು ಜಯ ಚಪಲಾನಂದ ಶಂಭೋ ಶಂಕರ ಶಿವ ಇಲ್ಲಿ ಕೂತ್ಕೋಬೇಕು ಸಬಲಾನಂದ ಓ ಶಿವ ಶಿವ ಮಗನೇ ಹಯಗ್ರೀವ ದೇವರ ನಾಮಧೇಯವಲ್ಲವೇ ನಿನ್ನದು ಹೌದು ಸ್ವಾಮಿ ನನ್ನ ಧರ್ಮ ಪತ್ನಿ ನಮಗೆ ಗೊತ್ತಿದೆ ನದಿಯ ಹೆಸರಲ್ಲವೇ ಈ ಕೆಯದು ಹೌದು ಸ್ವಾಮಿ ಕಾವೇರಿ ಅಂತ ಶಿವ ಅಮ್ಮ ತಾಯೇ ನೀನೇ ಈ ಮನೆಯ ಮಹಾಲಕ್ಷ್ಮಿ ಕಾವೇರಿ ಈ ಸ್ವಾಮಿಗಳ ಪಾದ ಪೂಜೆಗೆ ಅಣಿ ಮಾಡ್ಕೊಂಡ್ ಬಾ ಆನಂದವಾಗಿದೆ ನಮ್ಮ ಆಶ್ರಮದಂತೆಯೇ ಪ್ರಶಾಂತವಾದ ವಾತಾವರಣ ನಮ್ಮಂತಹ ತಪಸ್ವಿಗಳಿಗೆ ಇದೇ ಸರಿಯಾದ ತಾಣ ದಾಸುದ ಸ್ವಾಮಿಗಳು ನನ್ನ ಮಗಳು ಅಪ್ಸರೆಯಂತಹ ರೂಪ ಎಂತಹ ತಪಸ್ವಿಯ ಮನಸ್ಸನ್ನು ಚಂಚಲಗೊಳಿಸುವ ಮಿಂಚಿನಂತಹ ಕಣ್ಣುಗಳು ಮಗನೇ ದೈವಾನುಗ್ರಹ ಎಷ್ಟು ವಿಚಿತ್ರವಾಗಿದೆ ನೋಡಿದೆ ನೋಡ್ತಾ ಇದ್ದೀನಿ ಮಗನೇ ನನ್ನಪ್ಪನೇ ಮಂಗನಂತಹ ಹಯವದನಿಗೆ ಮುತ್ತಿನಂತಹ ಹೆಂಡತಿ ರತ್ನದಂತಹ ಮಗಳು ಪಾದ ಇಲ್ಲಿಡಬೇಕು ಓ ನಮ ಶಿವ ಮೆಲ್ಲಗೆ ಮಗು ಮೆಲ್ಲಗೆ ಶಿವೋ ಶಿವೋ
ಜಯ ಸಚ್ಚಿದಾನಂದ. ಪಾವನನಾದೆ. ದೇವರು ನಿನಗೆ ಸದ್ಬುದ್ಧಿಯನ್ನು ಕೊಡಲಿ ಮಗನೇ. ತಾಯೆ, ಮೊದಲು ಮಗಳು. ವಾಸುದ, ನಮಸ್ಕಾರ ಮಾಡುವ. ಬಾಬು, ಇಷ್ಟ ಸಿದ್ಧ ಪ್ರಾಪ್ತಿರಸ್ತು. ನನ್ನ ಇಷ್ಟ ನೆರವೇರುತ್ತೆ ಸ್ವಾಮಿ? ಖಂಡಿತವಾಗಿ ನೆರವೇರುತ್ತೆ ನನ್ನ ಬುದ್ಧುಗಿರಿ. ಸ್ವಾಮಿಗಳೇ, ಅವಳು ಹೇಳ್ತಿರೋದು ಮಗನೇ ನಮಗೆ ಗೊತ್ತು. ನಮಸ್ಕರಿಸಬಾರದು. ಎಲ್ಲಾದ್ರೂ ಒಂದು ಎಲ್ರಿಗೂ ಆಶೀರ್ವಾದ ಮಾಡಿ. ನಂಗ್ ಮಾಡಿದ್ರೆ ಹೇಗೆ? ತಾಯೆ, ದೇವರ ಆಶೀರ್ವಾದ ನಿನ್ನ ಮೇಲೆ ಸಂಪೂರ್ಣವಾಗಿದೆ. ದೂರ ಇರು, ದೂರ ಇರು ಬಾಬು. ಹಾಗಂತ ಸಾಧದ ಸೇವೆ ದೂರ ಮಾಡ್ಕೊಳ್ಳೋದುಂಟೆ? ಅಕ್ಕಮಹಾದೇವಿ ಮಗನೇ. ಏನು ಅಯೋಗ್ಯ? ಅಯ್ಯೋ ಸ್ವಾಮಿ, ನೀನ್ ಬೈತಾ ಇದ್ದೀರಲ್ಲ. ಇವನ್ ಯಾವ ಸ್ವಾಮಿನೇ? ಮುಂಬತ್ತಿ ಸ್ವಾಮಿ. ಏ ಮಂಕ್ ದಿಣ್ಣೆ, ಇವನ್ ಯಾರು ತರೋದು ಇನ್ನೂ ನೀನು ಗೊತ್ತಾಗಲಿಲ್ವೇನೆ? ನೋಡೆ ನೋಡು, ನಿನ್ ತಮ್ಮ ಗೋಪಿ. ನಿನ್ ಆಟ ಅವತಾರದಲ್ಲ ನನ್ನ ಹತ್ರ ತೆಗಿತೀಯ ಇದೆಯೇನೋ? ಮನೆಗೆ ಬರಲ್ಲ ಅಂತ ಯಾಕೋ ಬಂದೆ? ಹೊರಗಡೆ ಬಾ ಅಂತ ಪಾದ ತೊಡೋದ್ ಕರೆದಿಲ್ಲ ಬಾವ. ಸದ್ಯ ಮನೆಗೆ ಬಂದಲ್ಲ ಸುಧಾ, ಹೋಗ್ ದೇವ್ರ ತುಪ್ಪತಿ ಕೊಡ್ತಾನೆ. ಕಿಲೋ 10 ರೂಪಾಯಿ ಕಣೆ ಬಡ್ಡಿ ತಾನೇ ಸಂಪಾದಿಸಿದ್ದು. ಗೋಪು, ನನ್ನ ಕೆಳಗೆ ಪಾಯಿ ತೋಟದ ಮಾಡ್ತಾರ ನೋಡು. ನೀವ್ ಒಳಗ್ ಬಾ ಗೋಪಿ. ಭಾವ, ನನ್ನ ಏನಂದ್ರು ಅದು ಪ್ರೀತಿಯಿಂದಾನೇ ಸುಧಾ. ಇನ್ನೊಂದು ಸಲ ಸುಧಾ ಕೂಡ ಮಾತಾಡ್ತು ನಾ ಸುಮ್ಮನಿರಲ್ಲ ನೋಡು. ಏನ್ ಮಾಡ್ತೀಯ? ಎರಡ ಒಂದು ಇತ್ಯರ್ಥ ಮಾಡ್ಬಿಡ್ತೀನಿ. ಯಾವ್ದು? ನೀನ್ ಇನ್ಮೇಲೆ ಅವಳ ಹತ್ರ ಮಾತಾಡ್ತು, ನನ್ನ ಮೇಲೆ ನಾಣೆ ಇದೆ. ಹಾಗಂತ ನೀನ್ ಪ್ರಮಾಣ ಮಾಡು. ನಿಮ್ಮ ಸಂತೋಷ ತಾನೆ, ಇನ್ಮೇಲೆ ನಾನು ಇವ್ರ ಜೊತೆಲಿ ಮಾತಾಡೋದ. ಗೋಪಿ, ಗೋಪಿ ಮಾತು. ಗೋಪಿ, ಲೇ ಸುಧಾ,
ಏನೇ ಜೂ ಚಿರತೆ ಓಡಾಡ್ದಂಗ ಓಡಾಡ್ತಾ ಇದೀಯಾ? ಕೋಪ ನೆನೆ? ಮಾತಾಡ್ದೆ ಇರೋದ್ರ ಹತ್ರ ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ? ಯಾರೋ ಹೇಳಿದ್ರು ನಿನ್ನ ಹತ್ರ ಮಾತಾಡಲ್ಲ ಅಂತ? ನೆನ್ನೆ ಅಪ್ಪನ ಹತ್ರ ಹೇಳಿಲ್ವೇನೋ. ನಾ ಏನ್ ಹೇಳಿದೆ? ಅವನ ಹತ್ರ ಮಾತಾಡಲ್ಲ, ಸುಧಾ ಅಂತ ಹೆಸರು ಹೇಳದ್ನ. ನಿಜವಾಗ್ಲು? ನಿಜವಾಗ್ಲು. ನನ್ನ ನಾನಿಗೂ ನಿಮ್ಮ ಅಪ್ಪ ನಾನಿಗೂ ಇದ್ಯಾಕೋ ಮೊದಲೇ ಹೇಳಿಲ್ಲ? ಹೇಳದೇನಿಲ್ಲ. ಭಾವ ಒಳ್ಳೆ ಭರತನಾಟ್ಯ ಶುರು ಮಾಡ್ಬಿಟ್ರು. ಹೇಳು, ಈಗಿನಿಂದ ಒಂದು ಅಗ್ರಿಮೆಂಟ್. ಏನು? ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಅಯ್ಯೋ ಚಾರಾಯ. ಭಾವ ಮನೇಲಿ ಇರೋವರೆಗೂ ನಾವ್ ಒಬ್ಬರನ್ ಕಂಡ್ರೆ ಒಬ್ರು ಆಗದಾಗಿರ್ಬೇಕು. ಅಪ್ಪ ಹೊರಗಡೆನೆ ಹೋಗಲ್ವಲ್ಲೋ? ನಾವೇ ಸಮಯ ಸಾಚಿಲ್ಲ ಹೊರಟೋದ್ರಾಯ್ತು. ಗುರು ಶುಕ್ರ ಶನಿ ದೃಶ್ಯ ರಾಹುವೇ ಕೇತುವೇ ನಮಃ. ಮಾತಾ ರಾಮ ಮತ್ತಿತಾ ರಾಮಚಂದ್ರೋ ಮತ್ಸಕಾರಾಗ ದೇಶದ ಸರ್ವಸ್ವಂದೇ ರಾಮಚಂದ್ರೋ ದಯಾಳುಕು ನಾನೈನ್ ದೈವಂ ನೈಮ ಜಾನೇನ ಜಾನೇ. ಮಾತಾ ರಾಮ ಮತ್ತಿದ ರಾಮಚಂದ್ರೋ ಮತ್ಸಖ ರಾಗ ದೇಶ ಸರ್ವಸ್ವಮ್ಮೆ ರಾಮಚಂದ್ರೋ ದಯಾಳು. ಕಮಲ ಕುಚ ಚೂಚು ಕಕುಂಕುಮತೋ ನಿಯತ ನೀತಾ ಕುಲ ನೀಲತನು ಸದ್ಯ ಪದು ಚಿದೆಯ ನೋಡಲಿಲ್ಲ ನಿಯತ ನೀತಾ. ಏನು ಗೊತ್ತೇನೆ? ಗೊತ್ತು. ಏನು? ಮೈ ಅಲ್ಲ, ನಿಮ್ಮ ಅಪ್ಪನ ತಲೆ ಬುರುಡೆ. ಹೌದು ಕಣೆ, ನಾವಿಲ್ಲಿ ಕದ್ದು ಮಾತಾಡೋದನ್ನ ಒಂದು ರೂಮ್ನಲ್ಲಿ ಕೂತ್ಕೊಂಡು ಕೇಳೋಕೆ ಹಯವದನ ಸೌಂಡ್ ಸಿಸ್ಟಮ್ ನೋಡಿದ್ಯಾ? ವೈರೆ ಹೇಗೆ ಕೆಳಗೆ ಹಾಕಿದ್ದಾನೆ, ಅವನ ಕಿಟಕಿಯಿಂದ ಎಳ್ಕೋತಾನೆ ಕೆಳಗಡೆ. ಪರವಾಗಿಲ್ಲ ಕಣೆ, ಸ್ಪೀಕರ್ ಫಿಕ್ಸ್ ಮಾಡೋಕೆ ಇನ್ನು 10 ನಿಮಿಷ ಆಗುತ್ತೆ. ಬೆಳಿಗ್ಗೆ ಎದ್ ಕೂಡ್ಲೆ ಸುಧಾ ಎಲ್ಲಿ ಗೋಪಿ ಎಲ್ಲಿ, ಇದೇ ನಿಮ್ ರಾಮಾಯಣ. ಈಗ ತಾನೆ ಎದ್ಲು ಮುಖ ತೊಳ್ಕೊತಾ ಇದ್ದಾರೆ. ತಿಂಡಿ ಏನ್ ಮಾಡ್ತೀಯ? ರಾಗಿ ದೋಸೆ ಮಾಡೋಣ ಅಂತಿದ್ದೀನಿ. ಹಾಗ ಮಾಡು, ನೀನ್ ಹಿಟ್ ಕಲಸೋದ್ರೊಳಗೆ ನಾನು ಈರುಳ್ಳಿ ಚಟ್ನಿ ಆರ್ದು ಬಿಡ್ತೀನಿ. ಹಾಗ ಮಾಡಿ ಸುಧಾ, ಗೋಪಿ ಕಾಸು ಕೊಟ್ಬಿಟ್ ಬಾ. ನಾನ್ ಕೊಡಲ್ಲ. ಯಾಕೆ? ನಿನ್ನೆ ಅಪ್ಪನ ಹತ್ರ ಪ್ರಮಾಣ ಮಾಡಿದ್ದಾನೆ ನನ್ ಜೊತೆಲಿ ಮಾತಾಡಲ್ಲ ಅಂತ. ಅವನೇ ಅಷ್ಟು ನಿಸೂರಾಗಿರೋವಾಗ ನಂಗೇನು? ಆರೋಗ್ಯತೆ ಕೊಟ್ಬಿಟ್ ಬರೆ ಅಂದ್ರೆ, ಅಯ್ಯೋ ನನ್ಗೆ ಅವನ್ ಮುಖ ನೋಡಕ್ಕೆ ಅಸಹ್ಯ. ಅವನ್ ಮುಖ ನೋಡ್ಬೇಡ, ಈ ಕಡೆ ತಿರ್ಕೊಂಡು ಕಾಫಿ ಕೊಟ್ಬಿಟ್ಟು ಬಾ. ಹೋಗು. ಯಾಕೆ ಬಂದೆ? ಇನ್ನ ಕೇಳ್ತಾ ಇರೋದು ಯಾಕೆ ಬಂದೆ ಅವ್ರಿಗೆ? ಕಾಫಿ ಕೊಡಕ್ಕೆ. ನಾನೇ ಬಂದು ತಗೋತಾ ಇದ್ದೆ. ಅಮ್ಮ ತಣ್ಣಗಾಗುತ್ತೆ ಕೊಟ್ಬಿಟ್ಟು ಬಂದ್ರು. ಇಷ್ಟ ಅಲ್ದಿದ್ರು ಬರ್ಬೇಕಾಯ್ತು. ಸರಿ, ದೂರ ಇರು. ಭಾವನಿಗೆ ನಾನ್ ನಿನ್ನ ಹತ್ರ ಮಾತಾಡೋದು ಇಷ್ಟ ಇಲ್ಲ ಅಂತ ಗೊತ್ತಿಲ್ಲ? ನಾನ್ ಮಾತಾಡೋದ ತಿಳ್ಕೋ. ಕಾಫಿ ಟ್ರೆಕ್ ಕುಡು. ಹೋಗ್ತೀನಿ. ನಾನೇನು ಈ ಮುದ್ದು ಮುಖ ನೋಡಕ್ ಬರ್ಲಿಲ್ಲ.
ಎಷ್ಟು ಅಪ್ಲ ಇತ್ತು, ಯಾವ ಗಿರಾಕಿ ಬಂತು? ಸ್ವಾಮಿ ಸ್ವಾಮಿ ಎಷ್ಟಾಗಲೇ ಕಾಫಿ ಕುಡಿದಾಯಿ ಸ್ವಾಮಿ? ಬಿಡಲ್ಲ, ಬರಬೇಕು. ಏನು ಇಲ್ಲಿವರೆಗೂ ಬರೋಣ ಆಯ್ತು? ಏನೋ ಒಂದ್ ಹೆಣ್ಣು ಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಒಂದಿದ್ರೆ ಹತ್ತು ಹುಡುಕೋಣ, ಹೆಣ್ಣುಗಳಿಗೆ ಗಂಡುಗಳನ್ನ, ಗಂಡುಗಳಿಗೆ ಹೆಣ್ಣುಗಳನ್ನ ಸಕಾಲದಲ್ಲಿ ಸಪ್ಲೈ. ಐ ಮೀನ್ ಈ ಭಾರತ ದೇಶದಲ್ಲಿ, ಅದರಲ್ಲೂ ಈ ಕಲ್ಯಾಣ ನಗರದಲ್ಲಿ ಮೊದಲು ಪ್ರಾರಂಭ ಮಾಡಿದೀವಿ. ಮೊನ್ನೆ ದಿವಾನ್ ಸೂರಪ್ಪ ಅವರು ಮೊಮ್ಮಗರ ಸಂಜೆ ಗಣ್ಣ ಅಕ್ಕರ ಭಾವನ ನಾದರಿ ಶೆಟ್ಟಿಕರ ಮೊಮ್ಮಗಳಿಗೆ ನಾವೇ ಹೆಣ್ಣು ಹುಡುಕೊಟ್ಟಿದ್ದು. ಅದೇನ್ ಕಷ್ಟವಾಗಲ್ಲ ಅಂತ ಇಟ್ಕೊಳ್ಳಿ, ಸೋದರಳಿಯ ಮದುವೆ ಅವರಿಬ್ರು ಲೋವಾಗಿತ್ತು. ಇದ್ರ ಮೇಲೆ ಪ್ರದೀಪು, ದಿಲೀಪು, ಅಶೋಕು, ಮನೋಜ್, ರಾಜ್, ಕಲ್ಯಾಣ, ಉದಯ್ ಇವರಿಗೆಲ್ಲ ಬಾಯ್ ಸೋಣ ಸೋಣ ಬಾಯ್. ನೀವೇನ್ ತಗೋತೀರಾ? ಕುಡಿ. ಈಗ ನಾನು ನಿಮ್ಮ ಹತ್ರ ಏನೋ ಮಾತಾಡ್ತಿದ್ದೆ, ಅದು ಯಾವಾಗ? ಹಲೋ 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 ಹಲೋ, ನಾನೇ ಮಿಸ್ಟರ್ ಪುಟ್ಟು. ಇಲ್ಲ, ಪುಟ್ಟು ಹೊರಗಡೆ ಇದ್ದಾನೆ. ನಾನು ಮಿಸ್ಟರ್ ಕಿತ್ತು, ಬಿ ಎಸ್ ಸಿ ಆರ್ ಎಸ್, ಬಿ ಕಾಂ, ಬಿ ಎಲ್, ಬಿ ಡಿ. ಏನು ಸಹ ಆರೋಗ್ಯರಾ? ಆರೋಗ್ಯ, ನಾನು ಆರೋಗ್ಯ. ಅವ್ರು 10,000 ರೂಪಾಯಿ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ನಾವು ಹಾಗೆ ಹೇಳೋದು ಸಹ ಆಯ್ತಾಯ್ತು. ನೀವು ಹೇಳೋದು ಸರಿನೇ, ಆದ್ರೆ ನನ್ನ ಮಾತಲ್ಲಿ ಸ್ವಲ್ಪ ಡಾಕ್ಟರ್ ಗೌರವ ಇದೆ, ಹೇಳಿ ನೋಡ್ತೀರಿ ಸರ್? ಆಯ್ತಾಯ್ತು, ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ, ನೀವು ಬೆಳಿಗ್ಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ. ಅಲ್ಲೇ ಸರ್, ನಮಸ್ಕಾರ ನಮಸ್ಕಾರ. ಸ್ವಾಮಿ, ನನಗೆ ಹುಡುಗನ ಫೋಟೋ ತಂದಿದ್ರೆ. ನಾನು ಕೇಳಿದ್ದು ಹುಡುಗಂದು ನಿಮ್ಮದಲ್ಲ, ಹೆಣ್ಣು ಬೇಕಾಗಿರೋದು ನನಗೆ. ಸ್ವಾಮಿ ಬಾಯ್ ನೀರು. ಓ ಬಂತು. ಓ, ನಿಮ್ದೇ ಫೋಟೋ, ನಿಮ್ಗ ಸೆಲೆಕ್ಷನ್? ನಿಮ್ಮ ಹೆಸರು? ಮಳವಳ್ಳಿ ಶ್ರೀಕಂಠ ನಂಜುಂಡೇಶ್ವರ ಶಿವರಾಮಯ್ಯ ಅಂತ. ರಿಜಿಸ್ಟ್ರೇಷನ್ ಫೀ 25 ರೂಪಾಯಿ ಕೊಡಿ. ಹುಡುಗಿಗೆ ಒಂದು 40-45 ವರ್ಷ ಇದ್ರ ಆಗುತ್ತೋ? ಅಯ್ಯೋ ಅಯ್ಯೋ, ಅಂಥ ಮುಸ್ಕಿ ಜೊತೆ ಜೀವನದಲ್ಲಿ ಸಂಸಾರವನ್ನು ಹೇಗೆ ಸ್ವಾಮಿ ನಡೆಸೋದು? ನೋಡಿ ಹುಡುಗಿ, ಒಂದು 16-18 ವರ್ಷ ಒಳಗಿರ್ಬೇಕು, ಅಥವಾ ಒಂದ್ ಪಕ್ಷ 20,000 ಅಡ್ಜಸ್ಟ್ ಮಾಡ್ಕೊಳ್ಬೇಕು. ವೆರಿ ಗುಡ್ ವೆರಿ ಗುಡ್, ಬರ್ಕೊಳಪ್ಪ. ಸ್ವಾಮಿ, ಇನ್ನೇನಾದ್ರೂ ವಿವರ ಚಹರ ಪಟ್ಟಿ ಏನ ಇಟ್ಕೊಂಡಿದ್ದೀರ? ನೋಡಿ ಹುಡುಗಿ, ತೆಳ್ಳಿಗ್ ಬೆಳ್ಳಗಿರ್ಬೇಕು, ಮಕ್ಕ ಹಾಗಿದ್ರೂ ಪರವಾಗಿಲ್ಲ, ವರದಕ್ಷಿಣೆನೂ ಕೇಳೋದಿಲ್ಲ, ಒಂದ್ ಪಕ್ಷ ಅವಳೆ ಆದ್ರೂ ಪರವಾಗಿಲ್ಲ. ಹಲೋ, ನೋಡ ಸ್ವಾಮಿ, ನಿಜವಾಗ್ಲೂ ನಿಮ್ದು ಧಾರಾಳವಾದ ಮನಸ್ಸು ರೀ. ಏನು ಸೆಲೆಕ್ಷನ್? ನಾನ್ ಪುನಃ ಯಾವಾಗ ಬರ್ಲಿ? ನೀವು ಪುನಃ ಬರ್ತೀರಾ? ತಾವ್ ಯಾವಾಗ ಬಂದ್ರೆ ಅವಾಗ ಬರ್ತೀರಿ. ಇನ್ನೊಂದು 15 ದಿವಸ ಬಿಟ್ಕೊಂಬನಿ. ಒಳ್ಳೇದು, ನಮಸ್ಕಾರ, ನಾನ್ ಬರ್ತೀರಿ. ನೋಡಿ, ಈ ಹುಡುಗಿನ ಕುದುರ್ಸ್ಕೊಟ್ಬಿಡಿ, ಹೇಗೋ ತೋರಿಸ್ಕೊಂಡು ಹೋಗ್ತೀನಿ. ಒಳ್ಳೆ ಹುಡುಗ ಗಂಟು ಬಿದ್ದ ಕಣು. ಈ ಕೊಂಪೇಲ್ ಕೂತ್ ವ್ಯಾಪಾರ ಮಾಡಿದ್ರೆ ಬರೀ ಈ ತರ ಖಾಲಿ ಗಿರಾಕಿಗಳೇ. ಬಾ, ಸೆಂಟ್ರಲ್ ಕಾಲೇಜು, ಮೆಡಿಕಲ್ ಕಾಲೇಜು, ಲಾ ಕಾಲೇಜ್ ಎಲ್ಲ ಸುತ್ತೋಣ. ಹೌದೌದು, ವಿದ್ಯಾ ಕಾಲೇಜ್, ಮಹಾರಾಣಿಸ್ ಕಾಲೇಜ್ ಹತ್ರ ಹೋಗಿದ್ದೆ. ನವ ತರುಣ ತರುಣಿಯರ ಫೋಟೋ ಮತ್ತು ಅಡ್ರೆಸ್ ತಗೊಂಡ್ಬರೋಣ. ತಗೋ ಕ್ಯಾಮ್ರಾ, ಹಿಡ್ಕೋ ಹಾರನ್ನು. ಸುದಿ, ದೋಸೆ ಕೊಟ್ಟು ಬರೋಕೆ ಇಷ್ಟೊತ್ತೇನೆ? ಓದ್ತಾ ಕೂತಿದ್ದೆಪ್ಪ. ಓದ್ತಾ ಕೂತಿದ್ದೆಪ್ಪ, ಅಲ್ಲಿ ಕೂತ್ಕೊಡಪ್ಪ. ಈ ಚೈಗುಟಾಟದಲ್ಲಿ ಅವ್ಳಿಗೆ ಓದಿಲ್ಲ ಸುತ್ತೆ. ಏ, ನಮ್ಮ ಅಪ್ಪನ ಮಾರ್ಕೆಟ್ ಕಬ್ಬಿಣದ ಅಂಗಡಿ ಗುಜಿಲ್ ಕೂತ್ಕೊಂಡು ನಾನು ಓದಿಲ್ದೇನೆ. ಅದಕ್ಕೆ ಎಸ್ ಎಲ್ ಸಿ 3 ಸಲ ಪಲ್ಟಿ ಹೊಡೆದಿದ್ದು. ಅಮ್ಮ ಯಾರಮ್ಮ? ನಿಮ್ಮ ಅಪ್ಪ. ಕರೆಕ್ಟ್. ಗರ್ವ, ಇಲ್ಲಿ ಯಾಕೋ ಬಂದೆ? ನಿಮ್ದೊಳ್ಳೆ ಅಂಕ ಆಯ್ತಲ್ಲ ಅವ್ನು ಓಡಾಡೋದಕ್ಕೆ. ಮಾಡ್ಲಿ ಬಿಡಕ್ಕ, ಆಲೋಚಿಸ್ ಜಾತಿ ಏನಂದೆ. ಈ
ಮಾರ್ಕೆಟ್ ಕೊಟ್ಟು ಹೋಗು. ಹೌದು ಕೆಳಗಿಂದ ಇನ್ನೊಂದು ಆಗಕ್ಕ ಅಲ್ಲೇ ನಿಂತ್ಕೋ. ಪ್ಯಾಂಟ್ ಐರನ್ ಹಾಳ ಹೋಗುತ್ತೆ, ಇದು ಟರ್ಲಿನ್ ಪ್ಯಾಂಟ್ ಬಾಳ ಪರವಾಗಿಲ್ಲ. ಕಿಡಿ ಗಿಡಿ ಬಿದ್ದು ಸುಟ್ಟಾಕ ಗ್ಯಾಸ್ ಕಿಡಿ ಹರತ್ತ. ನಿಲ್ಸೋ ನಿನ್ ತಾಳತ್ತೇನ. ದೋಸೆ ಆಗಿದೆ ಮಾಮ, ಒಳ್ಳೆ ಫಸ್ಟ್ ಕ್ಲಾಸ್ ಮಾವಳ್ಳಿ ಟಿಫನ್ ರೂಮ್ ದೋಸೆ ಇದ್ದಾಗಿದೆ. ನೋಡ್ತೇನೆ ನಿನ್ನ ಗಂಡ ಪಾಕ್ಶಾಸ್ತ್ರದಲ್ಲಿ ಎಂತ ಪ್ರಚಂಡ. ಬಾಬಾ ನನಗೊಂದು ಸಂದೇಹ. ಏನೋ? ನಮ್ಮ ಮಕ್ಕನ ಮದುವೆ ಮುಂಚೆ ನೀನ್ ಯಾವ್ದಾದ್ರು ಹೋಟೆಲ್ನಲ್ಲಿ ಇದ್ದೀಯಾ? ಇದ್ದೇ ಕಾಣು. ದೋಸೆ ಬಾಯಿ ಹಾಕೊಂಡ ತಕ್ಷಣ ಅನ್ಕೊಂಡೆ ನೀನೊಂದು 6 ತಿಂಗಳು ಹೋಟೆಲ್ನಲ್ಲಿ ದೋಸೆ ಇಟ್ಟು ಉಪ್ತಾ ಇದ್ದೆ ಅಂತ. ಲಾ ದೋಸೆ ಇಟ್ಟು ಉಪ್ತಾ ಇದ್ ನೀನು? ದೋಸೆ ತಿನ್ನಕ್ಕೆ ಆ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದೆ ಕಾಣು. ರೂಮ್ ಮಾಡ್ಕೊಂಡಿದ್ದೆ, ಬಿಲ್ ಸೆಟಲ್ಮೆಂಟ್ ಮಾಡಕ್ ಆಗ್ಲಿಲ್ಲ. ಅವ್ರೇನ್ ಮಾಡಿದ್ರು ರುಬ್ಬಕ್ ಹಾಕ್ಬಿಟ್ರು ಅಂತ ಕಾಣಿಸುತ್ತೆ. ಬಾಬಾ ನಿಂಗೇನ್ ಯೋಚನೆ ಇಲ್ಲ. ಯಾಕೋ ಬಿಸ್ನೆಸ್ ಡಲ್ ಆದ್ರು ನಾಲ್ಕಾರು ಮದುವೆ ಮುಂಜಿ ಮನೇಲೆ ಸುತ್ತ ಕೆಲಸ ಮಾಡ್ಕೊಂಡಿದ್ರು ಊಟ ಕಳೆದು ಹೋಗತ್ತೆ. ನೋಡ್ದೇನೆ ನಿನ್ ತಮ್ಮನ್ ದುರಹಂಕಾರ. ದುರಹಂಕಾರ ಏನ್ ಬಂತ್ರಿ? ಅಂತ ನಳ ಮಹಾರಾಜ್ನೇ ಅಡ್ಗೆ ಮಾಡಿದಂತೆ ನಿಮ್ದೇ ಮಹಾ. ಅಯ್ಯೋ ಅಯ್ಯೋ, ಓತಿ ಖ್ಯಾತಕ್ಕೆ ಬೇರೆ ಸಾಕ್ಷಿ ಅಂತ ನಿನ್ನ ಹತ್ರ ಒಪ್ಸೋಕ್ ಬಂದಲ್ಲ ಈ ಪಂಚಾಯತಿನ. ನನ್ ಅಮ್ಮ ಹೇಳಿದ್ ಬರ್ಕ ಕರೆಕ್ಟು. ಮಾಗಿ ಕಾಲ ಸಾಯಂಕಾಲ 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 ಮಂಕದಿಣ್ಣೆ ಇದೆಂತ ಮಾಗಿ ಕಾಲವು? ಬೋಲ ರಾಧಾ ಬೋಲ ಸಂಗಮ ಹೋಗಾಕೆ ನಹಿ. ಅರೆ ಬೋಲ ರಾಧಾ ಬೋಲ ಸಂಗಮ ಹೋಗಾಕೆ ನಹಿ. ಸಂಗಮ 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 ಹೋಗಾಕೆ ನೆಂತಿದ್ದೋದೇ ತಿಂದ್ರು ಅವ್ಗೆ ಪಿತ್ತ ಹೇಳಿಲ್ಲ ತಾಣೆ. ಇದೇ ನನ್ನ ಉತ್ತರ ಇದೇ ನನ್ನ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಹತ್ತಿರ ಹತ್ತಿರ. ಹೇಗಿದೆ ಈ ಜೀವನ? ಯಾರು ಮಾಡಿದ? ಅದೇ ವಿಜಯ್ ಭಾಸ್ಕರ್ ಬೆಳ್ಳಿ ಮೋಡದಲ್ಲಿ ತುಂಬಾ ಚೆನ್ನಾಗಿ ಮಾಡಿದಾರಕ್ಕ. ಯಾರು? ವಿಜಯ್ ಭಾಸ್ಕರ್. ಬಾರೆ 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 ನನ್ನ ಹಿಂದೆ 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 ಬಂದ ಪುರುಷರೆಲ್ಲ ಒಂದೇ ಒಂದೇ ಬಾರೆ 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 ಬಾರೆ. ಯಾರನ್ನೋ ಬಾರೆ ಅಂತಿದ್ಯಾ? ಅಯ್ಯೋ ಬಾಬಾ ಸಾಧಾರಣ ಕಳೆದ ಪಾಟು ನಿಂಗೇನ್ ಗೊತ್ತಾಗ್ತದೆ. ಬರಲ ಬರ್ತೀನಿ ಬಾಬಾ ಬರ್ತೀನಕ್ಕ ಬರ್ತಿ. ಬಾರೆ ಬಾರೆ ಬರ್ತೀನಿ. ಮರೆಯ ಬೇಡ ಮನವೇ ನೀನು ಸಂಗಮ ಸಂಗಮ ಸ್ಮರಣೆಯ ಹೊರಡ್ ಬರ್ತೀನಿ. ಸಾಯಂಕಾಲ ಸಂಗಮ ಹತ್ತಿರ ಬಾರೆ. ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ಲ. ಬೆಳಗ್ಗೆ ಹಾಡಿದ್ದು ಭಾವನೆಗೆ ಅರ್ಥ ಆಗ್ಲಿಲ್ಲ ಅಲ್ಲ. ಸುಧಾ ನಾವಿವತ್ತು ಪ್ರೇಮಿಗಳಾಗಿದ್ದೀವಿ, ನಾಳೆ ನಮ್ಮ ಮದುವೆ ಆದ್ಮೇಲೆ ಭಾವನೆ ಎದುರು ರಾಜಾರೋಷವಾಗಿ ಇದೇ ಜಾಗಕ್ಕೆ ಬರ್ತೀವಲ್ಲ. ಗೋಪಿ ನಿನ್ನ ಮದುವೆ ಮಾಡ್ಕೊಳ್ದೆ ಇದ್ರೆ ನನ್ ಜೀವ ಸಹಿತ ಇರೋದಿಲ್ಲ. ನಾನು ಯಾವಾಗ ಹೇಳಿದೆ ನಿನ್ ಮದುವೆ ಆಗೋದಿಲ್ಲ ಅಂತ? ನೀನ್ ಹೇಳಲಿಲ್ಲ. ನಾಳೆ ನಾಳೆ
ಏನ್ ನಾಳೆ? ಹೊಸಕೋಟೆಯಿಂದ ನನ್ ನೋಡೋದಕ್ಕೆ ಯಾರೋ ಬರ್ತಾರಂತೆ. ನೋಡೋದಕ್ಕೆ ತಾನೆ ಬರ್ತಾರೆ, ಬರ್ಲಿ ಬಿಡು. ಅವನ್ ಒಪ್ಕೊಂಡ್ಬಿಟ್ರೆ? ನಾನು ಒಪ್ಬೇಕಲ್ಲ ಗೋಪಿ. ಸುಧಾ, ಅಯ್ಯೋ ಮಗದಣ್ಣೆ, ಇಷ್ಟು ಚಿಕ್ಕ ವಿಚಾರ ಗಾಬರಿ ಬಿಟ್ಕೊಂಡ್ಯಾ? ಈ ಮದುವೆ ನಾನ್ ಆ ಸಮಯಕ್ಕೆ ದೇವ್ರು ಹ್ಯಾಕ್ ಬುದ್ಧಿ ಕೊಡ್ತಾರ ಹಾಗೆ. ಸುಧಾ, ನಿಮ್ಮಪ್ಪನ ಅಗ್ರಿಮೆಂಟ್ ಅಲ್ಲಿ ಬರ್ದಿಟ್ಕೋ ಅಂತ ಹೇಳು. ಈ ಸುಧಾ ಈ ಗೋಪಿಗೆ ಹೆಸರು ಅಂತ ನಮ್ಮಿಬ್ಬರನ್ನ ಬೇರ್ಪಡಿಸೋದಕ್ಕೆ ಯಾರಿಂದ ಎಲ್ಲಿ ನಗಬೇಕು ನಗಬೇಕು ಹೇಳು. ತಗೊಳ್ಳಿ ಹಾಲು. ಅಪ್ಪ ವೆಂಕಟೇಶ ವೆಂಕಟೇಶ. ನೀವು ಮಾಡ್ತಿರೋ ಕೆಲಸ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ರೀ ಕಾವು. ನಾನು ಯಾವ ಕೆಲಸ ಮಾಡಿದ್ರು ನಿನ್ನ ಮೆಚ್ಚೋದಕ್ಕಿಂತ ಮಾಡ್ತಾ ಇಲ್ಲ ಗೊತ್ತಾ? ಕರ್ತವ್ಯದ ದೃಷ್ಟಿಯಿಂದ ಮಾಡ್ತೀನಿ. ಇದೇ ನಿಮ್ ಕರ್ತವ್ಯ? ಗಿಣಿ ಹಾಗ ಮಗಳನ್ ಸಾಕಿ ಯಾವನು ಹಳ್ಳಿ ಗಮನ ಒಪ್ಸೋದೇನು? ಲೇ, ಅವರಪ್ಪ 10 ಲಕ್ಷ ರೂಪಾಯಿ ಕುಳ ಕಣೆ, ಶ್ರೀರಂಗಪಟ್ಟ 1.5 ಎಕರೆ ಬಂಗಾರ ಬೆಳೆಯ ಭೂಮಿ ಇದೆ ಕಣೆ. ಮಂಕುತಿನ್ನೇ, ನಮ್ಮ ಹತ್ರ ದುಡ್ಡಿಗೆ ಕಾಸಿಗೆ ಏನ್ ಕೊಡ್ತೀರಿ? ನಮಗ್ ತಾನೇ ಸುಧಾನ್ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳಿ. ಲೇ, ಹರಿಯೋ ನದಿ ಸಮುದ್ರಕ್ಕೆ ಸೇರ್ಬೇಕಣೆ, ಕೆರೆ ಬಾವಿಗಲ್ವೇ? ನಿಮ್ಗೆಲ್ಲ ಹುಚ್ಚು, ಸ್ವತ್ತಾಗಿ ನಮ್ ಗೋಪಿ ಕೊಟ್ಟು ಮದುವೆ ಮಾಡಿದ್ರೆ ಮಗಳು ಅಳಿಯ ಮನೇಲೆ ಇರ್ತಾರೆ. ಮುಗಿತೇನೆ ನಿನ್ ಮಾತು, ದೀಪಾರ್ಥ ಮಲಕು. ಇಷ್ಟೇ ನನ್ ಮಾತು ನೀವು ಕೊಟ್ಟ ಬೆಲೆ? ಏ, ನಿನ್ನ ಮಾತೇ ಅಲ್ಲ, ಸುಧಾ ಮದುವೆ ವಿಚಾರದಲ್ಲಿ ನನ್ನ ಅಭಿಪ್ರಾಯಕ್ಕೆ ವಿರೋಧವಾಗಿ ಆ ಸಾಕ್ಷಾತ್ ತಿರುಪತಿ ವೆಂಕಟಾಚಲಪತಿ ಬೆಟ್ಟದಿಂದ ಇಳಿದು ಬಂದು ಹೇಳಿದ್ರು ಅಷ್ಟೇ ಬೆಲೆ. ಹೇಳಿತಾ ಮಲಕು? ಇಷ್ಟವಿಲ್ಲದೆ ಇರೋನ್ ಕಟ್ಟಬೇಕು ಅಂತ ನಿಮ್ಗೆ ಯಾಕ್ರಿ ಇಷ್ಟು ಕೆಟ್ಟ ಹಠ? ಕಾವೇರಿ, ಇವತ್ತೇ ಮೊದಲು ಇವತ್ತೇ ಕೊನೆ. ಇನ್ನೊಂದು ಸಲ ಸುಧಾ ಮದುವೆ ವಿಚಾರದಲ್ಲಿ ನೀನೇನಾದ್ರೂ ನನ್ನ ಕೆಣಕಿದ್ರೆ ನನ್ನಾಣೆ ನನ್ನಾಣೆ ಕಣೆ, ಈ ನಿನ್ನ ಗಂಡನ ಆಣೆ. ಈ ನಿನ್ನ ಗಂಡ ಚೆನ್ನಾಗಿರ್ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಹೇಳ್ದಾಕಿವಳು. ನಿಮ್ದಮ್ಮ ಯಾಕಿನ ಬಿಡ್ತೋಳು? ಇಲ್ಲ, ದಯವಿಟ್ಟು ಬಿಡ್ತೋಳು. ಇಲ್ಲವೇ, ಇದಕ್ಕಿಂತ ನೀನು ಹೆಚ್ಚಾಗಿ ಬಲವಂತ ಮಾಡ್ತು ಅಂತಂದ್ರೆ ನಾನು ಅದಕ್ಕೂ ಆಣೆ ಇಡಬೇಕಾಗುತ್ತೆ ನೋಡು. ಏನ್ರಿ ಹುಡುಕ್ತಿರದ? ಅದೇನ್ ಹುಡುಕ್ತಿರದ? ಅಷ್ಟೋತ್ತರದಲ್ಲಿ ಸುಧನ್ ಜಾತಕ ಇಟ್ಟಿದ್ದೆ ಹುಡುಕ್ತಾ ಇದ್ದೆ. ಜಾತಕ ಜೈಮಿನಿ ಭಾರತದಲ್ಲಿ ಇಟ್ಟಿದ್ದ? ಎಲ್ಲದು ಅದು ಅಲ್ಲೆಲ್ಲ ಮೇಲಿರ್ಬೇಕು. ರಾಮಚಂದ್ರ ಹೇಳ್ರಿ ನಿಮ್ಮ ಅವಸ್ಥೆ. ಬಾ. ಅಯ್ಯೋ ಏನ್ರಿ ನಿಮ್ ಹುಡುಗಾಟ, ನಾನ್ ಹಚ್ಬೇಕೇನು? ಗೋಪಿನ್ ಕರೀರಿ. ಗೋಪಣ ಗೋಪಣ, ಏನಾಗ್ಬೇಕಾಗಿತ್ತು? ಆ ಪಡುವಿನ ಮೇಲೆ ಒಂದು ಜೈಮಿನಿ ಭಾರತದ ಹಳೆ ಪುಸ್ತಕ ಇದೆ, ಉದ್ದೇಶ ಕೊಡ್ತೀಯಪ್ಪ? ನೀನೇ ಹತ್ತೋಗೋ, ನಾನು ಈ ತಾನೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡಿದ್ದೀನಿ, ಎಲ್ಲ ಧೂಳಾಗುತ್ತೆ. ಸ್ವಲ್ಪ ಸಹಾಯ ಮಾಡಯ. ಸರಿ ಬಿಡು. ಎಲ್ಲಿದೆ? ಎಲ್ಲ ನಿನ್ ತಮ್ಮನ ಬಾಲಿ ಕಣೆ, ಬೈಲ್ ನಾಟಕ ಆಡದೆ ಲಕ್ಷಣವಾಗಿ ಒಂದ್ ಕಡೆ ನಿಂತ್ಕೊಳ್ರಿ. ಬಟ್ಟೆ ಒರ್ಸ್ಕೊಂಡ್ರೆ ಕಮಟ್ ನಾಟಕ ಹೋಗೋದಿಲ್ಲ. ನಡೀರಿ ಬತ್ತಲ್ ಮನೆಗೆ, ಬಿಸಿನೀರ್ ಕಾಸು ಹೋಯ್ತೀನಿ. ಈಗ ಬತ್ತಲ್ ಮನೆಗೆ ನಡೀರಿ. ನಾ ಹಾಗೆ ಪೇಟೆ ಕಡೆಗೆ ಹೋಗಿ ಸ್ವಲ್ಪ ಸಾಮಾನು ತರ್ತೀನಿ, ಹಾಗೆ ತಲೆ ಕಾಸ್ಬಿಡು. ಬಹಳ ಅಂತ ನಡೆದೋಗ್ಲಿ. ಅಯ್ಯೋ, ಬಸ್ ಬರೋ
ಅವನು ಬೇರೆ ಬರ್ತಾನೆ. ನಡೀರಿ ಸ್ನಾನ ಮಾಡ್ಬಿಟ್ಟು ಹೋಗುರಂತೆ. ನನ್ನಿಂದ ಏನಾದ್ರು ಆಗ್ಬೇಕಾ ಅಪ್ಪ? ಮತ್ತೆ ಒಬ್ಬ ನೋಡು, ಬಸ್ ಸ್ಟ್ಯಾಂಡ್ ಹೋಗಿ ಅವನ್ ಕರ್ಕೊಂಡ್ ಬರ್ತೀಯ? ಯಾರನ್ನ? ಅದೇ ಅವನ ರಾಮಕೋಟಿನ. ರಾಮಕೋಟಿನ ರಾಮಕೋಟಿನ ಅವನ ಮುಪ್ಪರಿಚ ನನಗಿಲ್ವಲ್ಲ. ಅಯ್ಯೋ, ನಮ್ ಕೋಟ್ ಹೋದ್ಮೇಲೆ ಅವ್ನ ಫೋಟೋ ಇದೆ ಕಣ. ಹೋಗೋ ತಗೊಂಡು. ಯಾವ ಕೋಟು? ಇರೋದು ಒಂದೇ ಕೋಟು, ಬ್ಯಾಂಡ್ ಕೋಟು. ಅದ್ರ ತಾನೆ ಎಲ್ಲಿಟ್ಟಿದ್ಯಾ? ಒಳಗೆ ಚರ್ಚ್ ಚಿಕ್ಕ ಜಾತ್ನಲ್ಲ ದೂರ ಇರು. ಹೋಗು ಬಸ್ಸಿನ ಮನೆ ನಡೀರಿ, ಸ್ನಾನ ಮಾಡಿರಿ. ಯಾರು ಇಲ್ವಲ್ಲ? ಹೊಸಕೋಟೆ ರಾಮಕೋಟೆ, ಹೊಸಕೋಟೆ ರಾಮಕೋಟೆ. ನಾನೇ ಹೊಸಕೋಟೆ ರಾಮಕೋಟೆ. ನಾನೇ ರಾಮಕೋಟೆ. ಬನ್ನಿ ಬನ್ನಿ. ಮಿಸ್ಟರ್ ರಾಮಕೋಟಿ, ಇವಳೇ ನನ್ನ ಗರ್ಲ್ ಫ್ರೆಂಡ್. ನಮಸ್ಕಾರ. ರಾಮಕೋಟಿ, ವಿಚಿತ್ರವಾಗಿದೆಯಲ್ಲ. ಅವ್ರು ಹಾಕಿದಾರೆ ನೋಡು. ಪರವಾಗಿಲ್ಲ, ಅವ್ರು ಹಾಗಲ್ಲ, ಪ್ರೇಮಿಗಳ ಮಧ್ಯೆ ಅಡ್ಡ ಬರೋದಿಲ್ಲ ಅಲ್ಲಿ. ಮಿಸ್ಟರ್ ರಾಮಕೋಟಿ. ಹೌದು ಹೌದು ಹೌದು. ಎಲ್ಲಿ ನಿನ್ನೆ ನೀನು ಬರಲೇ ಇಲ್ಲಲ್ಲ? ಮೂರು ದಿನದಿಂದ ನಮ್ಮಪ್ಪ ನನಗೆ ಬೇರೆ ಕಡೆ ಗಂಡು ನೋಡ್ತಾ ಇದ್ದಾರಂತೆ, ನಾಳೆ ಬರ್ತಾರಂತೆ. ಓ ಮೈ ಗಾಡ್, ಅವ್ರ ಹತ್ರ ನನ್ನ ವಿಷಯ ಹೇಳಲೇ ಇಲ್ವೇ? ಹೇಳಿದೆ, ಕೇಳಲಿಲ್ಲ. ನಾನು ನೋಡಿರು ಹಳ್ಳಿ ಗಮ್ಮನ್ನೇ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕೇಳಿದ್ರ ಮಿಸ್ಟರ್ ರಾಮಕೋಟಿ, ಇಂತ ಆರ್ಗಿಡಿನ ಯಾವನು ಹಳ್ಳಿ ಗಮಾರ ಕೇಳ್ಕೊಟ್ಟು ಮದುವೆ ಮಾಡ್ತಾರಂತ ತಪ್ಪಲ್ವೇ? ಹೌದು ಹೌದು. ಜೀವನದಲ್ಲಿ ಪ್ರೇಮಿಗಳನ್ನ ಅಗಲಿಸೋದು ಮಹಾ ಪಾಪ ಅಲ್ವೇ ಮಿಸ್ಟರ್? ಡಾರ್ಲಿಂಗ್, ಒಂದ್ ಕೆಲಸ ಮಾಡೋಣ, ಇಲ್ಲೇ ಎಲ್ಲಾದ್ರೂ ಕೆರೆನೋ ಬಾವಿನ ನೋಡ್ಕೊಳ್ಳೋಣ. ಇಲ್ಲಿ ಇಲ್ಲಿ ಯಾವ್ದು ಕೆರೆ ಇಲ್ಲ, ಅಲ್ಲಿ ನೋಡೋ ಒಂದು ಹಾಳು ಬಾವಿ ಇದೆ, ಅದ್ರಲ್ಲಿ ಬಿದ್ದು ಇಬ್ರು ಪ್ರಾಣ ಕಳ್ಕೊಳ್ಳೋಣ. ಕೈ ಮುಗೀತೀರಿ, ಬಾವಿನಲ್ಲಿ ಹಾರಬೇಡಿ. ಮತ್ತಿನ್ನೇನ್ ಮಾಡೋದು? ನನ್ಗೆ ಹೈವರ್ಧನ್ ರಾಯರ್ ಮನೆ ಹತ್ರ ಬಿದ್ಬಿಡಿ. ಯಾರು ಯಾರ ಮನೆ? ಹೈವರ್ಧನ್ ರಾಯರ್ ಮನೆ. ಇಪ್ಪತ್ತೆರಡು ಮನೆನ? ಹೈವರ್ಧನ್ ರಾಯರ್ ಮನೆ. ಸರಿ ಡಾರ್ಲಿಂಗ್, ನೀನಿಲ್ಲೇ ಪಕ್ಕದಲ್ಲಿದ್ದರು, ನಾನು ಇವ್ರನ್ನ ಹೈಪತ್ರಾಯರ್ ಮನೆ ಹತ್ರ ಬರ್ತೀನಿ. ಸಂಜೆಗೆ ಇಬ್ರು ಎಲ್ಲಾದ್ರೂ ಬಾವಿನ ಸಂತ್ರೆ ಏನ್ ಸಾಧಿಸ್ ಆಗುತ್ತೆ? ಏನ್ ಮಾಡೋದು ಸರ್? ನಾವಿಬ್ರು ಪ್ರೀತಿಸ್ತಾ ಇದೀವಿ ಅಂತ ಅವನಿಗೆ ತಿಳಿಸ್ಬಿಡಿ. ಸರಿ ಕೂತ್ಕೊಳ್ಳಿ. ನಾವಿಬ್ರು ಅಯ್ಯೋ ಒಬ್ಬರನ್ನೊಬ್ಬರನ್ನ ತುಂಬಾ ಪ್ರೀತಿಸ್ತಾ ಇದ್ದೀವಿ. ನನ್ಗಲ್ಲ, ಅವನಿಗೆ ತಿಳಿಸಿ. ಒಪ್ತಾ ಇದ್ರೆ ಆಮೇಲೆ ಬೇರೆ ದಾರಿ ಹುಡ್ಕೋಣ. ಸರಿ, ಅವ್ರ ಹತ್ರ ಹೇಳಿ ನೋಡ್ತೀನಿ. ಅವ್ರು ಒಪ್ತಾ ಇದ್ರೆ ನೀವೇ ಹಾಗಾದ್ರೆ ಒಪ್ತೀನಿ ಅಂತ ಅನ್ಕೊಂಡು. ಡಾರ್ಲಿಂಗ್ ಡಾರ್ಲಿಂಗ್, ಬಾರು ಒಟ್ಟಿಗೆ ಸಾಯ್ ಸದ್ಯ ಆಗ್ಬಿಟ್ಟಿರ್ಲಿ ಡಾರ್ಲಿಂಗ್, ಆಗ್ಬಿಟ್ಟಿರ್ಲಿ ರಾಮಕೋಟಿ. ನೀವ್ ಕಂಡಿಡಬಹುದು ಬಿಟ್ಟೆ. ಬಾಯ್ ಬೈ ಡಾರ್ಲಿಂಗ್. ಸಂಜೆ ಮರಿಬೇಡ. ಇಲ್ಲ ಇಲ್ಲ, ಮರಿಯಲ್ಲ. ಬಾಯ್ ಡಾರ್ಲಿಂಗ್. ಅಯ್ಯೋ ಪಾಪ ಡಾರ್ಲಿಂಗ್. ಅಯ್ಯೋ ಬಾಯ್. ಬರ್ತೀನಿ ಡಾರ್ಲಿಂಗ್. ಮರಿಬೇಡ. ಬಾಯ್ ಬಾಯ್. ಸೀಯೋ ಬಾಯ್. ಮಿಸ್ಟರ್ ರಾಮಕೋಟಿ, ರಾಮಕೋಟಿ, ಮಿಸ್ಟರ್ ರಾಮಕೋಟಿ. ಏನು ಆಗಿದೆ ನಮ್ ಜೋಡಿ? ನನ್ಗೆ ಹೈವರ್ಧನ್ ರಾಯರ್ ಮನೆ ಹತ್ರ ಬಿಟ್ಬಿಡಿ. ಹೈಪತ್ ರಾಯರ್ ಮನೆ? ಹೈವರ್ಧನ್ ರಾಯರು. ಹೋಗ್ಬೇಕಾ? ಹೌದು. ಬನ್ನಿ ಹೋಗೋಣ. ಮಿಸ್ಟರ್ ರಾಮಕೋಟಿ, ಇದೇ ಹೈಪತ್ ರಾಯರ್ ಮನೆ. ಅಲ್ಲ, ಹೈವರ್ಧನ್ ರಾಯ್. ಹೈವರ್ಧನ್ ರಾಯರ್ ಮನೆ. ಇಲ್ಲಿ ಹ್ಮ್
ಬರ್ಬೇಕು ಬರ್ಬೇಕು, ಪ್ರಯಾಣ ಸೌಖ್ಯ ಆಗಿತ್ತಲ್ಲ. ಅಲ್ಲ, ನಾನು ಬಟ್ಟಣಿಗೆ ಜನ ಕಳ್ಸಿದ್ನಲ್ಲ, ಅವರೇ ತಾನೆ ಕರ್ಕೊಂಬಂದು ಬಿಟ್ಟಿದ್ದು. ಹೌದೇ, ಕುಡಿ. ತಪ್ಪು ತಪ್ಪು ತಪ್ಪು, ಪರವಾಗಿಲ್ಲ ಕುಡಿ. ಒಂದು ನಿಮಿಷ. ಸುಧಾ ಎಲ್ಲೇ? ಅದೇನೋ ಪುಸ್ತಕ ಇಸ್ಕೊಂಬರ್ತೀನಿ ಅಂತ ನಿರ್ಮಲ್ ಮನೆಗೆ ಹೋಗಿದ್ದಾರೆ. ಅವಳು ಹೋಗ್ತೀನಿ ಅಂದಾಗ ನೀನ್ ನಿದ್ದೆ ಮಾಡ್ತಿದ್ದು, ಎಲ್ಲ ಸಂವಿಧಾನ ಮಾನ ಕಳಿಸಿರ. ಹೌದು, ಸೀತಾಪತಿಗಳು ಯಾಕೆ ಬರ್ಲಿಲ್ಲ? ಗದ್ದೆ ಕೋವಿಲ್ ಕೆಲಸ, ಯಾರು ಇರ್ಲಿಲ್ಲ. ನಮ್ಮ ಅಣ್ಣ ರಾಮ್ ಸುಬ್ರಹ್ಮಣ್ಯ ಜೋಳ, ಅದಕ್ಕೆ ನಾನೇ ಬಂದೆ. ಪಾಟರಂಗ, ನೀವು ಉಪಯೋಗಿಸೋದು ಯಾವಲ್ ಪುಡಿ? ಏನೋ ಒಟ್ಟಿನಲ್ಲಿ ನೀವು ಬಂದ್ರಲ್ಲ, ಬಹಳ ಸಂತೋಷ. ಇವರೇ ಕಣೆ ನಮ್ಮ ಬಾವಿ ಅಳಿ ಅಂದ್ರು, ನನ್ನ ಕುಟುಂಬ. ತಗೋಬೇಕು. ಬಂದೆ. ಏನೇ ಸುಧಾ, ಬಂದಾಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಇದು, ಪಂಜಾಬಿ ಹುಂಜ ಆಗಿದೆಯಾ? ಲಂಬಾಡಿ ಹಾಗಿರ್ಬೇಕನಪ್ಪ. ಏತಿ ಅಂದ್ರೆ ಪ್ರೇತಿ ಅಂತವೆ. ಲೇಖಾವು ಬೇಗ ಅವಳು ಒಂದ್ ಜಡೆ ಹಿಡಿದು ಹಣೆ ತುಂಬ ಅಗಲ ಕುಂಕುಮ ಬರೆದು ಮೈ ತುಂಬ ಸೀರೆ ಉಡಿಸಿ ಕರ್ಕೊಂಡ ಆತ ಸ್ವಲ್ಪ ಹಳೆ ಕಾಲದು. ನಿಮ್ ಮುಖ ನೋಡಿ, ಹೊಸ ಕಾಲದವ್ರು ಯಾರು ಬರ್ತಾರೆ ನಡಿ. ಹೇಗಿದೆ ಪಜ್ಜಿಗೆ? ಬಹಳ ಚೆನ್ನಾಗಿದೆ. ಅದು ತಟ್ಟೆ ತುಂಬಾ ತೊಂದರೆ ತಗೋಬೇಡಿ. ಇದೆಲ್ಲ ನನ್ನ ಮಗಳು ಮಾಡಿದ್ದೆ. ಅಡಿಗೆ ಕೆಲಸದಲ್ಲಿ ತುಂಬಾ ಅಚ್ಚುಕಟ್ಟು. ಆ ವಿಷಯದಲ್ಲಿ ಎಲ್ಲ ನಿಮ್ಮನೆ ಹೆಂಗಸರಿದ್ದ ಹಾಗೇನೆ ನೋಡಿ. ಬೆಂಗಳೂರಿನಲ್ಲಿ ಇದ್ರು ಒಂದು ಸಿನಿಮಾ ನೋಡೋಲ್ಲ, ಬೀದಿ ಬೀದಿ ಅಲಿಯೋಲ್ಲ. ಅವಳ ಆಯ್ತು, ದೇವ್ರ ಕೋಣೆ ಆಯ್ತು. ತಾವು ಲಲಿತಾ ಸಹಸ್ರನಾಮ ಮಾಡಿಬಿಟ್ಟಿದ್ರೆ ಸುಧಾನ ಕರ್ಕೊಂಡು ಬಾ. ಅವಳ ಹೆಸರು ಸೌಧಾಮಿನಿ ಅಂತ. ನಾವು ಈಗಿನ ಕಾಲದವರಾಗಿ ಫಿಲ್ಟರ್ ಮಾಡಿ ಸುಧಾ ಅಂತ ಇಟ್ಕೊಂಡಿದ್ದೀವಿ. ಕೈ ಹೊರಸ್ಕೊಳ್ಳಿ ಬಾಮ್ಮ, ಬಾ ಕೂತ್ಕೋ. ಹಾಕೋಬಾರ್ದು. ಅವರಿಗೆ ದೇವ್ರ ನಾಮ ಅಂದ್ರೆ ತುಂಬಾ ಇಷ್ಟ. ಒಂದ್ ಹಾಡಮ್ಮ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಆ ಕೃಷ್ಣಮೂರ್ತಿ. ವೆರಿ ಗುಡ್, ವೆರಿ ಗುಡ್. ಯಾರವನು ನನ್ನ ಹೆಂಡತಿ ಮಾಡೋದು? ಏನೋ ಒಂದು ತಗೇ. ಏನಂದೆ? ನಾವು ನೋಡ್ಲಿಲ್ಲ, ನಾವು ನೋಡ್ಲಿಲ್ಲ. ಔಷಧದಲ್ಲಿ ಓಡ್ಕೊಂಡ್ಬಿಟ್ವಿ. ಸರಿ, ನಿಲ್ಬೇಡಿ, ಬನ್ನಿ, ಕಿರ್ಚರ್ ಆಗ್ತೀನಿ. ನನ್ ಮಗ ತಿನ್ನಂತನು ಸ್ವಾಮಿ ಹೇಳಿದ ಹೆಣ್ಣನ್ನ ಮದುವೆ ಆಗ್ತಾನೆ. ಈ ಹುಡುಗಿರದೇ ಯೋಚನೆ ಆಗಿರೋದು. ಯಾವ ಗಂಡು ಬಂದ್ರೂ ಬೇಡ ಅಂತೀವಿ. ಯಾವುದಕ್ಕೂ ಕೂಡ ಕಾಲ ಬರ್ಬೇಕಲ್ಲ. ಅದೇ ಯಾವಾಗ ಅಂತ ಹೇಳಿದನಲ್ಲ, ಅತಿ ಶೀಘ್ರದಲ್ಲೇ ಒಂದು ಅಪಘಾತದಲ್ಲಿ ಸಂಭವಿಸಿ ಅವರನ್ನೇ ಒಪ್ಕೊಂತಾರೆ ಅಂತ. ವರ್ಷದಿಂದ 100 ಅಪಘಾತ ಆಯ್ತು.
ದಿನ ಯಾರಾದ್ರೂ ಒಬ್ಬೊಬ್ಬನ ಮೇಲೆ ಸೈಕಲೋ ಕಾರೋ ಬಿಡ್ತಾನೆ ಇರ್ತಾರೆ. ಅವರಲ್ಲಿ ಯಾರು ಅಂತ ನಾನು ಹೇಳಿದವರು ನೂರಾರು ಜನಕ್ಕೆ ಮದುವೆ ಮಾಡಿಸಿ ಶುಭ ಕಾರ್ಯಕ್ಕೆ ನೆರವಾದವರು, ಲೋಕ ಸೇವಾ ನಡೆಸರು, ಮಹಾ ವಾಚಾರಿಗಳು. ನೂರಾರು ಜನಕ್ಕೆ ಮದುವೆ ಮಾಡಿಸೋರು ಯಾವ ರಾಜಮಹಾರಾಜರ ಮಕ್ಕಳು ಪಾಪ. ಏನು ಕಾರ ಸೈಕಲ್? ನಿಮ್ಮ ಹೆಸರೇನು? ಕಿಟ್ಟು ಬಿ ಎ. ಪುಟ್ಟು ಎಂ ಎ. ಬಿ ಎ ಎಂ ಎ ಯಾವ ಯೂನಿವರ್ಸಿಟಿ ಇದು? ಯೂನಿವರ್ಸಿಟಿ ಬಿ ಎ ಎಂ ಎ ಅಲ್ಲ. ಬಿ ಎ ಅಂದ್ರೆ ಬೀರು ಅನಂತರಾಮಯ್ಯನ ಮಗ. ಕಿಟ್ಟು ಎಂ ಎ ಅಂದ್ರೆ ಮೈಸೂರು ಅಂಜನಪ್ಪ ಮಗ. ಪುಟ್ಟು ಓಹೋ, ಇನ್ಶೂರೆನ್ಸ್ ಅನ್ನ ಕೊನೆಗೆ ಹಾಕೊಂಡಿದ್ದೀರಿ ಅಲ್ಲಿ. ಈ ಊರಲ್ಲಿ ಏನ್ ಮಾಡ್ಕೊಂಡಿದ್ದೀರಿ? ಏನ್ ಮಾಡ್ಕೊಂಡಿದ್ದೀವಪ್ಪ ನಾವು? ಮ್ಯಾರೇಜ್ ಮೇಕಿಂಗ್ ಕಂಪನಿ, ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟರ್ಸ್ ನಾವು. ಏನ್ರಯ್ಯ, ನಮ್ಮ ಹುಡುಗಿರಿಗೂ ಗಂಡು ಹೋಗಿ ಕೊಡ್ತೀರೇನಯ್ಯ? ಕಿಟ್ಟು ಇದೇನ್ ರಪ್ಪ ಪಡ್ತಿರೋದು ಹೀಗೇನಾ? ನಮ್ದೆಲ್ಲ ಫೈನ್ ಸಿಸ್ಟಮ್ ಸರ್. ಕಿಟ್ಟು ಥ್ಯಾಂಕ್ ಯು. ಹಾಗೆ ಸರ್ ನ್ಯಾಚುರಲ್ ಪೋಸ್ ನೋಡಿ, ಫೋಟೋ ಕೇಂದ್ರ ಮೊದಲೇ ಸ್ಟಡಿ ಆಗಿಬಿಟ್ಟು ಸ್ಟಿಪ್ ಆಗ್ಬಿಡ್ತಾರೆ, ಆದ್ರಿಂದ ನ್ಯಾಚುರಲ್ ಪೋಸ್ ಸಿಗ್ಬೇಕು. ಅದಕ್ಕೆ ನಾವು ಮಾಡಿರೋ ಪ್ಲಾನ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲಪ್ಪ, ಬಹಳ ಚುರುಕಾಗಿದ್ದೀರಾ ನಿಮ್ಮಂತ ಸಹವಾಸ. ಏನ್ರಯ್ಯ, ನನ್ನ ಮಗನಿಗೊಂದು ಹೆಣ್ಣು ಹುಡುಗಿ ಕೊಡ್ತೀರಾ ನೀವು? ನಿಮ್ಮ ಮಗ ನಮ್ಮಣ್ಣ. ಏನ್ ಮಾಡ್ತಾರೆ ಅವರು? ಭಾರಿ ವ್ಯಾಪಾರ, 50 ಲಕ್ಷದ ವ್ಯವಹಾರ. ಏನ್ ವ್ಯಾಪಾರ? ಅದೇ ಗುಟ್ಟು ಅಂತಾನೆ ಅವರ ಅಪ್ಪ. ನಾನು ನಂಗೆ ಹೇಳಿಲ್ಲ ಅವನು. ಈಗ ಅವನು ಜಾ
ವಂಡರ್ಫುಲ್ ಶೀಲಾ, ವಂಡರ್ಫುಲ್. ಮದ್ರಾಸ್ ಬಾಂಬೆ ಜನ ಮಾತ್ರ ಅಲ್ಲ, ಫಾರಿನರ್ಸ್ ಕೂಡ ಬೆರಗಾಗಬೇಕು ನಿನ್ನ ಈ ಮೂಮೆಂಟ್ಸ್ ನೋಡಿ. ಗಾಡ್ ಪ್ರಾಮಿಸ್, ಈ ಸಲ ಬಾಂಬೆಲಿ ಯಾರು ಪ್ರೊಡ್ಯೂಸರ್ ನೋಡಿದ್ರೆ ಖಂಡಿತ ನಿನ್ನ ಬಿಡಲ್ಲ, ಅವ್ರ ಪಿಕ್ಚರ್ಸ್ ಬುಕ್ ಮಾಡೇ ಮಾಡ್ತಾರೆ. ನನ್ಗ ಆಸೆ ಇಲ್ವಲ್ಲ? ನನಗೂ ಆಸೆ ಇಲ್ಲ, ಬೈ ಚಾನ್ಸ್ ಬಂದ್ರೆ ಬೇಡ ಅನ್ನಲ್ಲ. ಯಾಕೆಂದ್ರೆ ಸಂಪಾದನೆ ವಿಷಯ ನೋಡು, ನೀನು ಎಷ್ಟು ಹೆಚ್ಚು ಸಂಪಾದನೆ ಮಾಡಿದ್ರು ಅಷ್ಟು ಹೆಚ್ಚಾಗಿ ಹಾಕಿ ಬೇಗ ನಾನು 50 ಲಕ್ಷ ಮಾಡಬಹುದು. ಶೀಲಾ, ನಮ್ಮ ಮದುವೆ ವಿಷಯ ಏನಾಯ್ತು ಹೇಳಿದ್ನಲ್ಲ ಶೀಲಾ, 50 ಲ್ಯಾಕ್ಸ್. 50 ಲಕ್ಷ ಆಗೋವರೆಗೂ ಸಾಧ್ಯವಿಲ್ಲ ಶೀಲಾ. ಮದುವೆ ಆದ್ಮೇಲೆ ನಾನು ವ್ಯವಹಾರ ವ್ಯಾಪಾರ ಅಂತ ಊರೂರು ತಿರುಗಬೇಕು ಅಂತಿದ್ಯೇನು? ಮ್ಯಾರೇಜ್ ಅಂದ್ರೆ ನನ್ನ ಇಮ್ಯಾಜಿನೇಷನ್ ಬೇರೆ ಶೀಲಾ, ಸಾಯೋವರೆಗೂ ನೀನು ನಾನು ಅರ್ಧ ಕ್ಷಣ ಕೂಡ ಬೇರೆ ಆಗಬಾರ್ದು ಶೀಲಾ. ಇವತ್ತು ಊಟಿ, ನಾಳೆ ಕೊಡೈಕಾನಲ್, ನಾಳಿದ್ದು ಕಾಶ್ಮೀರ, ಆಚೆ ನಾಡಿದ್ದು ಶಿಮ್ಲಾ ಅಂತ ಇಬ್ರು ಜೊತೆ ಜೊತೆ ಆಗಿ ಹಾರ್ತಾ ಇರಬೇಕು ಶೀಲಾ. ಲೈಫ್ ಪೂರ ಹನಿಮೂನಲ್ಲೇ ಕಳೀಬೇಕು ಶೀಲಾ. ಶೀಲಾ, ಯಾಕೆ ನಿಮಗೆ ಇದೆಲ್ಲ ಇಷ್ಟ ಇಲ್ವೇ? ಇದೆ. ಹಾಗಾದ್ರೆ ನಾನು ಕೇಳಿದ್ದು, ಬೆಣ್ಣೆ ಬಂತೇನು ನೋಡು ಬಾರೆ ಅಕ್ಕ, ಬೆಣ್ಣೆ ಬಂದಿದೆ ಅಂತ ಬೇಗ ಬಾ. ಇದು ಬೆಣ್ಣೆನ ನೋಡು, ಮೆಡ್ರೆಸ್ಸಲ್ಲಿ ಹೋಗಿ ಕಿರ್ಚ್ಕೊಳ್ಳಿ, ಬೆಣ್ಣೆ ಬಂತು ಅಂತ. ಅಕ್ಕ, ಹಾಕ್ ಕಿರ್ಚ್ಕೊಂಡ್ರೆ ಗೋಪಿಕಾಸ್ತ್ರೀಯರು ಈ ಬಾಲಕೃಷ್ಣನ ಸುತ್ತಲೂ ರಾಸಕ್ರೀಡೆ ಆಡೋದು. ಅಕ್ಕ, ಶ್ರೀರಾಮನವಮಿ ಯಾವಾಗ? ಮೊನ್ನೆನೆ ಹೋಯ್ತಲ್ಲ. ಮತ್ಯಾಕೆ ನೀರು ಮಜ್ಜಿಗೆ? ನಿಮ್ ಭಾವನ್ಗೆ, ನಿನ್ಗೂ ಸುದನ್ಗೂ ಬೇರೆ ಮೊಸರೆತ್ತಿಟ್ಟಿದ್ದೀನಿ. ಯಾಕೆ? ನಾನೇನು ಕಾರ್ದು ಪುಡಿ ಮೆತ್ತಿದ್ನ ನಿನಗೆ? ಮಗು ಗಣ್ಣಾಡ್ತೀನಿ ಅಂತ ಆ ಮೂರ್ತಿ ರೋಗವನ್ನು ಕರ್ಕೊಂಡ್ ಬಂದಿದ್ರಲ್ಲ, ಅದಕ್ಕೆ. ಯಾರಕ್ಕ? ಹೊಸಕೋಟೆ ರಾಮ್ ಕೊಟ್ಟಿನ. ಅನಿಷ್ಟ್ ಕೊಟ್ಟಿನ. ಹೌದೇ ಭಾವ? ಅಕ್ಕ ಕಂಡ್ಕೊಂಡ್ ಬಿಡ್ತಾ ಇದಾರೆ. ಅವ್ರ್ಯಾಕೆ ಮಾತಾಡ್ತಾರೆ? ಮಾಡಿದ್ದೆ ಅನಿಷ್ಟ್ ಕೆಲ್ಸ. ನನ್ ಮಗಳೇನ್ ಕುಂಟಿನೇ ಕುರುಡಿನೇ, ಅವನು ಕೊಡದೆ ಹಾಗಂತ ನನಗೇನ್ ಗೊತ್ತಿತ್ತೆ? ಅದಕ್ಕೆ ಕಂಡಿದ್ದು ಕೇಳಿದ್ದು ನೋಡಿ ಮದುವೆ ಮಾಡ್ಬೇಕು ಅನ್ನೋದು. ಸುಧಾ, ನಮ್ಮ ಸುಧಾನ್ ಮದುವೆ ಆಗೋನು ಬೆಳ್ಳಿಗಿರ್ಬೇಕು, ಗುಂಡು ಮುಖ, ಪುಟ್ಟ ಮೂಗು, ಪುಟ್ಟ ಬಾಯಿ, ಹೊಳೆಯೋ ಕಣ್ಣುಗಳು, ಗುಂಗ್ರ ಕ್ರಾಪ್. ಇಷ್ಟೆಲ್ಲ ಯಾಕೆ? ಮನೆ ಅಳಿಯ ಸಿನಿಮಾ ಹೀರೋ ಇದ್ದಾಗಿರ್ಬೇಕು. ಏ, ನಿನ್ನೆ ನೀನು ಹೋಗೋಕೋತಾ ಇದೀಯಾ? ಥ್ಯಾಂಕ್ ಯು ಫಾರ್ ದಿ ಕಾಂಪ್ಲಿಮೆಂಟ್ಸ್ ಬಾವ. ಅಟ್ ಲೀಸ್ಟ್ ಹುಡುಗ ನಾನು ಫೋಟೋಲ್ ಇದ್ದಾಗಾದ್ರೂ ಇರ್ಬೇಕು. ಹ್ಮ್, ತರ್ತಾರೆ ತರ್ತಾರೆ, ಅವ್ರು ಕರ್ಕೊಂಡ್ ಬರೋವೆಲ್ಲ ಅವ್ರ ಹಾಗೆ ಜೋಬದ್ರಕಳೆ ಇರೋವೆ. 5 ರೂಪಾಯಿ ಬಾವಾ, ಸಿಕ್ಕೋದಿಲ್ಲ. ಊಟ ಮಾಡಕ್ ಹೋಗ್ತಿರ್ಲಿ ನಾ, ಅರ್ಜೆಂಟ್ ಆಗಿ ಬಾಂಬೆ ಹೋಗ್ಬೇಕಾಯ್ತು. ಅದೇ ಅರ್ಥ ಕೊಳ್ಳೆ ಹೋಗೋ ಕೆಲಸ ಅದನ್ನ ಅವ್ರು ಹೇಳು. ನೀವು ಹಣ ಕೊಡಲ್ಲ ಅಂದ್ಮೇಲೆ ನಿಮಗೆ ಯಾಕಾದ್ರೆ ಯೋಚನೆ? 15,000 ಕೊಟ್ಟನಲ್ಲ. ಅದ್ ಯಾವ ಮೂಲೆಗೆ? ಓಹೋ, ಎಲ್ಲ ನಿಮ್ಗೆ ಕೊಟ್ಬಿಟ್ಟು ನಾಳೆ ಹೆಣ್ಮಕ್ಳ ಗತಿ ಏನು ಅಂದೆ? ಇವತ್ತಲ್ಲ ನಾಳೆ 50 ಲಕ್ಷ ಲಾಭ ಬರ್ತಾ ಇತ್ತು, ಕೊಡ್ತಿದ್ದೆ. ನೋಡಿ, ನಾವು ವ್ಯಾಪಾರಸ್ಥರು, ಎವರಿ ಸೆಕೆಂಡ್ ಕೌಂಟ್ಸ್, ಗೊತ್ತಾ? ಓಹೋ, ಬಿರುಗಾಳಿ ಬಂದಾಗ ಬರ್ತಾನೆ, ಬಿರುಗಾಳಿ ಹೊರಗೆ ಹೋಗ್ತಾನೆ. ನೀವು ಊಟ ಮಾಡಿ. ನೀವೇ ಸಿನಿಮಾ ಕರ್ಕೊಂಡಿದ್ದೀರಿ, ಮೊದಲು ಊಟ ಮಾಡಿ ಆಮೇಲೆ ನೋಡೋಣ. ಕಮಲಾಯ ತಲೋಚನಲು ಕಪತೆ ವಿಜಯಿ ಭವ ವೆಂಕಟ ತೈಲ ಪತೆ. ಕಾವೇರಿ ಏನ್ ಮಾಡ್ತಿದ್ದಾಳೆ ಸುಧಾ? ತುಳಸಿ ಪೂಜೆ ಮಾಡ್ತಾ ಇದ್ದಾಳಪ್ಪ. ಪ್ರಚತುಮುಖ ಷಣ್ಮುಖ ಪಂಚಮುಖ ಪ್ರಮುಖ ಕಿಲ ದೈವ ತಮೌಳಿ ಮಣ್. ಸುಧಾ, ಉಪ್ಪಿಟ್ಟಾಯ್ತೇನೆ ಅಂತ ಇದೆಯಪ್ಪ. ನೋಡು, ಬೇಗ ಕಾಫಿ ಮಾಡ್ಬಿಟ್ಟು ತಲೆ ಬಾಚ್ಕೊಂಡು ರೆಡಿ ಆಗ. ಯಾಕಪ್ಪ? ಶರಣಾಗತ ವತ್ಸಲ ಶೌರ್ಯಲಿದೆ ಪರಿಪಾಲಯ ಮಾಂಬಿಟ್ಟು ತೈಲಪ್ಪತೆ. ಸುಧಾ, ಗೋಪಿ ಏನ್ ಮಾಡ್ತಿದ್ದಾನೆ? ಹಾಲಲ್ಲಿ ಕನ್ನಡ ಪ್ರಭಾವ ಓದ್ತಾ ಇದ್ದ. ಅತಿಬೇಲ ಸಜಂತ ವಸುರ್ವಿಷಯ ಹಾಳಾದು. ನೀ ಸಮಯದಲ್ಲಿ ಹೊರಗೆಲ್ಲಾದ್ರೂ ಹೋಗಿದ್ರೆ ಚೆನ್ನಾಗಿರ್ತಿತ್ತೆ. ಯಾಕೆ ಬಾವ, ಬೇರೆ ಯಾರಾದ್ರೂ ಗಂಡ ಬರ್ತಾನೋ?
ತ್ವರಿತಂ ತ್ವರಿತಂ ಋಷಶೈಲಪತೆ ಪರಯಾ ಕೃಪಯಾ ಪರಿಪಾಯ ರೇ. ಐವತನ್ ರಾಯರೇ, ಐವತನ್ ರಾಯರೇ, ಕಿಂತು ದೇಕ್ತೇಶ್ವರ ಸ್ತೋತ್ರ ಪರಿಸಮಾಪ್ತಂ. ಮಂತ್ರ ಅರ್ಧದಲ್ಲೇ ನಿಲ್ಲಿಸಬಾರ್ದು, ನೀವು ಪೂಜೆ ಮುಗಿಸಿ ನಾನು ಅವನು ವಿಚಾರಿಸ್ಕೋತೀನಿ. ಬೇಕಾಗಿಲ್ಲ, ಸ್ವಾಮಿ ವೆಂಕಟೇಶ್ವರ ಶ್ರೀನಿವಾಸ ಬಾಲಾಜಿ ಕಾಪಾಡಪ್ಪ, ತಂದೆ ಕಾಪಾಡು, ಕಾಪಾಡು, ಕಾಪಾಡು. ಯಾವನಯ್ಯ ನೀನು? ನಿನ್ನ ಹೆಂಡತಿ ತಮ್ಮ ನೋಡು, ದೊಡ್ಡವರು ಯಾರೋ ಬಂದಿದ್ದಾರೆ, ಸ್ವಲ್ಪ ಹೊತ್ತು ಬಾಲ ಮುದ್ಕೊಂಡು ನನ್ನ ಮರ್ಯಾದೆ ಕಾಪಾಡು. ಎಲ್ಲಿದೆ ನಿನ್ನ ಬಾಲನ? ಅಲ್ಲ, ಮರ್ಯಾದೆ ಅಯೋಗ್ಯ. ಹೌದು, ತಾಯ ನನ್ನ ಕೆಲಸ ಹೋಗಲ್ಲ, ನಿನ್ ಕೆಲಸ ಬಿಡುವ ಅಂದ್ರೆ ಬಿಡುವ ಬಿಡಿ ಬಾವಾ, ಬಾವಾ ಬಿಡುವ ಅಂದ್ರೆ ಎಷ್ಟಾದ್ರೂ ನಿನ್ನ ಬಲಗೈ ಕಾಣು. ಸಜ್ಜ ಎಡಗೈ ಅಲ್ವಲ್ಲ, ಕೂತ್ಕೋ. ಬರಬೇಕು ಬರಬೇಕು, ತಮ್ಮ ಪಾದ ಧೂಳಿಯಿಂದ ಈ ಬಡವನ ಮನೆ ಪಾವನವಾಯಿತು, ಹಾಗಂತ ವರದಕ್ಷಿಣೆ ಬಾಬತ್ತು ಇಳಿಸ್ಬಿಟ್ಟಿರಿ. ಉಂಟೆ ಉಂಟೆ ವೆಂಕಟಾಚಲ ಕೂಗುದ್ರ ನಿಮ್ಮನ್ನಲ್ಲ, ಸಪ್ತಗಿರಿ ದೇವ್ರನ್ನಾಗ ಕರಿತು. ಐಸಿ, ಈತ ಯಾರು? ಇವರೇ ಐವದನ್ ರಾಯರು, ನನ್ನ ಬಾಮೈದ ಗೋಪಿನಾಥ ರಾವ್, ಬಿ ಎಸ್ ಸಿ ಆನರ್ಸ್. ಫೈನಲ್ ಇಯರ್ ಬರ್ಕೊಂಡ್ರು, ಒಂದು ತರ ಫೈನಲ್ ಆದ ಹಾಗೆ. 3 ವರ್ಷದಿಂದ ಅಲ್ಲೇ ಇದ್ದಾನೆ. ದಯವಿಟ್ಟು ನೀವೇನು ಮಿಸ್ಟೇಕ್ ಮಾಡ್ಕೋಬೇಡಿ, ನಮ್ ಭಾವ ಒಂಥರ ಹಾಸ್ಯ ಪ್ರಕೃತಿ, ಈ ಅಮಾವಾಸ್ಯ ಪೂರ್ಣಮಿ ಬರುತ್ತೆ ನೋಡಿ, ಸ್ವಲ್ಪ ಜಾಸ್ತಿ ಆಗುತ್ತೆ, ನೀವೇನು ಗಾಬರಿ ಆಗ್ಬೇಡಿ ನೋಡಿ. ಇದೇ ತರ ಏನ್ ಜಾಸ್ತಿ ಏನಿಲ್ಲ, ಇದೇ ತರ ಅಷ್ಟೇ. ಹುಡುಗಿಗೆ ಸಂಗೀತ ಬರ್ತೀಯ? ಒಂದ್ ಕಾಲದಲ್ಲಿ ಹಾಡ್ತಾ ಇದ್ಲು ಪಾಪ, ಈಗ ಆಮೇಲೆ ಹೇಳ್ತೀನಿ. ರಾಯರ್ ಒಬ್ಬಳೆ ಮಗಳೇನು? ಹೌದು. ಹಾಗಾದ್ರೆ ಮದುವೆ ಮುಗಿದ್ರೆ ಎಲ್ಲ ಮುಗಿದ ಹಾಗೇನೆ? ಮದುವೆ ಮುಗಿದ್ರೆ ತಾನೆ. ಯಾಕೆ? ಆಮೇಲೆ ಹೇಳ್ತೀನಿ. ಇದೆಲ್ಲ ನನ್ನ ಮಗಳು ಮಾಡಿದ್ದೆ, ನೀವು ಬರ್ತೀರಾ ಅಂತ ತಿಳಿದಿದ್ದೆ ತಡ, ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದೆ ತಡ, ತಲೆ ಸ್ನಾನ ಮಾಡಿದ್ದೇನೆ, ದೇವ್ರ ಪೂಜೆ ಮುಗಿಸಿದ್ದೇನೆ, ಇದನ್ನೆಲ್ಲ ತಯಾರು ಮಾಡಿದ್ದಾರೆ ನೋಡಿ. ಹೌದು ಭಾವ ಪಾಪ, ರಾತ್ರಿನೇ ಎದ್ದು ಬೆಳಗ್ಗೆ ಅಡಿಗೆ ಮನೆ ಎಲ್ಲ ಸಾರಿಸಿ. ಗೋಪಿ ಏನ್ ಭಾವ? ನಿನ್ನ ಫ್ರೆಂಡು ಕಾಣು, ಅದೇ ಆ ಪಟೇಲ್ನ ಮಗ ಶ್ರೀಕಾಂತ, ನಿನ್ನ ಅರ್ಜೆಂಟ್ ಆಗಿ ನೋಡ್ಬೇಕು ಅಂತ ಫೋನ್ ಮಾಡಿದ್ದ. ಅದೇನ್ ಕೇಳ್ಕೊಂಡ್ ಬಂದ್ಗೊತ್ತ? ಅವನು ನಿನ್ನೆ ಮದ್ರಾಸ್ ಹೊರಟೋದ, ನಾನೇ ರೈಲ್ ಹೆಚ್ಚು ಬಂದಿದ್ದೀನಿ. ಭಾವ ಮುಚ್ಚ ಆಸ್ಪತ್ರೆಗೆ ಈಗಲೇ ಹೋಗಿ ಬಂದ್ಬಿಡ್ಲ, ಇಷ್ಟು ಬೇಗ ಹತ್ರ ನೀನು. ಒಂದ್ ಸ್ವಲ್ಪ ಬರ್ತೀರಾ? ಹಾ ಬಂದೆ. ಮಿಸ್ಟರ್ ವೆಂಕಟಾಚಲ್. ಎಸ್. ಪೌರ್ಣಮಿ ಯಾವತ್ತು? ನಾಳೆ. ಓ, ಅದಕ್ಕೆ ಹೀಗೆ? ಅದೇನು? ಏನಿಲ್ಲ. ಸುಮ್ಮನೆ ಇರು ಪಾಪ, ಅವ್ರೇನ್ ತಿಳ್ಕೊತಾರೆ? ಮಾವ ಯಾರು? ಇವರಲ್ಲ ಮಾವ, ಅವರ ಮಾವನವರು. ನಮಸ್ಕಾರ. ಮಾವಯ್ಯ 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 ಹೆದ್ರಕೋಬೇಡಿ, ಹುಡುಗಿನ್ ನೋಡಿದ್ರ? ಹ್ಮ್ ನೋಡುದು. ಎಷ್ಟು ಸೊಗಸಾಗಿ ಹಾಡ್ತಾಳೆ ಅಂತೀರಿ? ಈಗ ತಾನೇ ಶುರು ಮಾಡ್ಕೊಂಡಿದ್ದು. ಶುರು ಮಾಡ್ಬಿಟ್ಟಿದ್ದೇನು? ನನ್ ಗೊತ್ತು ಶುರು ಮಾಡ್ತಾಳೆ ಅಂತ ನೋಡಿ. ತ್ಯಾಗರಾದ್ರು, ಕನಕದಾಸರು, ಪುರಂದರದಾಸರು. ಒಂದ್ ನಿಮಿಷ ಇಲ್ಲಿ ಬನ್ನಿ. ಬಂದೆ ಬಂದೆ ಬಂದೆ. ಮುಂದುವರ್ಸಮ್ಮ, ಮುಂದುವರ್ಸ ಮುಂದುವರ್ಸ. ಇವನ್ಯಾರು? ನಿನ್ನ ಗಂಡ. ನನ್ನ ಗಂಡ? ನನ್ನ ಗಂಡ, ನನ್ನ ಬಡವ, ನನ್ನ ಗಂಡ. ಏನೋ ನನ್ನ ಗಂಡ, ಚೆನ್ನಾಗಿದೆಯಾ? ಹೋಗ್ತಾ.
ಸ್ವಾಮಿ ಸ್ವಾಮಿ ಕೋಪ ಮಾಡ್ಕೋಬೇಡಿ, ಏನಿಲ್ಲ, ಮದುವೆ ಆದ ತಕ್ಷಣ ಹುಚ್ಚು ಬಿಡುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಂದೆ. ಎಷ್ಟು ದಿವಸದಿಂದ ಟೋಪಿ ಹಾಕ್ತಿದ್ರಿ ನೀವು? ಟೋಪಿ ಹಾಕೋ ನಮ್ಮ ಬರೀ ತಲೆನೆ. ಈ ಹುಚ್ಚಿನ ತಲೆ ಕಟ್ಬೇಕು ಅಂತ ಎಷ್ಟು ದಿವಸದಿಂದ ಮಸಾಜ್ ಮಾಡ್ತಿದ್ದೀರಿ ನೀವು? ಯಾರು ಹುಚ್ಚಿ? ನಿಮ್ಮ ಮಗಳು ಬೇಕಾದ್ರೆ ನಿಮ್ ಬಾಮೇದಿಂಗೆ ಕಟ್ ನೋಡಿ, ಹುಚ್ಚು ಬಿಡುತ್ತೋ ಇಲ್ವೋ ಅಂತ. ಸ್ವಾಮಿ ಸ್ವಲ್ಪ ಸಮಾಧಾನ, ಈಗ ಏನಾಗೋಯ್ತು? ಇನ್ನೊಂದೇ ಆಗ್ಬೇಕಾಗಿದೆ, ಹೆಣ್ಣೊಂದ್ಬಿಟ್ಟು ಹುಚ್ಚಿನ ತೋರಿಸೋದು. ನೀವು ಸುಮ್ಮನೆ ಇರು ಕಾಂತ, ನೀವು ಸುಮ್ಮನೆ ಇರು, ನಿಮ್ಗೆ ಇಷ್ಟ ಇದ್ದಿದ್ರೆ ಮಾಡ್ಕೊಳ್ಳಲ್ಲ ಅಂತ ಬೋಲಿ ನಡೆಯಪ್ಪ. ಶುದ್ಧ ಐನ್ ವಂಶ ಅಂತ ಕಾಣಿಸ್ತಾ ಇದೆ, ಯಾರಿಗೆ ಬೇಕಾಗಿದೆ ಅಂತ ಮನೆ ಹೆಣ್ಣು? ಅಯೋಗ್ಯ. ನಮ್ಮನೆಗೆ ಬಂದು ನಮ್ಮನೆ ಉಪ್ಪಿಟ್ಟು ತಿಂದು ನಮ್ಮ ಹುಡುಗಿನ ನೋಡಿ ನಮ್ ದಾನ ಐನು ಅಂತ ನೀನು ಹೇಳ್ತಾ ಇದೀಯ? ಬಣ್ಣ ಹಾಕೊಂಡ್ಬಂದ್ ನಮ್ ತಂಗಿ ನಮ್ ಹುಡುಗಿ ಹುಚ್ಚಿಂತೆ. ಇದೇನ್ರಿ ಸಾಕು ನಿಮ್ಮ ಮತ್ತೆ ಮಗನಿ? ನಿನ್ ಚಾಮರಾಜಪೇಟೆ ಹತ್ರ ಸಿಕ್ಕು, ನಿನ್ ಕಾಲ ಮುರಿದ ಇದಕ್ಕೆ. ಅಂತಾರ ಬೇಕು ಏನಮ್ಮ? ಸರ್ ಇಲ್ಲಿ 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 ಮುಖ ಏನ್ರಿ ನೋಡ್ತಿದ್ದೀರಾ? 7¾ ರೂಪಾಯಿ. ಈ ನಗು ಎಲ್ಲ ಇಲ್ಲಿ ನಡೆಯಲ್ಲ, ಮೊದಲು ದುಡ್ಡು ಇಲ್ಲ ಆಗ್ತಾರ. ಏನ್ರಿ ಆಟ ಆಡ್ತಿದ್ದೀರಾ ನೋಡಿ, ಜಾಸ್ತಿ ಮಾತಾಡಿದ್ರೆ ವೀಲ್ ತೆಗೆದು ಬಿಡ್ತೀನಿ. ಇಲ್ಲಪ್ಪ ಈಗ ದುಡ್ಡಿಲ್ಲ, ನಮ್ಮ ಆಫೀಸಿಗೆ ಬಾ ಕೊಡ್ತೀವಿ. ಹಳೆ ಬಾಕಿನೇ ಅಷ್ಟೊಂದು ಇದೆಯಲ್ಲಯ್ಯ, ನಿಂಗೆ ಸಾಲ ಸಿಗಲ್ಲ. ನಿನ್ ಮದ್ವೆ ಇದ್ರಲ್ಲ ಅಡ್ಜಸ್ಟ್ ಮಾಡ್ಕೋ ಹುಮಾಯೂನ್, ನೀನಾದ್ರೂ ಹೇಳಪ್ಪ. ಹೀಗೆ ಅಂತ ಹೇಳಿ ಹೋದ ವರ್ಷನ ಕೈ ಕೊಟ್ರಿ. ಅಲ್ಲ ಹೋದ ವರ್ಷ ಇವ್ನಿನ್ನು ಮೈನರ್ ಆಗಿದ್ನಲ್ಲ. ಮೈನರ್ ಗಿನ್ನ ನಡೆಯಲ್ಲ, ನಾ ಸುಮ್ಮನೆ ಇರಲ್ಲ. ವೀಲ್ ಕಳ್ಸೋತೆ ವೀಲ್ ಬಿಟ್ಟು ಜಹಂಗೀರ್ ಹತ್ರ ನನ್ನ ಮಾತು ಕೇಳಪ್ಪೀನಿ. ಹಲೋ ಡಾಕ್ಟರ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಬಾಳಯ್ಯ ಟ್ಯಾಂಕ್ ಭರ್ತಿ ಮಾಡಿಬಿಡ್ಲಾ ಸರ್? ಹತ್ತು ಲೀಟರ್ ಸರ್. ಅಕ್ಕ 10 ಲೀಟರ್. ಶುಭ ಕಾರ್ಯಕ್ಕೆ ಹೋಗ್ತಾ ಇದೀವಪ್ಪ, ವೀಲ್ ಫಿಟ್ ಮಾಡೋಣಪ್ಪ. ಹೋ ದುಡ್ಡು ನಿಮ್ ತಾತನ ಮನೆ ಗಂಟಲ್ಲ, ಅವೆಲ್ಲ ಸಾಧ್ಯವಿಲ್ಲ. ಅಕ್ಕರ್ ಅವ್ರ ಎಷ್ಟು ಕೊಡ್ಬೇಕು? 775. ಅಷ್ಟೇ ತಾನೆ ನಾನು ಕೊಡ್ತೀನಿ ಕೆಲಸಯ್ಯ. ಪಾಪ ಯಾವ್ದೋ ಶುಭ ಕಾರ್ಯಕ್ಕೆ ಹೋಗ್ತಾ ಇದಾರಂತೆ. ಸರ್ ಗ್ಲಾಡ್ ಟು ಮೀಟ್ ಯು. ಪ್ಲೀಸ್ ಟು ಮೀಟ್ ಯು. ತಮ್ಮಂತವ್ರು ಈ ಭೂಮಿ ಮೇಲೆ ಇರೋದ್ರಿಂದ್ರೆ ಇನ್ನು ಈ ಪ್ರಪಂಚದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಾ ಇರೋದು. ಅಂದ ಹಾಗೆ ತಮ್ಮ ಮದುವೆ ಆಗಿದೆ ಅಂತ? ಇಂದು ಇಲ್ಲ ಪುಟ್ಟು. ಥ್ಯಾಂಕ್ ಯು, ಬ್ಯೂಟಿಫುಲ್ ಫೇಸ್. ತಮ್ಮ ಅಡ್ರೆಸ್? 1070 ಬುಲ್ ಟೆಂಪಲ್ ರೋಡ್, ಬಸವನಗುಡಿ. ಯಾಕೆ ಯಾತಕ್ಕೆ ಅಂದ್ರೆ ಸಸ್ಪೆನ್ಸ್. ಟಾಟಾ. ಸಾರಿ ಸರ್. ಸರ್ ಪ್ಲೀಸ್ ಒನ್ ಮೋರ್ ಪೋಸ್ ಸರ್. ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು. ಟಾಟಾ ಟಾಟಾ ಸರ್. ಆಕಾಶವಾಣಿ ಬೆಂಗಳೂರು.
ನಿಮ್ಮ ನೆಚ್ಚಿನ ಕನ್ನಡ ಚಿತ್ರಗೀತೆಗಳು. ಮೊದಲನೆಯದಾಗಿ ಮಂಕುದಿಣ್ಣೆ ಚಿತ್ರದಿಂದ ಒಂದು ಯುಗಳ ಗೀತೆ, ಹಾಡಿರುವವರು ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ. ಸುಧಾ, ನಿನ್ನ ಮನಸ್ಸು ಈ ಕನಸು ನನಸಾಗಬಾರದೆ. ಮಧು ಮಧುರ ಅಧರ ಸೋಕೆ ಕಣ್ಣ ಮುಚ್ಚಲೆ, ನಲಿ ನಲಿದ ಒಲಿದ ಬಾಳೆ ಸುಖದ ಉಯ್ಯಾಲೆ. ಮಧು ಮಧುರ ಅಧರ ಸೋಕೆ ಕಣ್ಣ ಮುಚ್ಚಲೆ, ನಲಿ ನಲಿದ ಒಲಿದ ಬಾಳೆ ಸುಖದ ಉಯ್ಯಾಲೆ. ಬಾಳಿನಲಿ ಮಧು ಮಧುರ ಅಧರ ಸೋಕೆ ಕಣ್ಣ ಮುಚ್ಚಾಲೆ, ನಲಿ ನಲಿದ ಒಲಿದ ಬಾಳೆ ಸುಖದ ಉಯ್ಯಾಲೆ. ಕೈ ಸೇರಿ ಕಂಪನ ತನುವಲ್ಲಿ ಇನ್ನು ಏನೋ ಬಯಕೆ ಮೂಡಿದೆ ಮನದಲ್ಲಿ. ಮೈಗೆ ಮೈ ಕೈ ಸೇರಿ ಕಂಪನ ತನುವಲ್ಲಿ ಇನ್ನು ಏನೋ ಬಯಕೆ ಮೂಡಿದೆ ಮನದಲ್ಲಿ. ನಿರಾಶೆ ಉಯ್ಯಾಲೆಯಾಗಿದೆಯಲ್ಲೋ ಗೋಪಿ. ಇಷ್ಟು ಬೇಗ ಈ ತೀರ್ಮಾನಕ್ಕೆ ಬಂದ್ಬಿಟ್ಟಿಲ್ಲ ಸುಧಾ. ನಮ್ಮ ಬದುಕು ಯಾವತ್ತಿದ್ರೂ ಸುಖದ ಉಯ್ಯಾಲೆ, ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಇರೋ ಈ ನಿರಾಸೆ ಕ್ಷಣಿಕವಾದ್ದು ಕಣೆ. ಹಾಗಾದ್ರೆ ನಮ್ಮಿಬ್ಬರಿಗೂ ಮದುವೆ ಆಗುತ್ತೆ, ನಮ್ಮ ಕನಸೆಲ್ಲ ನನಸಾಗುತ್ತೆ ಅಂತೀಯ ಗೋಪಿ? ಖಂಡಿತವಾಗ್ಯೂ ಸುಧಾ, ನಾವಿಬ್ರು ಒಂದಾಗಿ ಬದುಕೋದನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಕಣೆ, ಯಾರಿಗೂ ಇಲ್ಲ ಗೋಪಿ. ಸುಧಾ, ನನ್ನ ಪ್ರಪಂಚವೇ ನೀನು ಕಣೆ.
ಸುಂದರ. ಗೋಪಿ ಅಪ್ಪ, ಹಲೋ ಹಲೋ, ಯಾರು? ಮಲ ಮಲದೇವಿ, ನಾನು ಮಿಸ್ಟರ್ ಕಿಟ್ಟು, ಮ್ಯಾರೇಜ್ ಮೇಕಿಂಗ್ ಕಂಪ್ನಿ ಡೈರೆಕ್ಟರ್. ಹುಡುಕ್ಬಿಟ್ಟಿದ್ದೀನಿ, ಫಸ್ಟ್ ಕ್ಲಾಸ್ ಗಂಡು. ಸಂಜೆ ಪಾರ್ಕ್ ಹತ್ರ ಬರ್ತಿದ್ದಾನೆ. ದಯವಿಟ್ಟು ಪ್ಲೀಸ್ ಮಿಸ್ ಮಾಡಬೇಡಿ, ಮರಿಬೇಡಿ, ಮಿಸ್ ಮಾಡಬೇಡಿ. ಮಿಸ್ ಮಿಸ್ ಸರಿ ಓಕೆ. ಹಲೋ, ಎಸ್ ಕಲಾ ಮಾತಾಡ್ತಿರೋದು. ಪುಟ್ಟನ ಕಲಾ, ಹಲೋ ಹಲೋ, ನೋಡಿದ್ದೀನಿ, ಬೇಕಾದಷ್ಟಿದೆ ಹುಡುಗ, ತುಂಬಾ ಚೆನ್ನಾಗಿದ್ದಾನೆ. ನಿಮ್ಮ ಹತ್ರ ಮಾತಾಡೋದು ತುಂಬಾ ಇದೆಯಲ್ಲ. ಸಂಜೆ ಪಾರ್ಕ್ ಹತ್ರ ಕಾದಿರ್ತೀನಿ. ಹ್ಮ್, ಥ್ಯಾಂಕ್ ಯು. ಅಯ್ಯಯ್ಯೋ ಅಯ್ಯಯ್ಯೋ, ಫೋನ್ನಲ್ಲಿ ಇಟ್ಕೊಂಡ್ರೆ ಕೈ ನನ್ನದು ನನ್ನಡಿತಾ ಇರಲ್ಲ. ಇನ್ನು ಕಲಾ, ಅಯ್ಯಯ್ಯೋ 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 ಅಯ್ಯಯ್ಯೋ. ತುಂಬಾ ಹೊತ್ತಿಂದ ಕಾಯ್ತೀರಾ? ಕಲಾ ಕಣ್ತಪ್ಸ್ಕೊಂಡು ಬರೋ ಹೊತ್ತಿಗೆ ಇಷ್ಟು ಹೊತ್ತಾಯ್ತು. ಏನ್ ಯೋಚನೆ ಮಾಡ್ತಿದ್ರೆ ಕಿತ್ತು? ಮಾತ್ ಹೇಗ್ ಪ್ರಾರಂಭ ಮಾಡೋದು ಅಂತ. ಗಂಡು ಹುಡುಕಿದ್ದೀನಿ ಅಂತ ಹೇಳಿದ್ರಲ್ಲ, ಯಾವಾಗ ತೋರಿಸ್ತೀರಿ? ನೀವು ಯಾವಾಗ ಬೇಕಾದ್ರೂ ತೋರಿಸ್ತೀನಿ. ಸ್ಟೂಡೆಂಟ್ ಏನು? ಇಲ್ಲ, ಬಿಸಿನೆಸ್ ಮ್ಯಾನ್. ಏನ್ ಬಿಸಿನೆಸ್? ಮದುವೆ. ನಿಮಗ ಅಭ್ಯಂತರ ಇಲ್ಲದೆ ಇದ್ರೆ ಏನ್ರೇರಿ ಈ ಬಡಪಾಯಿನೇ? ನೀವೇ? ಯಸ್, ನಾನೇ. ಈ ಕಿತ್ತೂರೇ, ನಿಮ್ಮನ್ನ ನೋಡಿದಾಗಿನಿಂದ ನಿದ್ದೆ ಇಲ್ಲ. ಈಗ ನೀವು ನೋವು ಅನ್ಬಿಟ್ರೆ ಜನ್ಮ ಪೂರ ನಿದ್ರೆ ಇರೋಲ್ಲ. ಎಸ್ ಅಂದ್ರೆ? ಅಯ್ಯಯ್ಯೋ, ನಿದ್ದೆ ಬಂದ್ಬಿಡುತ್ತೆ ಇನ್ನೀ ಜನ್ಮದಲ್ಲಿ ಹೇಳಲ್ಲ. ನೀವಾ? ನಾನೇ. ಬನ್ರಿ ಇಲ್ಲಿ. ಏನ್ ಫೋನ್ ಮಾಡಿತ್ತು? ಏನಿಲ್ಲ, ಸುಮ್ನೆ. ಸುಮ್ ಸುಮ್ನೆ ಬಾ ಅಂತ ಒಬ್ಬ ಹೆಣ್ಣುಡುಗಿ ಫೋನ್ ಮಾಡೋದೇನೋ. ತಪ್ಪಾಯ್ತು ತಪ್ಪಾಯ್ತು. ತಪ್ಪಿಲ್ರಿ, ಗಂಡಲ್ಲಿ ಇಲ್ಲ. ಇಲ್ಲ ಇಲ್ಲ, ನೋಡಿದ್ದೀನಿ ಅಂತ ಫೋನ್ ನಲ್ಲಿ ಹೇಳಿದ್ರಿ. ಹೌದು 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 ಹೌದು. ಎಲ್ಲ ತೋರಿಸ್ರಿ. ಇಲ್ಲಿ ಇಲ್ಲಿ ಎಲ್ಲಿ? ನಾನೇ. ನಾನು ಸಾರಿ. ಹೆಂಗ್ಸ್, ನಾನೇ ಧೈರ್ಯವಾಗಿದ್ದೀನಿ, ನೀವ್ಯಾಕೆ ಹೆದರ್ತೀರಿ? ಗಂಡ ಹುಟ್ಟನಲ್ಲ ಅಂತ. ಹ್ಮ್, ನಾನ್ ಮದುವೆ ಮಾಡ್ಕೊಂಡ ಗಂಡು ಹೇಗಿರ್ಬೇಕು ಅಂತ ಹೇಳ್ತೀನಿ, ಗುರುತಿಟ್ಕೊಳ್ಳಿ. ತಾಳಿ ಹೇಳಿ. ಕುಳ್ಳು ಬೆಳ್ಳಿಗಿರ್ಬೇಕು, ಗುಂಗುರುವಾದ ಕೂದ್ಲು, ಅಗಲವಾದ ಕಣ್ಣು, ಪುಟ್ಟ ಬಾಯಿ, ಮುಸ್ಕಿಯದ್ದಲ್ಲಿ ಹೇಳ್ತಿಂದು ಚಪ್ಪೆ ಆಗಿರೋ ಮೂಗು. ನೀನು ನನ್ನ ಲವ್ ಏನಾಯ್ತ್ರಿ ನಿಮ್ಗೆ? ಸಂತೋಷ ತಡೆಗಾಕಿಲ್ಲ, ಸಂತೋಷ ತಡೆಗಾಕಿಲ್ಲ. ಶಿಲಾ, ಯಾಕೆ ಶಿಲಾ ಮಾತಾಡಲ್ವಾ? ಪರವಾಗಿಲ್ಲ, ನನ್ನ ಹೆಸರು ಜ್ಞಾಪಕ ಇದೆಯಲ್ಲ. ಏನ್ ಹಾಸ್ಯ ಮಾಡ್ತಿದ್ಯಾ? ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೆ. 15 ದಿವಸ ಆಯ್ತಲ್ಲ ಮನೆ ಕಡೆ ಬಂದು, ನಾನೊಬ್ಳೆ ಹೇಗಿರ್ಲಿ? ಸಾರಿ ಡಾರ್ಲಿ, ಬಿಸ್ನೆಸ್ ಮೇಲೆ ಕಲ್ಕಟ್ಟಾ ಹೋಗ್ಬಿಟ್ಟಿದ್ದೆ, ನನಗೆ ಎಂಗೇಜ್ಮೆಂಟ್ಸ್ ಮೇಲೆ ಎಂಗೇಜ್ಮೆಂಟ್ಸ್ ಟೈಮೇ ಇರಲಿಲ್ಲ. ಸರಿ, ನಿಮ್ಗೆ ನನಗಿಂತ ಎಂಗೇಜ್ಮೆಂಟ್ಸೇ ಹೆಚ್ಚು, ಹೋಗಿ ಅದನ್ನೇ ನೋಡ್ಕೊಳ್ಳಿ. ಶಿಲಾ,
ಸ್ವಲ್ಪ ಹೊತ್ತಲ್ಲಿ ಸ್ವೀಟ್ ಸ್ವೈನಿಂಗ್ ಸ್ಪೇಸ್ ನ ನೋಡ್ತಾ ಇರೋಣ ಅಂತ ಹೇಳಿ ಹಾಯಾಗಿರುತ್ತೆ ಅಂತ ಓಡೋಡು ಬಂತೆ, ಮನೆಗೂ ಹೋಗಿದೆ. ಬ್ಯಾಡ್ ಲಕ್ ವಾಸು. ಏನ್ ಶೀಲ ವಾಸು, ಇನ್ನು ಎಷ್ಟು ದಿನ ಹೀಗೆ ಮದುವೆ ಇಲ್ದೆ ಇರೋದು? ಊರಾಚೆ ಇಲ್ಲಿ ಒಂಟಿಯಾಗಿ ನಿಮ್ ಜಪ ಮಾಡ್ತಾ ತಲ್ಲಣಿಸ್ತಾ ಇರೋದು, ಈ ಒಂಟಿ ಜೀವನ ನನ್ಗೆ ರೋಸ್ ಹೋಗಿದೆ ವಾಸು. ಶೀಲ ನಿಮ್ ಮನೆ ಕರ್ಕೊಂಡು ಹೋಗಿ. 50 ಲ್ಯಾಕ್ಸ್ ನನ್ ಕೈ ಸೇರ್ಲಿ ಶೀಲ, ಎಲ್ಲ ಆಟೋಮ್ಯಾಟಿಕ್. ಇನ್ನು ಎಷ್ಟು ದಿವ್ಸಕ್ಕೆ ಅದು ಬರೋದು? ಆಫ್ಟರ್ ಆಲ್ ಫ್ಯೂ ವೀಕ್ಸ್. ವಾಸು, ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿಯಲ್ಲಿ ನಾನು ಡ್ಯಾನ್ಸ್ ಹಿಡಿಸ್ತೀನಿ ಅಂದ್ರಲ್ಲ. ನೆಕ್ಸ್ಟ್ ವೀಕ್ ಎಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದೀನಿ. ಮದ್ರಾಸ್ ಅಂದ್ಕೊಳ್ಳೆ ಜ್ಞಾಪಕ ಬಂತು. ನಾಳೆ ಬರೋ ಶಿಪ್ನಲ್ಲಿ ಫಾರಿನ್ ಗುಡ್ಸ್ಗಳು ಬರ್ತಾ ಇದೆ. 8,000 ರುಪೀಸ್ ಕೊಟ್ಟು ಬಿಡಿಸ್ಕೋಬೇಕು ನಾನು ಅದನ್ನ. ಹೆವಿ ಪೇಮೆಂಟ್ ಚೆಕ್ ಇಶ್ಯೂ ಮಾಡಿದ್ರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ಬಿಟ್ಟಿದೆ. ನೀನು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಬೇಗ ರಿಟರ್ನ್ ಮಾಡ್ಬಿಡ್ತೀನಿ. ನೀವೇ ನನ್ನವರಾಗಿರುವಾಗ ವಾಪಸ್ ಯಾಕೆ ಕೊಡ್ಬೇಕು? ಆದ್ರೆ ಅಷ್ಟೊಂದು ಕ್ಯಾಶ್ ಇಲ್ವಲ್ಲ, ಯಾಕಂದ್ರೆ ಕೊನೆ 5,000 ಅವತ್ತೇ ಕೊಟ್ಬಿಟ್ನಲ್ಲ. ಹೋಗ್ಲಿ ಬಿಡಿ ಜನ, ನೀನು ವರಿ ಮಾಡ್ಕೊ. ಸ್ವಲ್ಪ ಇರಿ, ಇದನ್ನೇ ಕೊಡ್ತೀನಿ. ಶೀಲ, ನಿನ್ ತಾಯಿ ನಿನ್ನ ಹುಟ್ಟಿದ ಪ್ರೆಸೆಂಟೇಶನ್ ಮಾಡಿದ್ದು ಅಂತ ಹೇಳಿದಲ್ಲ, ಅದನ್ನ ತೆಗಿಬೇಡ. ನಾಳೆ ನಿಮ್ಮ 50 ಲಕ್ಷ ಬಂದ್ರೆ ಇಂಥದ್ ಹತ್ತು ನೀವೇ ಮಾಡಿಸ್ಕೊಡ್ತೀರಂತೆ. ತಗೊಳ್ಳಿ. ಥ್ಯಾಂಕ್ ಯು ಡಾರ್ಲಿ. ನಾಳೆ ಸಾಯಂಕಾಲ. ಅಯ್ಯ ಗೋಪಣ್ಣ, ಏನಾಗಬೇಕಾಗಿತ್ತು? ಆಗ್ಬೇಕಾಗಿತ್ತು ನಿನ್ನ ಪಿಂಡ. ಏನಂದ್ರೆ? ಏನು ಇಲ್ಲ, ನಮ್ಮ ಅಗಸ ಇನ್ನೂ ಬಟ್ಟೆ ತಂದು ಕೊಟ್ಟಿಲ್ಲ, ಹೊರಗಡೆ ಹೋಗ್ಬೇಕು ಒಂದು ಶರ್ಟ್ ಇಲ್ಲ, ಹೋಗಿ ಸ್ವಲ್ಪ ವಿಚಾರಿಸ್ಕೊಂಡು ಬಾ. ಬೆಳಗ್ಗೆನೆ ತಂದು ಕೊಟ್ಟ, ಅಕ್ಕ ಬೀರಿ ಒಳಗೆ ಇಟ್ಟಿದ್ದಾಳೆ, ಹೋಗಿ ನೋಡಿ. ಅಯ್ಯ ಬಾರಪ್ಪ ಇಲ್ಲಿ. ಆ ವೆಂಕಟರಮಣರಾವ್ ಇದಾನಲ್ಲ ಕನ್ನಡಕದ ವ್ಯಾಪಾರಿ, ಅವನಿಗೆ 40 ಕನ್ನಡಕ್ಕೆ ಆರ್ಡರ್ ಕೊಟ್ಟಿದ್ದೆ, ನಿನ್ನ ಕೈಲಿ ಕಳಿಸ್ತೀನಿ ಅಂತ ಹೇಳಿದ್ದ. ಸ್ವಲ್ಪ ಹೋಗಿ ಅದನ್ನ ಸುಧನ ಹತ್ರ, ಅಲ್ಲ ಅಕ್ಕನ ಹತ್ರ ಕೊಟ್ಟಿದ್ದೀನಿ, ತಲ್ದಿನ ಕೆಳಗೆ ಇಟ್ಟಿದಾಳಂತೆ. ಅಜ ಬಾರೇ ಇಲ್ಲಿ ಅಂಗಡಿ ಜಯಣ್ಣ ಹತ್ರ ಹೋಗಿ ಸಕ್ಕರೆ ಬಂದಿದ್ಯಾ ಕೇಳ್ಕೊಂಡು ಬಾ. ಹೋಗಯ್ಯ, ಬೆಳಿಗ್ಗೆನೆ ಫೋನ್ ಮಾಡಿದೆ, ಇನ್ನೂ ಸ್ಟಾಕ್ ಬಂದಿಲ್ವಂತೆ, ಬಂದ ಮೇಲೆ ಕಳಿಸ್ತಾನಂತೆ. ಅಪ್ಪ ಸ್ಟಾಕ್ ಇಲ್ಲ ಅಂತ ಕೇಳೋಕ್ 15 ಪೈಸಾ ಖರ್ಚು ಮಾಡಿದ್ಯಾ? ಬಾರೇ ಇಲ್ಲಿ. ಏನ್ ಬಾ ಅಲ್ಲೋ ಮುಂಡೇದೆ, ಮನೇಲೇ 24 ಗಂಟೆ ಕೂತಿರ್ತಿಯಲ್ಲ, ನಿನಗೆ ಬೇಜಾರಾಗೋಲೇನು? ಹೋಗಿ ಊರ್ ಸುತ್ತಾಕೊಂಡು ಸರ್ಕಸ್ ಕಂಪನಿ ಒಂದು ಬಂದಿದೆಯಂತೆ, ಅದನ್ನ ಹಾಗೆ ನೋಡ್ಕೊಂಡು ಬಾ. ಬೇಡವ, ಬೆಳಗಿಂದ ಯಾಕೋ ಕಾಲ್ ತುಂಬಾ ನೋವ್ತಾ ಇದೆ. ನೀನೇನು ಅಲ್ಲಿ ಸರ್ಕಸ್ ಮಾಡ್ಬೇಡವು, ಬೇಕಾದ್ರೆ ನಮ್ ಕಾರ್ ತಗೊಂಡೋಗ. ಪೆಟ್ರೋಲ್ ಇಲ್ದೆ ರಸ್ತೆ ನಿಂತ್ಕೊಂಡು ಸರ್ಕಸ್ ಮಾಡ್ಲಿಂತನ? ನಿನಗಿಲ್ದಿರೋ ಪೆಟ್ರೋಲ್ ಏನಲ್ಲೋ, ನಮ್ ಸಮಯಿಲ್ಲ, ಬಂಕ್ ನಲ್ಲಿ ಹಾಕ್ಸ್ಕೊಂಡೋಗ. ಏನ್ ಬಾಬಾ ಇಷ್ಟು ಗಿಲಿಟ್ ಮಾಡ್ತಾ ಇದ್ದೀರಾ? ನಾ ಬೇರೆ ಯಾವ್ದಾರು C/2 ಗಂಡು ಬರ್ತಾನ ಸುಧಾ ನೋಡೋದಿಕ್ಕೆ? ಲೋ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಕಣೋ. ಗಂಡಸು ಕೂತು ಕೆಟ್ಟ, ಹೆಂಗಸು ತಿರುಗಿ ಕೆಟ್ಲು ಅನ್ನೋ ಗಾದೆ ಹಾಗೆ, ನೀನ್ ಗಂಡಸು ಅದರಲ್ಲೂ ಹುಡುಗ ಮನೇಲೇ 24 ಗಂಟೆ ಕೂತಿದ್ರೆ ಜನ ನಗೋಲ್ಲೇನೋ? ಈ ಮಾತು ತಮಗೂ ಅನ್ವಯಿಸುತ್ತೆ. ನೀತಿ ಹೇಳಕ್ ಆತನ್ ಕರೆದ್ರೆ ಆತ ಹೆಂಗ್ತಿನ್ ಬಿಟ್ಟು 6 ತಿಂಗಳಾಯ್ತು ಅಂತ. ಸುಧಾ ಬಾಮ್ಮ. ಯಾಕ್ರಿ ರೂಮ್ ಹೋದ್ರಿ? ಯಾಕೆ ನಾವೆಲ್ಲ ಇರೋ ಕಡೆ ಇರ್ಕೂಡ್ದು ಅಂತಲೇನು? ಕಾವು ಕೈ ಹಿಡಿದು ಗಂಡನ್ನ 24 ಗಂಟೆನೂ ಟೀಕ್ಸೋದು ಹೆಂಡತಿ ಆದವಳಿ ಲಕ್ಷಣ ಅಲ್ಲ ಗೊತ್ತಾ? ಆ ಮಹಾಸತಿ ಅನಸೂಯ ಗಂಡನ ವಿಷಯದಲ್ಲಿ ಹೇಗಿದ್ರು? ಅವಳ ಗಂಡ ಅತ್ರಿ ಮನೆ ನಿಮ್ಮ ಬಡ್ಡಿ ವ್ಯಾಪಾರ ಮಾಡ್ತಾ ಇರ್ಲಿಲ್ಲ ಬಾವ. ಬಾವ ಯಾರೋ ಕರಿತಾ ಇದಾರಲ್ಲ. ಯಾರು ಇಲ್ವಲ್ಲ? ಹೌದು ಕರಿತಾ ಇದಾರೆ. ಹೋಗಿ ನೋಡಿ ಬಾವ ಯಾರು. ಯಾರು ಇಲ್ವೇ? ಹೊರಟೋಗಿರ್ಬಹುದು. ಗೊಪ್ಪಣ್ಣ ಯಾಕೆ ಸುಮ್ಮನೆ ಕೂತ್ ಬಿಟ್ಟಿದ್ಯಲ್ಲ, ತಕೋಪ್ಪ. ಬೇಡ ಬಾವ ನಂಗೆ ಮೈಗಾಗಲ್ಲ. ಇರ್ಲಿ ತಕೋ, ತಕೋಳ ಕುಡಿ ಕುಡಿ. ಗೋಪಣ್ಣ ನೀನು ಮೇಲ್ ಹೋಗಿ ಸ್ವಲ್ಪ ರೆಸ್ಟ್ ತಗೋ. ಬೇಡ ಬಾವ ಬೆಳಗಿನಿಂದ ಬರೀ ರೆಸ್ಟೇ ಆಗಿದೆ.
ಕಾವೇರಿ, ನಾನು ಹೇಳಿದ್ದೆಲ್ಲ ಮಾಡಿಟ್ಟಿದೀಯಾ ತಾನೆ? ಸುಧಾ, ನೀನು ಮೇಲೆ ಹೋಗಿ, ನಾನು ಪುಟ್ಟ ಹಸಿರೇನ ಗೋಪಿ, ಏನು ಏನಿದ್ದಿಲ್ಲ? ಹೆದರ್ಕೋಬೇಡ ಅಕ್ಕ, ಭಾವ ನಿದ್ದೆ ಮಾತ್ರ ನನಗೆ ಹಾಕಿದ್ರು, ಅವರಿಗೆ ಕುಡಿಸ್ಬಿಟ್ಟೆ ಸ್ವಲ್ಪ ಮಲಕೊಂಡು ಎದ್ದೇಳ್ತಾರ ಅಷ್ಟೇ, ಹೆದರ್ಕೋಬೇಡ. ಅದಕ್ಕೆ ನಾನು ಇನ್ನು ಹೊರಗಡೆ ಹೋಗು ಅಂತ ಹೇಳಿದ್ದು. ಯಾಕಕ್ಕ, ಇನ್ನೇನಾದ್ರೂ ವಿಶೇಷ ಇದೇನು? ರೈರೇ, ಬರಬೇಕು ಬರಬೇಕು, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ, ಬನ್ನಿ. ಯಾರು ಮಲ್ಲಿಲ್ಲ ಅಂತ ಕಾಣುತ್ತೆ. ಇಲ್ಲ, ಇಲ್ಲೇ ಮಲಗಿದ್ದಾರೆ, ಬನ್ನಿ ಕೂತ್ಕೊಳ್ಳಿ. ನೀವು ಹುಷಾರಿಲ್ವೇ? ಏನಿಲ್ಲ, ಸ್ವಲ್ಪ ಪಿತ್ತ ಜಾಸ್ತಿ ಆಯ್ತಂತೆ, ರಾತ್ರಿ ಎಲ್ಲ ಪರದಾಡ್ತಾ ಇದ್ರು, ಈಗ ರೆಸ್ಟ್ ತಗೊಂಡಿದ್ದಾರೆ. ಏನ್ ವಿಷಯ? ಓ, ನಾವು ಬರೋ ವಿಷಯ ನಿಮ್ಗೆ ಯಾರು ಗೊತ್ತಿಲ್ಲ ಅಂತ ಕಾಣುತ್ತೆ. ಇಲ್ವಲ್ಲ, ಏನ್ ವಿಷಯ? ನನ್ನ ಹೆಸರು ಮಾಧುರಾವ್ ಅಂತ. ನಮಸ್ಕಾರ. ನಮಸ್ಕಾರ. ನಾನು ಮಧುಗಿರಿ ಹೈಸ್ಕೂಲ್ ಟೀಚರ್ ಆಗಿದ್ದೀನಿ. ಮಧುಗಿರಿ ಹೈಸ್ಕೂಲ್ ಅಲ್ಲ? ಇವ್ ನನ್ನ ತಮ್ಮ ನಾರಾಯಣ ಅಂತ. ನಮಸ್ಕಾರ. ಇಲ್ಲೇ ಮೆಡಿಕಲ್ ಕಾಲೇಜ್ ಓದ್ತಾ ಇದ್ದಾನೆ. ಈ ಊರ್ನಲ್ಲ? ಹೌದು. ರಾಯರು ಅವ್ರ ಮಗಳ ವಿಚಾರದಲ್ಲಿ ತಮ್ಮನ್ ಕರ್ಕೊಂಬನಿ ಅಂತ ಹೇಳಿದ್ರು. ಓಹೋ, ಆ ವಿಚಾರವೇ? ಭಾವ, ಮಧುಗಿರಿ ಕರೆದ ಬರ್ದಿದ್ಯಾ? ನೋಡಿ, ಇವಳೇ ನಮ್ಮ ಭಾವನ ಮಗಳ ಸುಧಾ, ಮದುವೆಗಿರೋ ಹುಡುಗಿ. ಇವಳ ಜಾತಕದಲ್ಲಿ ಭಾವ ಮೈದ ಇಲ್ದಿರೋ ಮನೆ ಸೇರ್ಬೇಕಾಗಿದೆ. ಪಾಪ, ನೀವು ದಿವ್ಯವಾಗಿ ಅಣ್ಣ ಇದ್ದೀರಾ. ಮದುವೆ ಆದ ವರ್ಷದಲ್ಲಿ ಏನಾದರೂ ಅನಾಹುತ ನಡೆದು ಹೋದ್ರೆ? ರಾಯರು ವಿಚಾರ ಹೇಳಿಲ್ವಲ್ಲ? ಅವರಿಗೆ ಗೊತ್ತಿರ್ಲಿಲ್ಲ, ಮೊನ್ನೆ ತಾನೇ ಪುರೋಹಿತರು ಹೇಳಿದ್ರು. ಅದು ಅಲ್ಲದೆ ನಮ್ ಸುಧನಿಗೆ ಬೇರೆ ಕಣ್ ಗೊತ್ತಾಗ ಹೋಗಿದೆ. ಹೌದು ಸಮಾಜ. ಬಾಬಾ, ಬಾಬಾ, ಅಪ್ಪ, ಬಾಬಾ, ಬಾಬಾ, ಸುಧನಿಗೆ ಬೇರೆಯವರ ನಿಷ್ಕರ್ಷ ಆಗಿದ್ ಬರೆಯೋದು ಮರ್ತು ಬಿಟ್ರಾ? ನೋಡಿದ್ರೆ ಮರ್ತು ಬಿಟ್ಟಿದಾರಂತೆ. ಹೋಗ್ಲಿ, ನಾವ್ ಬರ್ತೀವಿ ಅಂತ ಹೇಳ್ಬಿಡಿ. ಬಾಬಾ, ಅವ್ರು ಹೋಗ್ಬಿಟ್ಟು ಬರ್ತಾರಂತ ಹೋಗೋದಾ? ಹ್ಞೂ ಕಣ ಅಂದ್ರು. ಬಟ್ ಬರ್ತೀರಾ? ಬಹಳ ತೊಂದರೆ ಆಯ್ತು ನಿಮ್ಗೆ. ಪರವಾಗಿಲ್ಲ, ಬರ್ತೇವೆ. ಸ್ವಲ್ಪ ಕಾಫಿ ತಗೊಂಡೋಗಿ. ಇಲ್ಲ, ಬರುವ ಮಾಡ್ಕೊಂಬಂದು. ಆಯ್ತಂತೆ ಬಿಡು. ನಮಸ್ಕಾರ. ಬಾಬಾ, 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 ಅಪ್ಪ, ಅಪ್ಪ, ಸಕಲ ಸೃಷ್ಟಿಗೆ ಕಳಕವಿದು
ಅಪ್ಪೆ ಚಿಪ್ಪಿನ ಕಾಯಕಲ್ಪ ಯಾರಿಗೆ ಬೇಕಪ್ಪ? ಶ್ರೀಮಂತರಿಂದ ಹಿಡಿದು ಸಾಮಾನ್ಯ ಮಂತ್ರವರೆಗೆ ಅವರವರ ಯೋಗ್ಯತಾನುಸಾರ ವಧುವರರನ್ನು 24 ಗಂಟೆ ಒಳಗೆ ಒದಗಿಸಿ ಕೊಡಬಲ್ಲ ಏಕೈಕ ಎಕ್ಸ್ಪ್ರೆಸ್ ಸಂಸ್ಥೆ ಮ್ಯಾರೇಜ್ ಮೇಕಿಂಗ್ ಕಂಪನಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಿಟ್ಟು BA ಪುಟ್ಟು NA ಫೋನ್ ನಂಬರ್ 44. ಯಾಕೆ ತಿಂಡಿ ತಿನ್ನಲ್ವೇ? ಅಯ್ಯೋ ಆಪಶಕ್ಕೂ ನಾನೇ ಹೋಗಿ ಎಲ್ಲಂತೆ ಬಾಬಾ ಮಧ್ಯ ರೈಲ್ ಹತ್ಸೋಕೆ ನಗರ ಇವತ್ತು ಬರಲ್ಲ ನೀನು ವಾಪಸ್ಸು ಅಪಶಕ್ ನಾನು ತಗೊಂಡು ಬಂತು ಇದೇನು ಭಾವ ಹೀಗೋಗಿ ಹೀಗೋಗಿ ಹೀಗೆ ಹೋಗ್ತಾ ಇದ್ದಾನಲ್ಲ ಕೊಂಗಣ ಸುತ್ಕೊಂಡು ಮೇಲಾಡಕ್ಕೆ ಹೋದಾಗೆ ಓಹೋ ನಾ ಎದುರಿಗೆ ಬಂದೆ ಅಂತಿರಬೇಕು. ಸುಧಾ ಏ ಸುಧಾ ಏ ಗೋಪಿ ಯಾವಾಗ ಬಂದ್ಯೋ? ನಿಂತಾನೆ ಬರ್ತಾ ಇದ್ದೀನಿ ಕಣೆ. ಅಚ್ಚರಿ ನಮ್ಮ ಭಾವನೆಗೆ ಏನು ಪಿತ್ತ ನೆತ್ತಿಗೇರಿದ್ದೀನಿ ಯಾಕೆ? ಅಲ್ಲ ನೀ ಮನೇಲಿರೋದು ಗೊತ್ತಿದ್ದು ನಾನು ಬಂದಿದ್ದು ನೋಡಿದ್ದು ನಿನ್ನ ಕಾವಲು ಕಾಯ್ದೆ ಹೋಗ್ತಾ ಇದ್ದಾನಲ್ಲ ಅದಕ್ಕೆ. ಏ ಅಕ್ಕ ಇಲ್ಲಿ ಹಾ ಸಿಕ್ಬಿದ್ದ ಭಾವ ಬಂದೆ ಬಂದೆ ಅಮ್ಮ. ಅಯ್ಯಪ್ಪ ನಮಗಲ್ಲ ಕಣ ಈ ಬಿಸ್ನೆಸ್ ಬಿಸ್ನೆಸ್ ಡಲ್ಲು ಏ ಬೇರೆ ಅಂದ್ರಗ ನಾನು ಹೇಳಿದೆ ಒಂದು ಹುಡುಗಿ ಫೋಟೋ 4 ದಿನಕ್ಕೆ ತೋರಿಸ್ಬೇಡುವ ಅಂತ ನೀನ್ ಐದನೇ ಅವನಿಗೆ ಬೇರೆ ತೋರುತ್ತೆ ಅವನೇನ್ ದ್ರೌಪದಿನೇ ಸರಿಯಾಗ ಮುರ್ದ ನನಗೆ ಕೈ ಮಾತ್ರ ಮುರ್ದ ನೀನೇ ಈ ಕೆಲಸ ಮಾಡಿದ್ರೆ ತೊಡೆ ಚೀಲಿ ನಿನ್ನ ಫೋಟೋ ಸಮೇತ ಪೇಪರ್ ಅಲ್ಲಿ ಹಾಕಿಸ್ತಿದ್ದ ಫೋಟೋ ಒಂದೆರಡು ಪ್ಲೇಟ್ ಊಟ ಹೇಳಪ್ಪ ಬರಬೇಕು ಬರಬೇಕು ಏನು ಸೇವೆ ಆಗ್ಬೇಕಾಗಿತ್ತು ನಮ್ಮಿಂದ
ಮದುವೆ ವಿಷಯ ಮಾತಾಡಬೇಕಾಗಿತ್ತು. ಧಾರಾಳವಾಗಿ ಹುಡುಗಿ ಎಷ್ಟು ವಯಸ್ಸೋಳಾಗಿದ್ದೆ ತಮಗೆ ಸರಿ ಹೋಗುತ್ತೆ? ನನಗಲ್ರಿ, ನನ್ನ ಮಗಳಿಗೆ ಬಿ ಎಸ್ ಸಿ ಓದಿದಾಳೆ, ಹುಡುಗ ಲಕ್ಷಣವಾಗಿರ್ಬೇಕು. ಅದೇ ಹುಡುಗ ಬಿ ಓದಿರ್ಬೇಕು, ಇಲ್ಲ ಡಾಕ್ಟರ್ಗಿರಿಯಾದ್ರೂ ಮಾಡ್ತಾ ಇರ್ಬೇಕು, ಜತೆಗೆ ಒಂದು 5-6 ಲಕ್ಷ ರೂಪಾಯಿನಾದ್ರೂ ಆಸ್ತಿ ಇರ್ಲೇಬೇಕು. ಅಷ್ಟೇ ಸಾಕೆ? ವರದಕ್ಷಿಣೆ ಎಷ್ಟಾದ್ರೂ ಕೊಡ್ತೀರಾ? ಕೊಡ್ಲೇಬೇಕು ಅಂದ್ರೆ ಒಂದ್ 25,000. ಅಷ್ಟೇ 25,000 ನೀವು ಕೊಡ್ತೀರಾ? ಹುಡುಗನಿಗೆ ಆಸ್ತಿ ಇರಬೇಕು. ಇಲ್ಲೇ ಬಸವನ ಗುಡಿಲಿ ಆಸ್ತಿ ಇರೋ ಹುಡುಗ ಒಪ್ಪಿದಾನೆ. ಮಿಸ್ಟರ್ ಪುಟ್ಟು, ತುಂಬಾ ಹ್ಯಾಂಡ್ಸಮ್ ಫೇಸು. ಹಾಗಾದ್ರೆ ಅಡ್ರೆಸ್ ಕೊಡಿ ಮತ್ತೆ. ಬುಲ್ ಟೆಂಪಲ್ ರೋಡು 1075 ಗೋಪಿನಾಥ್ ಅಂತ. ಈ ಮುಟ್ಟಾಳ್ನ ಯಾವನಾದ್ರೂ ಚೆನ್ನಾಗಿ ಓದಿರೋನಿದ್ರೆ ಹೇಳ್ರಿ. ಸಿಕ್ಕದ ಸರ್ಜಾಪುರದ ಶ್ರೀಕಂಠಯ್ಯನ ಅವ್ರ ಮಗ, ತುಂಬಾ ಆಸ್ತಿವಂತರು, ಫಾರಿನ್ ರಿಟರ್ನು, ಮಿಸ್ಟರ್ ವಿ ಆರ್ ವಿ ಶನ್. ಶನ್ ಅಂದ್ರೇನು? ವೆಂಕಟೇಶನ್ ಅಂತ, ಮಾಡರ್ನ್ ಆಗಿರ್ಲಿ ಅಂತ ಶನ್ ಮಾಡ್ಕೊಂಡಿದ್ದಾರೆ. ಯಾವಾಗ ಹೋಗೋಣ? ನಾಳೆನೆ. ನೋಡಿ, ರಿಜಿಸ್ಟ್ರೇಷನ್ ಫೀ 100 ಅಂದ್ರೆ 100 ರೂಪಾಯಿ ಬೇಕಾಗಿದೆ. ಪೆಟ್ರೋಲ್ ಖರ್ಚು? ಈಗ ಪೆಟ್ರೋಲ್ ಖರ್ಚು ಒಂದು 25 ರೂಪೀಸ್ ಅಂದ್ರೆ 25 ರೂಪಾಯಿ. ಕಾರ್ ಬಾಡಿಗೆ ನೀವೇನು ಕೊಡ್ಬೇಕಾಗಿಲ್ಲ, ಎಲ್ಲ ನಮ್ಮ ಸ್ವಂತ. ಓನ್ಲಿ 25. ಹೊರಡ್ಬೋದು. ನಾಳೆ ಬರ್ತೀನಿ, ರೆಡಿಯಾಗಿ. ಹುಷಾರು, 125. ಏಯ್, ಪ್ಲೇಟ್ ಮೀಲ್ಸ್ ನಿಲ್ಸಿ, ಫುಲ್ ಮೀಲ್ಸ್ ಹೇಳು. 2 ಫುಲ್ ಮೀಲ್ಸ್. ನಾನೇ ಲಾಯರ್ ಮಾಡ್ತಾ ನಿಮ್ಮ ಆಫೀಸರ್ ಬರೋಣ ಅಂತಿದ್ರೆ. ನೀವು ಲಾಯರ್ ಹಾಕಿದ್ರೆ ನೀವು ಕೋರ್ಟ್ ತಪ್ಪಿನ ಹೋಗ್ತಾರಲ್ಲ, ನಮ್ಗೆ ಪಾರ್ಟಿ ಮಿಸ್ ಯಾರು? ಏನ್ ನೋಡ್ಬೇಕಾಯ್ತು? ನಾವು ಮಿಸ್ಟರ್ ಪುಟ್ಟು, ಮಿಸ್ಟರ್ ಕಿಟ್ಟು. ಯಾರು ನೋಡ್ಬೇಕಾಯ್ತು? ಸರ್ಜಾಪುರದ ಶ್ರೀಕಂಠಯ್ಯ ಅವ್ರನ್ನ. ಹಾ, ತಡೀರಿ, ಬಂದು ನಿಮಿಷ ಕಾಯ್ತೀನಿ. ಡ್ಯಾಡಿ, ಡ್ಯಾಡಿ, ಇವ್ರು ನಿಮ್ ನೋಡ್ಬೇಕಾಯ್ತು. ನಮಸ್ಕಾರ. ಯಾರು ಇವರಲ್ಲ? ನಾನು ಹೇಳಿರ್ಲಿಲ್ವೇ, ಆಯವಾದನ್ ರಾಯರು ಅಂತ. ಅವರೇ ಇವರು. ವಾಟ್? ಹಯವಾದನ ರಾವ್. ವೆಂಕಟೇಶ್, ಹಯವಾದನ ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲ. ವರಾನ್ ಎಷ್ಟಕ್ಕೆ ಬಂದಿದ್ದಾರೆ? ವಾಟ್? ವರಾನ್ ಎಷ್ಟಕ್ಕೆ ಬಂದಿದ್ದಾರೆ ಅಂದೆ. ನಮ್ಮ ವೆಂಕಟೇಶ್ಗೆ ಕಮಿಯರ್ ದೊಡ್ಡ ಕಾಸು ಏನಾದ್ರು ಇಟ್ಟಿದ್ದಾರೆ? ಲಕ್ಷಾಂತರ ರೂಪಾಯಿ ಆಸ್ತಿವಂತರು, ಗಂಡು ಮಕ್ಕಳು ಕೂಡ ಯಾರಿಲ್ಲ ಇವರಿಗೆ. ಮಿಸ್ಟರ್ ಮಿಸ್ಟರ್ ವೆಂಕಟೇಶನ್ ಹಾಗಂತ ಹೆಸರಿಟ್ಟಿದ್ದೀರೇನ್ರಿ ನೀವು? ಅದೇ ತಾನೇ ತಮ್ಮ ನಾಮಧೇಯ. ಹೊರಡೆ ಬೋರ್ಡ್ ನೋಡ್ಕೊಂಬರ್ಲಿಲ್ವಾ? ಇಲ್ಲ. ಹಾಗಂತ ಸುಮ್ಮನೆ ಯಾರ ಮನೆಯಿಂದ ಅವ್ರ ಮೇಲೆ ನುಗ್ಗೋದೇನು? ನನ್ನ ಹೆಸರು ವಿ ಆರ್ ವಿ ಶನ್ ಅಂತ. ಐ ಆಮ್ ಸಾರಿ ಮಿಸ್ಟರ್ ಶನ್. ಬನ್ನಿ. 4 ಲಕ್ಷ. ನನ್ನ ಮಗಳ ಹೆಸರು ಸುಧಾ ಅಂತ. ಸುಧಾ, ಈಸ್ ದ ನೇಮ್ ಆಫ್ ಯುವರ್ ಡಾಟರ್? ಚೀ ಚೀ ಚೀ, ಬೇರೆ ಹೆಸರು ಯಾವುದು ಸಿಕ್ಲೇ ಇಲ್ವೇನ್ರಿ ನಿಮ್ಗೆ? ಡ್ಯಾಡಿ, ನೀವು ವಿಚಾರಿಸ್ಕೊಳ್ಳಿ. ನಮ್ ಹುಡುಗಿ ಇಲ್ಲಿದೆ. ನನ್ನ ಮಗಳು ಸುಧಾ ಬಿ ಎಸ್ ಸಿ ಓದಿದ್ದಾಳೆ. ವಾಟ್? ಬಿ ಎಸ್ ಸಿ
ಈಗಿನ ಕಾಲದ ಬಿ ಎಸ್ ಸಿ ಇಸ್ ಈಕ್ವಲ್ ಟು ನಮ್ಮ ಕಾಲದ ಎಸ್ ಎಸ್ ಎಲ್ ಸಿ. ಒಂದು ಎಂ ಎಸ್ ಸಿ ಪರೀಕ್ಷೆ ಓದ್ಬಾರ್ದಾಗ್ತೇನ್ರಿ? ತಾವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ. ನಿಮ್ಮ ಮಗಳಿಗೆ ಟ್ವಿಸ್ಟ್ ಗಿಸ್ಟ್ ಬರತ್ತೋ? ನಂಬರ್ ಒನ್ ನೋ ಡ್ಯಾಡಿ. ಪಿಯಾನೋ ವರ್ಷಕ್ಕೆ ಬರತ್ತೋ? ನಂಬರ್ ಟೂ ನೋ ಡ್ಯಾಡಿ. ಸ್ವಿಮ್ಮಿಂಗ್ ಕಾರ್ ಡ್ರೈವಿಂಗ್ ಏನ ಬರತ್ತೋ? ನಂಬರ್ ತ್ರೀ ನೋ. ಹಾಗಾದ್ರೆ 50,000 ರೂಪಾಯಿ ವರದಕ್ಷಿಣೆ ಕೊಡಿ. ನಂಬರ್ ಫೋರ್ ನೋ. ನೋ 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 ನೋ. ಇಷ್ಟೊಂದು ಡಿಸ್ಕ್ವಾಲಿಫಿಕೇಶನ್ ಇಟ್ಕೊಂಡು ನಮ್ಮ ಮನೇಲಿ ಹುಡ್ಕೊಂಡು ಬಂದಿದ್ದೀರೇನ್ರಿ ಮಿಸ್ಟರ್ ಹೈವರನ? ಫಾರಿನ್ ರಿಟರ್ನ್ ಗಂಡು ಅಂದ್ರೆ ಪುಕ್ಸಟ್ಟೆ ಪುನಗು ಅಂತ ತಿಳ್ಕೊಂಡಿದ್ದೀರೇನ್ರಿ? ನಿಮ್ಮಂತವ್ರೆ ಇಂಥ ಹುಡುಗನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರುವಾಗ ಆ ಹುಡುಗ ಎಂಥ ಹುಡುಗಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತೇನ್ರಿ? ಹೈವದನ, ಮಿಸ್ಟರ್ ಹೈವದನ, ಯು ಹ್ಯಾವ್ ನೋ ಪ್ರೈಸ್. ಕೆಡಪ್. ನಿಮ್ಮ ಮನೇಲೆ ಯಾವನಾರು ಮಂಕಭಾವಮ ಇದ್ರು ಇಲ್ಲ ಯಾವನಾರ ದಡ್ಡ ರಿಲೇಷನ್ ಇದ್ರ ಅವನಿಗೆ ಕೊಟ್ಟು ಮದುವೆ ಮಾಡಿ. ಇನ್ನು ಯಾಕಂತಿದ್ದೀರ? ಗೆಡ್ ಗೆಡ್ ಯು ಟು. ಏ ಕಿಟ್ಟು ಪುಟ್ಟು ಬಂದ್ರ ಇಲ್ಲಿ. ಇನ್ನೊಂದ್ಸತಿ ಇದ್ರ ಮುಂಗುದಿನ ಕರ್ಕೊಂಬನ್ನಿ, ನಿಮ್ ಕಾಲ್ ಮುರಿತೀನಿ. ನೀವು ಕೇಳಿ ಪ್ಯಾಂಟ್ಸ್ ಎಲ್ಲ 1-2-3-4 ಗೊತ್ತಾಯ್ತಲ್ಲ, ಇನ್ನೇನು ಸರಿ ತಾನೆ? ನಾನ್ ಸೆನ್ಸ್. ನಾವು 1,000 ಮದುವೆ ಆಗ್ಬೇಕು. ನಾನೇ ನೋಡ್ಕೊಳ್ತೀನಿ. ನಿಮ್ ದಮ್ಮಯ್ಯ ಅಂತೀವಿ. ನಿಮ್ ಮಾತಲ್ಲಿ ನಂಗೆ ನಂಬಿಕೆ ಇಲ್ಲ. ಸರ್ 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 ನೋಡಿದ್ರ ಡೆಪಾಸಿಟ್ ಕೊಡ್ತಾರೆ ಕೇಳು. ಡೆಪಾಸಿಟ್ ಕೊಡ್ತೀರೇನ್ರಯ್ಯ? ಡೆಪಾಸಿಟ್ ಎಷ್ಟು? 125. ಇದ್ಯಾಕೋ ಇಸ್ಕೊಂಡೆ? ನನ್ನ ಭಾವನ ಹತ್ರ ಅವರಿದ್ರನ್ನ ಗಿಟ್ಟಿಸ್ಕೊಂಡ್ರು, ಅವ್ರ ಹತ್ರ ನಾನು ಅಡ್ವಾನ್ಸ್ ಆಗ್ ತಗೊಂಡೆ. ಹೇಗೆ ಒಳ್ಳೆ ತೆಗಿಯಮ್ಮ, ನನ್ನ ಹತ್ರ ತೋರಿಸ್ತಿಲ್ಲ ವರ್ಷ. ಕೊಡಿಲಿ ಕೊಡಬಾರ ನನ್ಗ. ಥ್ಯಾಂಕ್ ಯು ಮೈ ಬಾಯ್. ನಿನ್ನ ಕೈ ಅಮ್ಮ ಅಮ್ಮ, ನೀನ್ ಮುತುವರ್ಜಿ ವಹಿಸ್ಕೊಳ್ಬೇಕೋದ್ರೆ ನನ್ ಮದುವೆ ಖಂಡಿತ ಆಗಲ್ಲ. ನಾನೇನ್ ಮಾಡ್ಲಿ ಸುಧಾ, ಅವ್ರ ಹಠವಾದಿ ಅಂತ ನಿನ್ ಗೊತ್ತೇ ಇದೆಯಲ್ಲ. ಅಪ್ಪನ ಹಠಕ್ಕೋಸ್ಕರ ನನ್ಗಿಷ್ಟ ಇಲ್ದನ್ನು ಕಟ್ಕೊಳಕ್ಕಾಗತ್ತೇನು? ಗೋಪಿ ವಿಚಾರ ಪ್ರಸ್ತಾಪ ಮಾಡಬೇಡ ಅಂತ ನನ್ ಮೇಲೆ ಆಣೆ ಇಟ್ಕೊಂಡಿದಾರಲ್ಲ, ನಾನೇನ್ ಮಾಡ್ಲಿ? ಅಮ್ಮ, ನಾನ್ ದೇವರಾಣೆಗೂ ಹೇಳ್ತಾ ಇದ್ದೇನೆ, ಅಪ್ಪ ಹೀಗೆ ಬಲವಂತ ಮಾಡ್ತಾ ಇದ್ರೆ ನನ್ ಕೆರೆನೋ ಭಾವಿನೋ ನೋಡ್ಕೊಳ್ಬೇಕು. ನೀನು ಅವರು ಸೇರ್ಕೊಂಡು ನನ್ನೇನ್ ಜೀವ ಸಹಿತ ಸಮಾಧಿ ಮಾಡ್ಬೇಕು ಅಂತಿದ್ದೀರೇನು? ಇವತ್ತು ಅವ್ರು ಬರ್ಲಿ, ಎಲ್ಲ ಅವ್ರಿಗೆ ಒಪ್ಪಿ ನಾನೇ ಎಲ್ಲಾರು ಹಾಳಾಗ್ ಹೋಗ್ತೀನಿ ಅಮ್ಮ. ಇನ್ಮೇಲೆ ನೀನುಂಟು ಅವರು ಎಲ್ಲಿಗೆ ಹೋಗಿದ್ರೆ? ಬೆಳಗಾಗಿದ್ದು ಎಲ್ಲೋ ಹೋಗಿದ್ದೆ ಹಾಳಾಗಿ. ಯಾರ ಕೈಲೆ ಚೀಮಾರಿ ಹಾಕ್ಸ್ಕೊಂಡು ಬಂದಿದ್ದೀರಾ? ಅದಕ್ಕೆ ಮನೇಲಿ ಎಲ್ಲರ ಮೇಲೂ ಸಿರಿದಂತಿರೋದು. ಸುಮ್ಮನೆ ನಾನು ರೇಗಿಸ್ಬೇಡ, ಊಟಕ್ಕೆ ತಟ್ಟಾಕ್ ಹೋಗು. ಏನ್ ಭಾವ, ರಿಸೆಪ್ಷನ್ ಡ್ರೆಸ್ ಹಾಕೊಂಡಿದ್ಯಲ್ಲ, ಏನ್ ವಿಶೇಷ? ಇದನ್ನೆಲ್ಲ ಹಾಕೊಂಡು ಇನ್ನು ಬದುಕಿದೀನಲ್ಲ, ಅದೇ ವಿಶೇಷ. ಸರಿ, ಹುಚ್ಚಾಸ್ಪತ್ರೆ ಹತ್ರ ಏನ್ ಮಾಡ್ತಾ ಇದ್ದೆ? ಅಲ್ಲ, ಗಂಡ ಗಂಡ್ ಹುಡ್ಕೊಂಡು ಹೊರಟ್ಬಿಟ್ಟಿಯನೋ ಅಂತ. ಓ, ನಿನಗೆ ಹೆಣ್ಣು ನೋಡಕ್ ಹುಚ್ಚಾಸ್ಪತ್ರೆಗೆ ಹೋಗಿದ್ನೋ? ಅದಿಲ್ಲೇ ಇದೆ ಬಿಡು. ಭವ, ನೀನ್ ಇನ್ನೊಂದ್ಸಲ ಗಂಡು ನೋಡಕ್ ಹೋದಾಗ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗು. ಯಾಕೆ ಅಂದ್ರೆ ಅಲ್ಲಿ ನಂಬರ್ ಒನ್ ನಂಬರ್ ಟೂ ಅಂತ ಪ್ರಶ್ನೆಗಳು ಕೇಳಿದ್ರೆ ಸಲೀಸಾಗಿ ಉತ್ತರ ಹೇಳಿ ಎಸ್ ಅನ್ನಿಸ್ಕೊಂಡ್ಬಿಡ್ತೀನಿ. ಏ ಗೋಪಿ, ಭವ, ಮನೆಯವ್ರಿಗೆ ಗೊತ್ತಿಲ್ಲದೆ ಗುಟ್ಟಾಗಿ ವ್ಯವಹಾರ ನಡೆಸಿದ್ರೆ ಹೀಗೇ ಆಗೋದು. ರೂಮ್ಗೆ ಹೋಗ. ಹೋಗ್ತೀನಿ. ಭವ, ನಮಸ್ಕಾರ. ನೀವು? ನಿಮ್ಗೆ ತುಂಬಾ ಬೇಕಾದವರು. ನಿಮ್ಮನೆಯವರೇ? ನಿಮ್ಮವರೇ ಅಂದ್ರು ಕೂಡ ತಪ್ಪಿಲ್ಲ. ಕಿಟ್ಟು ಪುಟ್ಟು ಅಂತ ಮ್ಯಾರೇಜ್ ಮೇಕಿಂಗ್ ಕಂಪ್ನಿ ಡೈರೆಕ್ಟರ್. ಓಹೋ, ನಾನ್ ನಿಮ್ ವಿಷಯ ಕೇಳಿದ್ದೆ. ಕಲಾಮಾಲಾ ಹೇಳಿದ್ರ ಸರ್? ಸಿಗ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಕುತ್ಕೊಂಡು ನಿಂತ್ಕೊಂಡು ಕಾರ್ ರಿಪೇರಿ ಬಿಟ್ಟಿದ್ದೀನಿ. ಫೋನ್ ಮಾಡಿದ್ರೆ ನಮ್ ಕಾರ್ ಕಳಿಸ್ತೀವಿ. ತುಂಬಾ ದೂರ ಹೋಗ್ಬೇಕಾಯ್ತೇನ? ಹೌದು, ಟ್ಯಾಕ್ಸಿ ಆಗಿ ವೇಟ್ ಮಾಡ್ತಾ ಇದ್ದೀನಿ. ನಮ್ ಕಾರ್ ಇವಾಗ ಟ್ಯಾಕ್ಸಿ ಹಾಕಿ ಸರಿ ನಡ್ರಿ ಹೋಗ. ಅಲಂಕರಿಸಬೇಕು. ಥ್ಯಾಂಕ್ ಯು. ಸ್ವಲ್ಪ ಸ್ಟಾರ್ಟಿಂಗ್ ಟೇಬಲ್ಲು, ನೀವು ಆಗ್ಲೇಟರ್ನ ಕಾರಲ್ಲಿ ಹದ್ವಿ, ನಾವು ಕಾರ್ನ ಕೈ ತಲುಪಿವಿ. ನಿಮ್ಮ ಕೆಲಸ ಮುಗಿದ ಮೇಲೆ ಕಾರು ಮನೇಲೆ ಇರಲಿ, ನಾವೇ ಬಂದು ತಗೊಂಡು ಹೋಗ್ತೀವಿ. ಸರ್, ನೀವು ಒತ್ತಿರೋದು ಬ್ರೇಕು, ಆಕ್ಸಿಲೇಟರ್ ಅಂತ. ಸಾರಿ. ಸದ್ಯ ಸ್ಟಾರ್ಟ್ ಆಯ್ತಲ್ಲಪ್ಪ ಪುಟ್ಟು. ಸಾಯಂಕಾಲ ಒಳ್ಳೆ ಚಾನ್ಸ್. ಕಲ ಮಾಲ ಏನ್ ಮಾಡಲ್ಗಳ ಕೂತ್ಕಳ ನಮ್ ತಾಪತ್ರ. ಕುದಳಿ ಕುದಳಿ ಎಲ್ಲ ಇನ್ನೊಂದು ವರ. ಅದಕ್ಕೇನು ವರ? ಇಲ್ಲೇ ಇದೆ ಸೊಗಸಾದ ವರ. ಓತನು ಹೀಗೆ ಅಂದ್ರಿ? ಹೋದ ಸಲ ಏನೋ ಹೀಗೆ ಅಂದ್ರಿ ಅಂದ್ರೆ ಸಲ ಚಿನ್ನದಂತ ಜನ ಹೆಸರು ಕುಲ ಗೋತ್ರ ಸೊಗಸು ಕಟ್ ಮಾಡಿ. ಇಲ್ಲೇ ಗೋಡೆಗಳಿಗೂ ಕಿವಿ ಇರುತ್ತೆ, ನಮ್ಮ ವ್ಯವಹಾರ ಗುಟ್ಟಾಗಿರ್ಲಿ. ಇಲ್ಲಿ ಅಡ್ರೆಸ್ ಕೊಡಿ. ನಾನೇ ಹೋಗಿ ಖುದ್ದಾಗಿ ನೋಡ್ಕೊಂಡು ಬರ್ತೀನಿ. ಹೋಗಬೇಕಾದ್ರೇನೆ ಆಪ ಚೆಕ್ ಮಾ. ಕೂತಾಯ್ತಲ್ಲ ಕಮಿಷನ್ ಕೊಡಿ. ಸೆಟ್ಲ್ ಆಯ್ತು ಅಂತಂದ್ರೆ 1,000 ರೂಪಾಯಿ. ಅದಾಗುತ್ತೋ ಅಲ್ಲೋ ಗೊತ್ತಿಲ್ಲ, ಮೊದಲು ನಮ್ ಕನ್ಸಲ್ಟೇಷನ್ ಫೀಸ್ ಕೊಡಿ. ಗ್ರಹಚಾರ ಗ್ರಹಚಾರ. ಏನೋ ಇದು Seventeen.
ಗೋಪಣ್ಣ, ಗೋಪಣ್ಣ ಏನಾವ ಇಲ್ಲಿ ಬಾಣ್ಣ? ಇದೇನ್ ಭಾವ ಎಷ್ಟು ಪ್ರೀತಿಯಿಂದ ಕರೀತಾ ಇದೀಯಾ? ಪಗು ಏನಿದು? ಪ್ರಸಾದ ಅಪ್ಪ, ಕೋಟೆ ವೀರಾಂಜನೇಯ ವೆಂಕಟರಮಣ ಸ್ವಾಮಿ ಪ್ರಸಾದ ಅಪ್ಪ. ಗೋಪಣ್ಣ ಇಂದಪ್ಪ, ಇರ್ಲಿ ಇರ್ಲಿ ಇರ್ಲಿ. ನಾನಿಷ್ಟು ದಿವಸ ಕಣ್ಣಿತ್ತು ಕುರುಡನಾಗಿದ್ದೆ, ಬುದ್ಧಿ ಇತ್ತು ಮುಟ್ಟಾಳನಾಗಿದ್ದೆ, ಅಸಲು ಮಂಕುತಿಣ್ಣೆ ಆಗಿದ್ದೆ. ಕೈಲಿ ಬಂಗಾರ ಇಟ್ಕೊಂಡು ಕವಡೆ ಕಾಸಿಗಾಗಿ ಊರೂರು ಆಗದೆ. ನನಗೀಗ ಜ್ಞಾನೋದಯವ ಆಯ್ತಪ್ಪ, ನನ್ನ ತಪ್ಪು ನನಗೀಗ ಅರ್ಥ ಆಯ್ತಪ್ಪ. ಬಾಬಾ ನಿಂಗೆ ಏನಾಗಿದೆ ಬಾಬಾ? ಏನಾಯ್ತು ಗೋಪಣ್ಣ? ಹಿತ್ತಲಿ ಗಿಡ ಮದ್ದಲ್ಲ ಅನ್ನೋ ಹಾಗೆ ನೀನು ಪಕ್ಕದಲ್ಲಿದ್ದು ನಿನ್ನ ಯೋಗ್ಯತೆಯನ್ನು ನಾನು ಅರ್ಥ ಮಾಡ್ಕೊಳ್ದೆ ಹೋದ್ನಲ್ಲ, ಯಾವ ಅರ್ಥ ಮಾಡ್ಕೊಳ್ದೆ ಹೋದ್ ಬಾಮೈದ ಅನ್ನೋ ಸಲಿಗೆಯನ್ನ ದುರುಪಯೋಗ ಮಾಡಿಕೊಂಡು ಬಾಯಿಗೆ ಬಂದಂತೆ ಬೈದು ಮಗುವಿನಂತ ನಿನ್ನ ಮನಸ್ಸನ್ನ ನೋಯಿಸಿದ್ನಪ್ಪ. ನೋಯ್ ಬಾಕಂದ ಬಾ, ಸ್ವಂತ ಮಗಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಹೋದ ಈ ದೌರ್ಭಾಗ್ಯನ ಮೇಲೆ ನಿನಗಿನ್ನೂ ಕೋಪ ಏನಮ್ಮ? ಅಪ್ಪ ಅಯ್ಯೋ, ಈ ಅಪ್ಪ ಅನ್ನೋ ಧ್ವನಿಲಿ ಅದೆಷ್ಟು ಪ್ರೀತಿ ವಾತ್ಸಲ್ಯ ತುಂಬಿದೆ. ನೀವಿಬ್ರು ನನ್ನ ಮೇಲಿರೋ ಇಟ್ಟಿರೋ ಅಭಿಮಾನ ನಾನು ಅರ್ಥ ಮಾಡ್ಕೊಳ್ದೆ ಹೋದ್ನಲ್ಲ, ನಿಮ್ಮಿಬ್ರೆಲ್ಲರೂ ಪ್ರೀತಿ ವಾತ್ಸಲ್ಯನ ನಾನು ತಿಳ್ಕೊಳ್ಳಾರ್ದೆ ಹೋದ್ನಲ್ಲ. ಸುಧಾ, ಪ್ರೀತಿ ಅಂತ ಅನ್ನೋದು ತುಂಬಾ ಪವಿತ್ರವಾದ ವಸ್ತು, ಅದು ರೇಷ್ಮೆ ಎಳೆ ಹಾಗೆ ತುಂಬಾ ಮೃದು, ಅಷ್ಟೇ ಸೂಕ್ಷ್ಮ. ಅದನ್ನ ನೀವಿಬ್ರು ಅದೆಷ್ಟು ಅಚ್ಚುಕಟ್ಟಾಗಿ ಪಾಲಿಸ್ಕೊಂಡು ಬಂದಿದ್ದೀರಿ ಅಂತ ಅನ್ನೋದನ್ನ ನಿನ್ನೆ ರಾತ್ರಿ ಕತ್ತಲಲ್ಲಿ ಒಬ್ಬನೇ ಕೂತು ಯೋಚನೆ ಮಾಡಿದಾಗ ಅಯ್ಯೋ, ನನ್ನ ತಲೆ ತಗಿಸೋ ಹಾಗಾಯ್ತು. ಸುಧಾ ಒಬ್ಬ, ನೀವಿಬ್ರು ಪ್ರೇಮಿಗಳಪ್ಪ, ಆದರ್ಶ ಪ್ರೇಮಿಗಳು. ರಾಧಾಕೃಷ್ಣರಾಗಿ ಶಿವ ಪಾರ್ವತಿಯರಾಗಿ ಬಾಳ್ಬೇಕಾದ ನಿಮ್ಮನ್ನ ನಾನು ಖಂಡಿತ ಆಗಲ್ಸೋಲ್ಲ, ಆಗಲ್ಸೋಲ್ಲ. ಬಾ ಅಮ್ಮ ಬಾ, ಈ ಕಡೆ ಬಾ, ಬಾ ಕಂದ ಬಾ, ಕೂತು ಬಾಪ್ಪ ಹತ್ರ ಬಾರೋ ಬಾ. ಎಂತಹ ಮುದ್ದಾದ ವರಸಾಮ್ಯ, ಕಾವು ಕಾವೇರಿ ಬಾರೆ, ಹತ್ರ ಬಂದ್ಬಿಟ್ಟೆ, ಯಾಕೆ ಅದೇ ನಿಂತಿದ್ಯಾ ನೋಡಿ ಈ ಸುಂದರವಾದ ದೃಶ್ಯನ ನೋಡಿ. ಅಯ್ಯೋ, ಇಂತಹ ದೃಶ್ಯ ನೋಡೋ ಸೌಭಾಗ್ಯನ ನಾನು ಅನ್ಯಾಯವಾಗಿ ಕಳ್ಕೊತಿದ್ದಲ್ಲೆ. ಕಾವೇರಿ, ಯಾಕೆ ನಿನ್ನ ಕಣ್ಣಲ್ಲಿ ನೀರು? ನಾನು ಸುಳ್ಳು ಹೇಳ್ತಿಲ್ಲ, ದೇವ್ರಾಣಿಗೂ ನಿಜ ಹೇಳ್ತಾ ಇದ್ದೀನಿ ಕಾವೇರಿ. ನೀನ್ ಎಷ್ಟು ಸಲ ಹೇಳ್ದೆ ಅತ್ತೆ ಹಠ ಮಾಡ್ದೆ, ಗೋಗರ್ದು ಕೇಳಿದ್ರು ನಾನು ಹಠ ಬಿಡ್ದೆ, ನಿನ್ನ ಮನಸ್ಸನ್ನ ಹುಣ್ಣು ಮಾಡಿದ ಪಾಪಿಷ್ಟ ನಾನು. ನಂದ ಗೋಕುಲದಾಗೆ ಹೆಂಡತಿ ಮಕ್ಕಳ ನಗುವಿನಿಂದ ನಲಿಬೇಕಾಗಿದ್ದ ಈ ಮನೆಗೆ ಕಾಷ್ಟಾವ್ಯಸನ ತಂದಿಟ್ಟ ದ್ರೋಹಿ ನಾನು. ನನ್ನ ಮನಸ್ಸು ಈಗ ದಟ್ಟವಾಗಿ ಹೋಗಿದೆ ಕಾವೇರಿ, ನನ್ನ ಕ್ಷಮಿಸು ಕಾವೇರಿ. ಇದು ಕೈಗಳಲ್ಲ ಕಾಲು ಅಂತ ತಿಳ್ಕೊ ಕಾವೇರಿ. ನೀವು ಕ್ಷಮಿಸ್ತೀನಿ ಅಂತ ಹೇಳೋವರೆಗೂ ನಾನು ನಿನ್ನ ಕೈ ಬಿಡಲ್ಲ ಕಾವೇರಿ. ನೀವೇನೇ ಮಾಡಿದ್ರು ನನ್ನ ದೇವರು ಕಾವೇರಿ. ನಿನ್ನ ಬಾಯಿಂದ ಇಂಥ ಮಾತು ಕೇಳಿ ಎಷ್ಟು ದಿನವಾಗಿತ್ತೆ, ನನ್ನ ಚಿನ್ನ ಕಣೆ ನೀನು. ನಮ್ಮದೇನಿದೆಯೋ ಏನಿದ್ರು ನೀವು ಆಡೋದನ್ನ ನೋಡಿ ನಾವು ಸಂತೋಷ ಪಡ್ಬೇಕಪ್ಪ ಅಷ್ಟೇ. ಅಮ್ಮ ಮಾತ್ ಮಾತ್ಕು ಅಪ್ಪನ ಮೇಲೆ ಚಿಡ ಪಡ ಅಂತಿದ್ದು ನೋಡಿ, ಅವಳು ಪ್ರೀತಿನೇ ಇಲ್ಲ ಅಂತಿದ್ದೆ. ನಿನಗೆ ಗೊತ್ತಿಲ್ಲ ಕಣೆ ಹುಡುಗಿ, ಪ್ರೀತಿ ಇರೋ ಕಡೆನೆ ಸಲಿಗೆ ಕೋಪ ತಾಪ ಎಲ್ಲ ಗೊತ್ತಾ? ಸುಧಾ ನೀನು ಸ್ವಲ್ಪ ಒಳಗೋಗ್ತೀಯಮ್ಮ. ಯಾಕಪ್ಪ? ಏನು ಇಲ್ಲ, ಗೋಪಣ್ಣ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕಾಗಿದೆ. ಗೋಪಣ್ಣ, ಇವತ್ತಿಗೆ 15 ದಿವಸಕ್ಕೆ ಒಂದೇ ಒಂದು ಲಗ್ನ ಇದೆಯಂತೆ, ಆವತ್ತೇ ನಿನ್ನಿಬ್ಬರ ತಲೆ ಮೇಲೆ ಅಕ್ಷತೆ ಹಾಕಿಬಿಡ್ತೀನಪ್ಪ. ನಿನ್ನ ಸಂತೋಷ ಭಾವ. ಗೋಪಣ್ಣ,
ನಿನ್ನಿಂದ ಒಂದು ಉಪಕಾರ ಆಗ್ಬೇಕಲ್ಲಪ್ಪ. ಏನ್ ಭವಯ್ಯ? ಏನು ಇಲ್ಲ, ಮದ್ರಾಸ್ ಮೈಲಾಪುರ್ನಲ್ಲಿ ನರಸಿಂಹನ್ ಅಂತ ನನ್ನ ಒಬ್ಬ ಸ್ನೇಹಿತ ಇದ್ದಾನೆ, ಅದನ್ನು ನನಗೆ 20,000 ರೂಪಾಯಿ ಕೊಡ್ಬೇಕು ನೋಡೋ. ನಿನ್ಗೊಂದು ಕಾರ್ಡ್ ಹಾಕೊಡ್ತೀನಿ, ಅದನ್ನ ತಗೊಂಡೋಗಿ ಅವನಿಗೆ ತಲುಪಿಸಿ ಹಣ ತಗೊಂಡು ಬರ್ತೀಯ ಅಪ್ಪ. ಭವ, ಮದ್ವೆ ಆದ್ಮೇಲೆ ಅವಳ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಮದುವೆ ಹಣ ಬೇಡವೇನೋ? ಅಯ್ಯೋ, ಅಲ್ಲೋ, ಇರೋಳು ಒಬ್ಳೇ ಒಬ್ಳು ಮಗಳು, ಒಡವೆ ವಸ್ತ್ರ ಇದ್ದಿದ್ರಲ್ಲಿ ಅಚ್ಚುಕಟ್ಟು ಮಾಡ್ಬೇಡ್ದೇನಪ್ಪ. ನೀನು ಮನೆ ಅಳಿ ಅಂದ ಮೇಲೆ ನಿನಗೆ ಕಿಂಚಿತ್ತು ಕಡಿಮೆ ಮಾಡಕ್ ನನ್ಗೆ ಇಷ್ಟ ಇಲ್ಲಪ್ಪ. ಹ್ಮ್, ಬೇಕಾದ್ರೆ ಕಾವೇರಿ ಕೈಲಿ ಹೇಳ್ತೀನೋ ಗೊತ್ತು. ಅಯ್ಯ, ನಿನ್ನ ಮಾತನ್ನ ನನ್ನ ನಂಬಿಕೆ ಇದೆ ಭವಯ್ಯ, ಹೊರಟು ಬರ್ತೀನಿ. ನನಗೀಗ ಸಮಾಧಾನ ಆಯ್ತಪ್ಪ. ವಾಸು, ವಾಸು, ಯಾಕೆ ಮಾತಾಡಲ್ಲ? ಮಾತಾಡಿ ವಾಸು. ಯಾಕೆ ಒಂಥರ ಇದ್ದೀರಾ? ನನ್ಗೇಕು ಈ ಜೀವನವೇ ಬೇಸರವಾಗ್ಬಿಟ್ಟಿದೆ ಶೀಲ. ಹಾಗನ್ಬೇಡಿ, ಈಗೇನಾಯ್ತು? ವ್ಯಾಪಾರದಲ್ಲಿ ಏನಾದ್ರೂ ನೋಡಿದೆ? ಹಾಗೇನಿಲ್ಲ, ಈ ವ್ಯವಹಾರಕ್ಕೆ ಸಿಕ್ಕಾಕೊಂಡ್ಬಿಟ್ಟು ನಾನು 20-25 ದಿವಸ ಹೊರಗಡೆ ಊರಲ್ಲಿ ಇರ್ಬೇಕಾಗತ್ತೆ. ನಿನ್ ಬಿಟ್ಟು ಹೇಗೆ ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಶೀಲ. ಅಷ್ಟೇ ತಾನೆ, ಪರವಾಗಿಲ್ಲ, ನೀವು ಊರು ಹೋಗಿ ಬೇಗ ಬಂದ್ಬಿಡಿ. ಥ್ಯಾಂಕ್ ಯು. ನೋಡಿ ಶೀಲ, ಹೇಳು. ಇಲ್ಲಿ ನಾನು ಸಂಜೆ ಆಗ್ತೀನಿ. ಸಾರಿ, ಹೊತ್ತು ಸರಿಯಾಗಿ ಊಟ ಮಾಡಬೇಕು, ದೇಹನ ಜೋಪಾನ ನೋಡ್ಕೊಂಡು ಬೇಜಾರು ಬೇಜಾರು. ನನಗ್ಯಾಕೋ ಈ 4 ಗೋಡೆ ಮಧ್ಯೆ ಇರೋದಕ್ಕಿಂತ ಹಾಯಾಗಿ ತಂಗಾಲಿ ಸುತ್ಕೊಂಡ್ಬರೋಣ ಅಂತ ಆಸೆ. ಸುತ್ತೋಕೆ ನಮಗೂ ಇಷ್ಟ, ಆದ್ರೆ ಕಂಪನಿ ಇಲ್ದೆ ಒಂಟಿಯಾಗಿ ಅಂದ್ರೆ ತುಂಬಾ ಬೇಜಾರ್. ನಾವಿದೀವಲ್ಲ ಕಂಪನಿಗೆ, ಜೊತೆಯಾಗಿ ಇದ್ರೆ ಆಯ್ತು. ಯಾರ ಜೊತೆಗನ್ರಯ್ಯ? ಯಾರ ಜೊತೆಗಾದ್ರೂ ಸರಿ, ನಾವಿದೀವಲ್ಲ ಅಂದ್ವಿ. ಹಾಗಾದ್ರೆ ನಮ್ಮ ಹುಡುಗಿಯರಿಗೆ ಗಂಡು ನೋಡ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ ಅನ್ನೋ ಜನ ಎಷ್ಟು ದೂರ ಬಂದಿದ್ದು? ಇಲ್ಲ, ನೋಡಿದೀವಿ ಅಂತ ಹೇಳೋಕೆ. ಎಲ್ಲಿ? ಅದೇನಲ್ಲಿ ಏನಿಲ್ಲ. ಡ್ಯಾಡಿ. ಏನಮ್ಮ ಹೇಳು? ಡ್ಯಾಡಿ, ನಾನು ಕಿಟ್ಟು. ಡ್ಯಾಡಿ, ನಾನು ಪುಟ್ಟುನೇ. ಈಗ ಗೊತ್ತಾಯ್ತು, ಆವತ್ತು ಜೋಯಿಸರು ಜಾತ್ರೆ ನೋಡ್ಬಿಟ್ಟು 100 ಮದುವೆಗೆ ಸಹಾಯ ಮಾಡಿದವರು ಅಂದಾಗ ಯಾರೋ ರಾಜರೋ ರಾಜಕುಮಾರರೋ ಅಂತ ಲೆಕ್ಕಾಚಾರ ಮಾಡಿದೆ. ಡ್ಯಾಡಿ. ಸರಿಯಮ್ಮ, ಹಾಗೆ ಮಾಡ್ತೀನಿ. ನಮ್ಮ ವಾಸು ಮದುವೆ ದಿನಾನೇ ನಿಮ್ಮಿಬ್ಬರ ಮದುವೆನೂ ಮುಗಿಸ್ಬಿಡ್ತೀನಿ. ಅಯೇಂದ್ರ, ಇನ್ಮೇಲೆ ನೀವು ಈ ಮದುವೆ ಬಿಸ್ನೆಸ್ ಕ್ಲೋಸ್ ಮಾಡ್ಬೇಕು. ನಾವು ಓಪನ್ ಮಾಡಿದ್ದೆ ನಮ್ ಜೋಡಿ ಸೆಲೆಕ್ಷನ್ಗೆ, ಇನ್ನು ಮುಚ್ಚಿದ ಹಾಗೆ. ಹ್ಮ್, ಈಗ ಹೋಗ್ಬಿಟ್ಟು ಬನ್ನಿ. ಇನ್ಮೇಲೆ ಇವ್ರನ್ನ ಭೇಟ್ ಮಾಡೋದು ಮದುವೆ ಮಂಟಪದಲ್ಲೇ. ಯು ಅಂಡರ್ಸ್ಟ್ಯಾಂಡ್? ಬರ್ತೀವಿ ಮಾವ. ಮಾವ ಮದುವೆ ಆದ್ಮೇಲೆ ಬರ್ತೀವಿ ಸಾರ್. ಇದೇನ್ರಿ, ಕಾಫಿ ತಗೊಂಡು ಊರೆಲ್ಲ ಸುತ್ಕೊಂಡ್ ಬರ್ತಾ ಇದ್ದೀನಿ, ನೀವ್ ಇಳ್ಕೊತಿದ್ದೀರಾ? ಇದೇನ್ ಲಗ್ನ ಪತ್ರಿಕೆನೆ? ಇದ್ಯಾಕ್ರಿ, ನನ್ ಕೈಲಿ ಪಂಚವಾರನಾದ್ರೂ ತಕ್ಕಬಾರ್ದಾಗಿತ್ತೆ. ಸುಧಾ, ಇಲ್ ಬಾಮ್ಮ, ನಿಮ್ಮ ಅಪ್ಪನ ಸ್ವಲ್ಪ ಸಹಾಯ ಮಾಡು. ಹೋಗಮ್ಮ, ನಂಗ್ ನಾಚಿಕೆ ಆಗುತ್ತೆ. ಯಾಕಮ್ಮ? ಸರಿ, ಗೋಪಿ ಯಾವಾಗ ಬರ್ತಾನೆ? ನಿಧಾನ ಬರ್ಲಿ ಬಿಡ. ಚೆನ್ನಾಗಿದೆ ಬಟ್ಟೆ ಗಿಟ್ಟೆ, ಹೊಲಿಸ್ಬಾರ್ದೇನ? ಇರೋ ಬಟ್ಟೆ ಬರೇನೆ ಸಾಕು. ಮದುವೆ ಗಂಡು ಹೊಸ ಬಟ್ಟೆ ಬೇಡ ಅಂತೀರೇನು? ಅಮ್ಮ ನೋಡಿದೆ, ಅಮ್ಮ ಅನ್ಯಾಯನ. ನಿನ್ನ ಕೊಟ್ಟು ಗೋಪಿಗೆ ಮದುವೆ ಮಾಡ್ತೀನಿ, ನೀವಿಬ್ರು ಆದರ್ಶ ಪ್ರೇಮಿಗಳು, ರಾಧಾಕೃಷ್ಣ ಇದ್ದ ಹಾಗೆ ಅಂತ ಹೇಳಿ ಅವನ್ ನಂಬಿಸಿ ಮದ್ರಾಸಿಗೆ ಕಳಿಸಿ ಮಾಡಿರೋ ಮೋಸ ನೋಡಿದೆ ಅಮ್ಮ.
ನಿಮ್ಗೇನ್ರಿ ಬಂತು? ಆವತ್ತು ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ ಅಂತ ಕಣ್ಣೀರು ಸುರಿಸಿದ್ರಲ್ಲ, ಅದೆಲ್ಲ ನಾಟಕನೇ. ಇಲ್ಲಿ ಸಲದ ಆಸೆ ಹುಡ್ಸಿ ನನ್ನ ತಮ್ಮನ್ನು ಓಡಿಸಿದ್ದು ಮೋಸ ಮಾಡೋದಕ್ಕೇನೆ. ಅಯ್ಯೋ, ಇಷ್ಟು ವಯಸ್ಸಾಗಿ ಮನೆಯವರಿಗೆ ಮೋಸ ಮಾಡೋದಕ್ಕೆ ನಿಮ್ಗೆ ನಾಟಕ ಆಗೋದಿಲ್ವೇ? ಕಟ್ಕೊಂಡು ಹೆಂಡತಿಗೂ ಹೆತ್ತ ಮಗಳಿಗೂ ದ್ರೋಹ ಬಗೆಯೋದ್ರಿಂದ ನಿಮ್ಗೆ ಏನೇ ಸಿಗುತ್ತೆ? ಮುಳ್ಳ ಮುಳ್ಳಿನ್ನೇ ತೆಗಿಬೇಕು ಕಣೆ ಕಾವು. ಮುಳ್ಳಿ ಹಾಗಿದ್ಕೊಂಡು ಮಾಡೋ ಕೆಲ್ಸಕ್ಕೆಲ್ಲ ಕಲ್ಲು ಹಾಕ್ತಿದ್ದ, ಅದಕ್ಕೆ ನಾನು ಉಪಾಯ ಮಾಡಿ ಸಾಗಾಕ್ದೆ. ಎಲ್ಲಿ ಈಗ ಅಡ್ಡು ಬರ್ಲಿ ನೋಡೋಣ. ಅವನ್ ಬರ್ದೇ ಇದ್ರೆ ನೀವ ನಾನ್ ಬರ್ತೀನಿ. ಬರ್ತೀಯ ಕಡೆ ಬರ್ತೀಯ? ಅಪ್ಪ, ನಾನ್ ನಿಮ್ಮ ಮದುವೆ ಮಾಡ್ಕೊಳ್ಳಲ್ಲ. ಈ ಮೋಸ ಮನೆ ಖಂಡಿತ ಒಪ್ಪಲ್ಲ. ಇದು ಸತ್ಯ, ಇದು ಸತ್ಯ. ಲಗ್ನ ಪತ್ರಿಕೆ ನಾಡ್ದು ಅಮಂಗಲ ಮಾಡ್ತಾ ಇದ್ದ. ನೀವೇ ಪಾಠ ಮಾಡಿರೋ ಈ ಮದುವೆ ಅಮಂಗಲ. ಇದು ಲಗ್ನ ಪತ್ರಿಕೆ ಅಲ್ಲ, ನನ್ನ ತಾಯಿ ಪತ್ರಿಕೆ. ಅಪ್ಪ, ನೀವು ತಾಳಿ ಕಟ್ಟೋದು ನೀವ್ ಮಗಳಿಗಲ್ಲಪ್ಪ. ಯಾರು ಏನಾದ್ರಾಗ್ಲಿ, ನಾನ್ ಯಾರಿಗೇನು ಹೇಳಲ್ಲ. ಇಷ್ಟು ನಿಸೂರಾಗಿ ಮಾತಾಡೋರು ಯಾರನ್ನ ಕೇಳಿ ಗಂಡಿನ ನಿಷ್ಕರ್ಷ ಮಾಡ್ರಿ? ಯಾರು ನೀನು ಕೇಳೋದು? ನನ್ನ ಮಗಳು, ನನ್ನ ಹಣ, ನನ್ಗೆ ಇಷ್ಟ. ನೋಡೋಣ, ಈ ಮದುವೆ ಖಂಡಿತ ಸಾಧ್ಯವಿಲ್ಲ. ಹಾಗೆ ನೀನು ಹೇಳಿದ್ದು ಬ್ರಹ್ಮಶಾಸನ ಮಂಕುತಿಣ್ಣೆ. ಡ್ಯಾಡಿ, ಇದು ತುಂಬಾ ಚೆನ್ನಾಗಿದಿಲ್ಲ ಡ್ಯಾಡಿ? ಈ ಸೀರೆ ತುಂಬಾ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿಲ್ಲ, ಎರಡೂ ಚೆನ್ನಾಗಿದೆ ಡ್ಯಾಡಿ. ಇದು ಕಿಟ್ಟಿಗೆ ತುಂಬಾ ಇಷ್ಟ ಡ್ಯಾಡಿ. ಡ್ಯಾಡಿ, ಇದು ಪುಟ್ಟಿಗೆ ತುಂಬಾ ಇಷ್ಟ ಡ್ಯಾಡಿ. ಈ ಸೀರೆ ಕೂಡ ಚೆನ್ನಾಗಿದೆ ಅಲ್ಲ ಡ್ಯಾಡಿ? ಡ್ಯಾಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ ಡ್ಯಾಡಿ. ಈ ಸೀರೆ ತುಂಬಾ ಚೆನ್ನಾಗಿದೆ. ಸದ್ಯ ಸೀರೆನಾದ್ರೂ ಒಪ್ಕೊಂಡ್ ಬಿಟ್ರಲ್ಲ ಗೆದ್ದ. ಎಲ್ಲಿ ಜೀನ್ಸ್ ಅನ್ನೇ ಮದುವೆ ಮಾಡ್ಕೊಂಡ್ ಬಿಡ್ತಿದ್ರು ಅವನು ಇದ್ದೆ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ MSX 7272 ಪ್ಲೇ ಮತ್ತು ಬ್ಯಾಟ್ರಿ ಕೊಟ್ಟಿದ್ರಲ್ಲ, ಅದು ರೆಡಿ ಆಗಿದೆಯಾ? ಮುಂದೆ ತಗೊಂಡೋಗ್ಬಿಟ್ರಲ್ಲ ಸರ್. ಮುಂದೆ ತಗೊಂಡೋಗ್ಬಿಟ್ಟ ಗೋಪಿ ಇಲ್ಲದ ಸರಿಯಾಗಿ ನೋಡ್ರಿ. ತಡೀರಿ ಸರ್, ನೋಡಿ ಹೇಳ್ತೀನಿ. ಸಾರಿ ಸರ್, ನಿನ್ನೆ ತಗೊಂಡೋಗ್ಬಿಟ್ರು. ನಿನ್ನೆ ಬಂದು ತಗೊಂಡೋಗ್ಬಿಟ್ಟ. ಸರಿ, ಬೆಂಗಳೂರಿಂದ ಗೋಪಿನಾಥನ್ ಅವ್ರು ಬಂದ್ರಲ್ಲ, ಪ್ಲೇಮುತ್ ಕಾರ್ MSX 7272 ರೂಮ್ ನಂಬರ್ 40. ಬೇಗ ಅರ್ಜೆಂಟ್ ಆಗಿ, ನಾನು ಸುಧಾ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಅರ್ಜೆಂಟ್ ಆಗಿ. ಹಲೋ. ಅಪ್ಪ ಅನ್ನೋನು ಬದುಕಿದಾನೆ ಅಂತ ನಿನಗೆ ಗೊತ್ತಿದ್ಯಾ ಅಮ್ಮ? ಅಪ್ಪ 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 ಅಂತ ಬಾಯಿ ತುಂಬ ಕೂಗ್ತಿದ್ಯಲ್ಲ, ಯಾಕೆ ಕೂಗ್ತಿ ಹೇಳು? ಚಿಕ್ಕಂದಿನಿಂದ ನಿನ್ನ ಎತ್ತಿ ಆಡಿಸಿ ಊಟ ಮಾಡಿಸಿ ಹಗಲು ರಾತ್ರಿ ನಿನ್ನ ಸೇವೆ ಮಾಡ್ತಾ ನೀನು ಸುಖವಾಗಿರ್ಲಿ ಅಂತ ಬದುಕಿನ ಪೂರ್ತಿ ದುಡಿಯೋಕೆ ನಿಂತಿದ್ದೀನಲ್ಲ ಅನ್ನೋ ಪ್ರೀತಿಯಿಂದ ಅಲ್ವೇ ಸುಧಾ? ತನ್ನ ಮಗಳನ್ನ ಪ್ರೀತಿಸ್ತಿರೋ ತಂದೆನ ಎಲ್ಲಾದ್ರೂ ನೋಡಿದ್ಯಾಮ್ಮ? ತನ್ನ ಮಗುಗೆ ದ್ರೋಹ ಮಾಡೋ ಅಪ್ಪನ್ನ ಎಲ್ಲಾದ್ರೂ ಕಂಡಿದ್ಯಾಮ್ಮ? ಇಲ್ಲ. ತನ್ನ ಕಂದನ ಬಾಳನ್ನ ಬೆಂಗಾಡು ಮಾಡಿ ಆನಂದ ಪಡೋ ಹೆತ್ತವ್ರು ಎಲ್ಲಾದ್ರೂ ಇದಾರೇನಮ್ಮ? ಇಲ್ಲಪ್ಪ.
ಹಾಗಾದ್ರೆ ನನ್ನ ಮಾತನ್ನು ಯಾಕೆ ಮೀರ್ತಿದ್ದಿ? ನಾ ಬೇಡ ಅಂತ ಹೇಳಿದ್ದಕ್ಕೆ ಯಾಕೆ ಹಠ ಮಾಡ್ತಿದ್ದೆ? ಸುಧಾ, ನಾಲ್ಕು ದಿವಸದ ಸಿನಿಮಾ ನಾಟಕದ ಪ್ರೀತಿಗೆ ಬಲಿಯಾಗಿ ನಿನ್ನ ಬಾಳ್ನ ಗೋಳ್ ಮಾಡ್ಕೋಬೇಕು ಅಂತ ನೀನು ಕುಳಿತಿದ್ರೆ ನಿನ್ನ ತಂದೆಯಾದ ನಾನು ಅದು ಹೇಗಮ್ಮ ಸುಮ್ಮನಿರೋಕ್ಕಾಗುತ್ತೆ? ಸುಧಾ, ನನ್ನ ಮಾತು ತಪ್ಪು ಸರಿಯು. ಅಂತೂ ನನ್ನ ಕರ್ತವ್ಯ ಅಂತ ಈ ಮದುವೆ ಏರ್ಪಾಡನ್ನ ಮಾಡಿಬಿಟ್ಟಿದ್ದೀನಿ. ಮೂರು ಜನಗಳಿಗೆಲ್ಲ ಕರೆದುಬಿಟ್ಟಿದ್ದೀನಿ. ಬೀದಿ ಬೀದಿಗೆಲ್ಲ ಲಗ್ನ ಪತ್ರಿಕೆ ಹಂಚಿಬಿಟ್ಟಿದ್ದೀನಿ. ಇಂಥ ಸಮಯದಲ್ಲಿ ಈ ಮದುವೆ ನಿಲ್ಲಿಸಬೇಕು ಅಂತ ನೀನು ಅವನಿಗೆ ಫೋನ್ ಮಾಡ್ತಿದ್ದೀಯಾ? ಹೇಳು ಅಪ್ಪ ದ್ರೋಹಿ, ನನ್ನ ಬಾಳನ್ನ ಹಾಳು ಮಾಡ್ತಾ ಇದ್ದಾನೆ, ನೀನು ಬೇಗ ಬಂದು ನನ್ನ ಕಾಪಾಡು ಅಂತ ಹೇಳು. ಅವನು ಬರ್ಲಿ, ಚಪ್ಪರದ ಮನೆಯಲ್ಲಿ ಕೋಲಾಹಲ ನಡೀಲಿ, ಮದುವೆ ಬಂದಿತ್ತೋರ್ಲ ನನ್ನ ನೋಡು ನಗಲಿ, ಎಲ್ಲ ಕಡೆಯಿಂದ ನನ್ನ ಅವಮಾನವಾಗಲಿ, ಅದನ್ನು ತರೆಯಲಾರ್ದೆ ನಾನು ವಿಷ ತಗೊಂಡು ನನ್ನ ಪ್ರಾಣ ಹೋದ. ಹೇಳು, ಏನು ಸುಧಾ ಹೇಳು? ಹೇಗೋ ನಾನು ಸತ್ತರು ಸರಿ, ನೀನು ಸುಖವಾಗಿದ್ದರೆ ಸಾಕ. ಹೇಳು ಸುಧಾ ಹೇಳು. ಇಲ್ಲಪ್ಪ, ನೀ ಸತ್ತು ನಾ ಸುಖವಾಗಿರ್ಬೇಕೆ? ಇಲ್ಲಪ್ಪ, ದೇವರೊಳಗೊಂದಿಲ್ಲಪ್ಪ. ನೀಲಕಂಠ, ಏನ್ ಮಾಡ್ತಾ ಇದೀಯಾ? ಎಲ್ಲ ಕಂಠದ ಪೂರ್ತಿ ಕುಡಿದು ಮಲಗಿದಿರೇನು? ಇವತ್ತು ಅವನ ಮದ್ರಾಸಿಂದ ಹೊರಟಿದ್ದಾನೆ, ನಾಳೆ ಬೆಳಗಿನ ಜಾವ MSH 7272 ಕಾರ್ನಲ್ಲಿ ಬರ್ತಾನೆ. ಅದ್ರಲ್ಲಿ ಬ್ಯಾಟ್ರಿ ಇದೆ, ನೀವು ಮೂರು ಜನ ಹೋಗಿ ಬರಬೇಕಾದ್ರೆ ಬ್ಯಾಟ್ರಿ ಜೊತೆಗೆ ಜೋಪಾನ ಬಂದು ಸೇರಿ. ಬಿ ಕೇರ್ಫುಲ್. ಡೈಮಂಡ್ಸ್ 50 lakhs. ಇಲ್ಲ,
ಮದುವೆ ಯಾಕೆ ನಿಲ್ಸಿಂದೆ? ವಾಸು ಹತ್ರ ಮಾತಾಡ್ಬೇಕಾಗಿತ್ತು, ನ್ಯಾಯ ಕೇಳ್ಬೇಕಾಗಿತ್ತು. ನೀವು ಮಾಡ್ತಿರೋದು ಅನ್ಯಾಯ. ನಿನ್ನೇ ಮದುವೆ ಆಗ್ತೀನಿ, ನೀನೇ ನನ್ನ ಹೆಂಡತಿ ಅಂತೆಲ್ಲ ಹೇಳಿ ಹೀಗೆ ಮೋಸ ಮಾಡೋದು ಸರಿಯೇನು? ನಿಮ್ಮನ್ನ ನಂಬಿಕೊಂಡು ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರನ್ನು ದೂರ ಮಾಡಿಕೊಂಡು ಓಡಿ ಬಂದದಕ್ಕೆ ಇದೇ ಶಿಕ್ಷೆಯನ್ನು? ನೀವೇ ಸರ್ವಸ್ವ ಅಂತ ನಂಬಿ ಹಗಲು ರಾತ್ರಿ ನಿಮ್ಮ ಚಿಂತೆನೆ ಮಾಡ್ತಿರು ನನಗೆ. ನೀವು ಹೀಗೆ ದ್ರೋಹ ಮಾಡೋದು ಸರಿಯೇನು? ಅಲ್ಲಿ ನನ್ನ ಬಾಳನ್ನು ಬೋಳು ಮಾಡಿ ಇಲ್ಲಿ ಇನ್ನೊಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಕ್ಕೆ ನಿಮ್ ಮನಸ್ಸಾದ್ರೆ ಹೇಗ್ ಬಂತು ಹೇಳಿ ವಾಸು. ನಾನು ಏನಂತ ಹೇಳಿ ತಾಯಿ? ತಾಯಿ ನಾನೇ. ಹೌದು, ಈಕೆ ವಿನಃ ಉಳಿದವರೆಲ್ಲ ನನ್ನ ತಾಯಿ. ವಾಸು ನಿಮ್ಗೇನಾಗಿದೆ, ಯಾಕೆ ಹೀಗೆ ಮಾತಾಡ್ತಿದ್ದೀರಿ? ದೊಡ್ಡ ವ್ಯಾಪಾರ ಮಾಡ್ತೀನಿ, 50 ಲಕ್ಷ ತರ್ತೀನಿ, ಆಮೇಲೆ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ದೆಲ್ಲ ಮರ್ತೋಯ್ತೇನು? ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿನಗೆ ಯಾರು ಇಲ್ಲದ ಆಸೆ ತೋರಿಸಿ ಮೋಸ ಮಾಡಿ ನಿನಗೆ ಹುಚ್ಚಿದೆ. ಹುಚ್ಚು, ನನ್ ಹುಚ್ಚು, ಹುಚ್ಚು ಹಿಡಿದಿರೋದು ನಿಮ್ಗೆ. ನಿಮ್ ರಕ್ತದ ಕಣಕಣದಲ್ಲೂ ಹರಿತಿದೆ ಹಣದ ಹುಚ್ಚು. ನಿಜ ಹೇಳಿ, ನಾನ್ ಯಾರಂತ ನಿಮ್ಗೆ ಗೊತ್ತಿಲ್ಲ? ಇಲ್ಲ. ಪ್ರಮಾಣವಾಗ್ಲು ದೇವರಾಣೆಗೂ ಗೊತ್ತಿಲ್ಲಮ್ಮ. ವಾಸು, ನೀವು ನನ್ನ ಮೋಸ ಮಾಡಿ ಬೇದಿಗೆ ತಳ್ಳಿ, ಆದ್ರೆ ಆದ್ರೆ ಇಂದೋ ನಾಳೆಯೋ ಕಣ್ಬಿಟ್ಟು ಈ ಪ್ರಪಂಚ ನೋಡ್ಲಿರೋ ನಿಮ್ ಮಗುಗ್ ಮಾತ್ರ ವಂಚನೆ ಮಾಡ್ಬೇಡಿ. ನಾಳೆ ದೊಡ್ಡವನಾಗಿ ನಿಮ್ ತಂದೆ ಯಾರು ಅಂತ ಯಾರಾದ್ರೂ ಕೇಳಿದ್ರೆ ಉತ್ತರ ಹೇಳ್ಬೇಕಾಗ್ದೆ ಚಿತ್ರಹಿಂಸೆ ಪಡೋ ಹಾಗೆ ಮಾತ್ರ ಮಾಡ್ಬೇಡಿ. ನ್ಯಾಯ ಸಿಕ್ಕೋವರೆಗೂ ಇಲ್ಲಿನ ನಾನು ಒಂದು ಹೆಜ್ಜೆಯನ್ನು ಇಡಲ್ಲ. ಶೀಲ, ಮರ್ಯಾದೆಯಾಗಿ ನೀನು ಹೊರಟವು. ಸಾಧ್ಯವಿಲ್ಲ. ಮುಹೂರ್ತ ಮೀರೋಗುತ್ತೆ ಹೋಗು ಶೀಲ. ಈ ಮದುವೆ ನಡೆಯೋ ಖಂಡಿತ ಸಾಧ್ಯವಿಲ್ಲ. ಅಂತೂ ಈ ಪರೀಕ್ಷೆಯಲ್ಲಿ ನೀನೇ ಗೆದ್ದಿ. ಸಾರಿ ಸುಧಾ, ಇವಳಿಗೆ ನಾನು ಮಾತು ಕೊಟ್ಟಿದ್ದೆ ಅದನ್ನು ತಪ್ಪಕ್ಕಾಗಲ್ಲ. ಶೀಲ, ಈ ಮಾಂಗಲ್ಯ ನಿನ್ನ ಕುತ್ತಿಗೆ ಕಟ್ಟಬೇಕು ಅಷ್ಟೇ ಸಾರೆ. ಗೆಟ್ ರೆಡಿ. ಪುರೋಹಿತರೆ, ಮಂತ್ರ ಹೇಳಿ. ಹಾ
ಕೊಟ್ಟ ಚಿತ್ರ ಹಿಂಸೆಗೆ ಕಣ್ಣೀರು ಬೇಡವೇನಯ್ಯ. ನಾನ್ ನಿಮ್ಮನ್ನೆಲ್ಲ ಮಂಕದಿಂದೆ ಮಾಡಬೇಕು ಅಂತ ಹೋಗಿ ಕಡೆಗೆ ನಾನೇ ಅಸಲು ಮಂಕದಿಂದೆ ಕಥಾನಾಯಕನಾದ ಗೋಪಿ. ಅಲ್ಲ ಅಲ್ಲ ಅಲ್ಲ, ಅಳಿಯಂದ್ರೆ ಮಾವನವರೇ ಕಣ್ಣೋರ್ಸ್ಕೊಳ್ಳಿ. ಇವತ್ತಿನಿಂದ ನಾನು, ನನ್ನ ಮನೆ, ನನ್ನ ಮನಸ್ಸು, ನನ್ನ ಸುಧ ಎಲ್ಲ ನಿನ್ನದಪ್ಪ. ಹಳ್ಳಿ ಬೈಸಿದ ಕಂಡ ದಿಕ್ಕು ಪುಟ್ಟ ತಾನೆ ನಮ್ಮನ್ನು ಕಣ್ಣೆತ್ತು ನೋಡದೆ ಹೋಗ್ತಾ ಇದೆಯಲ್ಲ. ಎಲೆ ಎಲೆ ಬರ್ತೀರಕ್ಕ? ಅಲ್ಲ ಅಲ್ಲ ಬರ್ತೀರ ಗೋಪಿ. ಅಲ್ಲ ಅದೇನು ಏನು ಅವ್ರನ್ನ ಹಾಗೆ ನೋಡ್ತಾ ಇದ್ದೀರಾ? ಏನ್ ಜ್ಞಾಪಕ ಬಂತು? ಬಾಬೇಗ ಮನಮೋಹಿನಿ, ಬಾಬೇಗ ಮನಮೋಹಿನಿ, ರಮಣಿ ಬಾಬೇಗ ಮನಮೋಹಿನಿ, ವೈಯಾದವನು ತೋರಿ ನದು ನಗೆಯನು ಬೀರಿ, ಬಾಬೇಗ ಬಳಿಗಾಮಿ, ಬಾ